ಹಗಲೆಲ್ಲವೂ ಹೆಜ್ಜೆ ಗೆಜ್ಜೆ ಮೃದಂಗಗಳ ತಾಳದಿಂದ ತುಂಬಿರುವ ಈ ನಾಟ್ಯಶಾಲೆಯು ಈಗ ಅದೆಷ್ಟು ಮೌನವಾಗಿರುವುದು. ಸೈರಂದ್ರೆ, ಕಡೆಗೂ ಈ ಕೀಚಕನನ್ನು ನೀನಿರುವಲ್ಲಿಗೆ ಬರಮಾಡಿಕೊಂಡು ಬಿಟ್ಟೆಯ. ನಿನ್ನ ಐವರ ಗಂಧರ್ವರಿಗೂ ಕಾಣದಂತೆ ಇರುಳಿನ ಮರೆಯಲ್ಲಿ ತರಿದು ಬಂದು ಬಿಟ್ಟೆಯ. ಅದೇಕೆ ಪ್ರಿಯೇ, ಮಾತನಾಡದೆ ಮೌನವಾಗಿರುವೆ? ಅಯ್ಯೋ ನಾಚಿಕೆ. ಪ್ರಿಯೇ, ನಿನ್ನ ಧ್ವನಿಯೇಕೆ ಹೀಗೆ ಘಡಸಾಗಿದೆ? ಉಳಿದದೆಣ್ಣಲ್ವೇ, ಕೆಲಸ ಆಯಾಸ ಮೇಲಾಗಿ ಎಣ್ಣೆಲಿ ಬೆಂದಿದ್ದ ಪದಾರ್ಥ ತಿಂದು ತಿಂದು ಗಂಟು ಸ್ವಲ್ಪ ಗಡಸಾಗಿದೆ. ಚಿಂತೆ ಚಿಂತೆ ಇಲ್ಲ. ಸುಮಕೋಮಲವಾಗಿರಬೇಕಾದ ನಿನ್ನ ತೋಳುಗಳು ಉಕ್ಕಿನಂತಿದೆ. ಎಲ್ಲ ನಿಮಗಾಗಿ, ನಿಮ್ಮ ಆನಂದಕ್ಕಾಗಿ. ವೃದ್ಧ ಮಾತಿನಲ್ಲಿ ಕಾಲಾಹರಣ ಮಾಡಬೇಡ. ಬಾ, ನಿನ್ನ ಸುಂದರ ವದನಾರವಿಂದವನ್ನು ತೋರು. ಹಾಕ್ತೂರ್ಲಪ್ಪ ನನ್ನ ವದನಾರವಿಂದನ ನೋಡ್ಬೇಕ ಪ್ರಿಯ ನೋಡು. ನೋಡಿದ್ಯಾ? ಹೇಯ್ ವಲಲ, ಎಲವೆಲ ಮೌಕೀಚಕ, ಪರಮಘಾತಕ, ಕಾಮಾಂಧ ಹೆಣ್ಣುಗಳೇನು ನಿನ್ನ ಕಣ್ಣಿಂದ ಕುಣಿಸುವ ಬಣ್ಣದ ಬೊಂಬೆಗಳೆಂದು ಭಾವಿಸಿದೆಯಾ? ಚೆಲುವೆಯರೆಲ್ಲ ನಿನ್ನ ಒಲವಿಗಾಗಿ ಹಾತೊರೆಯುವ ಕೋಮಲೆಯರೆಂದು ಭಾವಿಸಿದೆಯಾ? ಪರಸ್ತ್ರೀಯರನ್ನು ಪೂಜ್ಯ ಭಾವನೆಯಿಂದ ಕಾಣದ ಕಾಮಾಂಧ, ಮುಗಿಯಿತು ಮುಗಿಯಿತು ಇಂದಿಗೆ ನಿನ್ನ ಕಥೆ. ಕುಸ್ತಿನ ಬಾ ಬಾ ಬಾ, ಮಲ್ಯುದ್ಧ ಮಾಡ್ಬೇಕ? ಮಲಗಿಸ್ತೀನಿ ಬಾ ನಿನ್ನ. ನೀನೆಲ್ಲ ಕಾಣೋ ಕೀಚಕ, ಅಲ್ಲಿದ್ದ ನೋಡಿ ಕೀಚಕ ನನ್ನ ಮಗ. ಮಗನೇ, ಏನು ಮಾಡ್ತಾ ಇದ್ದೀನಿ ಅಲ್ಲಿ? ಏನು ಮಾಡ್ತಾ ಇದ್ದೀಯ ಹುಡುಗಿ ಹತ್ರ? ನನ್ನ ಮಗನ ಕೈ ಮಾಡ್ತೀಯೇನೋ? ನಾನೇ ಅಕ್ಕ ಭಿಕಾರಿ ನನ್ನ ಮಗ. ನೀನು ನಿನ್ನ ಮಗನಿಗೆ ಹೇಳು, ನಿನ್ನ ಮಗ ಏನ್ ನಾಟಕ ನೋಡಕ್ ಬಂದಿದ್ದಾನ ಇಲ್ಲ ಎಣ್ಣೆಕ್ಕೆಲ್ಲ ಕೆಡಕಕ್ ಬಂದಿದ್ದಾನ? ಗಂಡ್ಸುಕನೋ ಏನ್ ಬೇಕ ಅದನ್ನ ಕೇಳಕ್ಕೆ ನೀನ್ ಯಾರು ಅಂತ? ನಿನ್ನ ಮಗ ಗಂಡಸು, ನಾವು ಹೆಂಗಸರು ಕೈಗಳಿಗೆ ಬಳೆ ತೊಟ್ಕೊಂಡಿದೀವಿ, ಅದಕ್ಕೆ ನಾವು ಗಂಡಸು ಅಂತ ತೋರಿಸ್ತೇ ಕಣ ನಿನ್ನ ಮಗನಿಗೆ. ನೀನ್ ಮುಚ್ಕಡ ಬಾಯಿ. ಏ ಮುದ್ದ, ಏ ಮುದ್ದ, ಏನೋದು ನಿನ್ನ ಹಾರಾಟ? ಏ ರಾಮಣ್ಣ, ನಿನ್ನ ಮಗನ್ನ ಗೂಳಿ ಬಿಟ್ಟಿದೀಯೇನು? ನನ್ನ ಎದುರಿನಲ್ಲಿ ನನ್ನ ಮಗನ ಮೇಲೆ ಕೈ ಮಾಡ್ತಾನಲ್ಲ, ಎಷ್ಟು ದುರಹಂಕಾರ ಇರಬಹುದು ಇವನಿಗೆ? ದುರಹಂಕಾರ ಇರೋದ್ ನಿನಗೆ? ನಿನ್ ಕೊಬ್ಬಿಳಿಸ್ಬಿಡ್ತೀನಿ, ನಿನ್ ಕೊಬ್ಬಿಳಿಸ್ಬಿಡ್ತೀನಿ. ಆಗ್ತೀನಿ ನೋಡು, ಆಗ್ತೀನ ಹುಚ್ಚ ಬಾಯಿ. ಎಲ್ಲ ಬಡವ,
ಅಪ್ಪ ಅನ್ನಿಸ್ಕೊಂಡು ಅವನ ಎದುರಿಗೆ ನಿಂತಿದ್ದೀನಿ. ನನ್ನ ಎದುರಿಗೆ ನೀವು ಚಾಚಿ ಮಾತಾಡ್ತೀಯ, ಊರ್ನವ್ರ ಮುಂದೆ ನನ್ನ ತಲೆ ತಕ್ಷ ಹೋಗಿ ಮಾತಾಡ್ತೀಯ. ನಾನಿನ್ನೂ ಜೀವಂತವಾಗಿದ್ದೀನಿ ಕಣೋ, ಜೀವಂತವಾಗಿದ್ದೀನಿ. ಶಿವ ಶಿವಾನಂದ ಭವ ಭವ ತೀರ್ಥ ಶಂಭೂ. ಮುತಣ ಮುತಣ, ಎಷ್ಟೊತ್ತಾಗೋಗ್ಬಿಟ್ಟಿದೆ? ಏನ್ ರಾತ್ರಿ ಪ್ರಕರಣನೋ ಇದು? ಗಂಡು ಅಂದ್ರೆ ನೀನೇ ಕಣೆ ಆಗ ಗಂಡು. ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ದೆ. ಅವನು ಬಹಳ ದುರಹಂಕಾರಿ, ತಾನೊಬ್ನೇ ಊರಿಗೆ ದೊಡ್ಡ ಪಾಳೆಗಾರ, ರೌಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನೀವೇನ ಹಾಗಂತೀರಿ ಸ್ವಾಮಿ? ನಮ್ಮಪ್ಪ ಅಷ್ಟು ಜನಗಳ ಮಧ್ಯೆ ನನ್ನ ಕೆನ್ನೆ ಕೊಡೋದು ಅವಮಾನ ಮಾಡಿದಲ್ಲಿ ನ್ಯಾಯನ? ಕಣಯ್ಯ, ಅಪ್ಪ ಮಗನ್ ಹೊಡೆದ್ರೆ ಏನು ತಪ್ಪಿಲ್ವೋ? ಎಷ್ಟೇ ಆಗ್ಲಿ ಅವನ ಮನೆಗೆ ದೊಡ್ಡವನು, ನಮ್ಮನ್ನ ಅಂಕೆ ಶಂಕೆಲಿಟ್ಟು ಬೆಳೆಸಿದಾನೆ. ಅವನ್ ಮುಂದಿಟ್ಕೊಂಡು ನಾವು ದುಡ್ಕೋ ತಪ್ಪು ತಾನೆ? ನೀವೇನ್ ಹೇಳ್ತೀರ ಸ್ವಾಮಿ? ನೀನ್ ಮಾತ್ ಸತ್ಯ ಶಿವಣ್ಣ, ಮೂರಕ್ ಮೂರ್ ಸತ್ಯ. ಕಿಲಾಡಿ ಪೂಜಾರಿಗಳು ನೀವು, ಆ ಕಡೆಗೂ ವಾಲ್ತೀರಿ ಈ ಕಡೆಗೂ ವಾಲ್ತೀರಿ, ಗಾಳಿ ಬಂದಾಗ ತುರ್ಕು. ಈಗ ತಾನೇ ಹೇಳಿದ್ರೆ ನಾನು ಮಾಡಿದ್ದು ಸರಿ ಅಂತ, ಇವಾಗ ಹೇಳ್ತಾ ಇದ್ರಿ ಅವನು ಮಾತಾಡಿದ್ ಸರಿ ಅಂತ. ಹಾಗಲ್ಲ ಮುತ್ತಣ್ಣ, ನಿನ್ನಣ್ಣ ಶಿವಣ್ಣ ವಿದ್ಯಾವಂತ, ಅವನ ಮಾತನೊಂದು ತೂಕ ಇದೆ. ಹೌದು, ನಾವು ಸ್ವಲ್ಪ ತೂಕ ಕಮ್ಮಿ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೋಪಿಸ್ಕೊಂಡು ರಾತ್ರಿ ಎಲ್ಲ ಮನೆಗೆ ಬರ್ತೇನೆ ಇರೋದಾ? ನಿನ್ನಿಂದ ಮನೇಲಿ ಎಲ್ಲರೂ ಉಪವಾಸ. ಯಾಕೋ? ನೀನ್ ಬರ್ಲಿಲ್ಲ ಅಂತ ಅಪ್ಪ ಊಟ ಮಾಡ್ಲಿಲ್ಲ, ಅಪ್ಪ ಊಟ ಮಾಡ್ಲಿಲ್ಲ ಅಂತ ಅಮ್ಮ ಊಟ ಮಾಡ್ಲಿಲ್ಲ, ಇವರು ಇಲ್ಲ ನಾನು ಇಲ್ಲ. ಏನತ್ಕೆ ನೀನು ಅಪರೂಪಕ್ಕೆ ಮನೆ ಬಂದು ಉಪವಾಸ ಇದ್ದೀನಿ ಅಂತ ಹೇಳ್ತಾ ಇದೀಯಲ್ಲ, ಇದಕ್ಕೆಲ್ಲ ನಾನೇ ತಾನೇ ಕಾರಣ. ಅತ್ತೆ ಮೇಲೆ ಅಷ್ಟು ಅಭಿಮಾನ ಇದ್ರೆ ಎದ್ ಮನೆಗೆ ಬಾ. ಸಂಸಾರ ಅಂದ್ಮೇಲೆ ಹತ್ ಬರುತ್ತೆ ಹತ್ ಹೋಗುತ್ತೆ, ಇಷ್ಟು ವರ್ಷ ಸಾಕಿ ತಂದೆಗೆ ಒಂದ್ ಏಟ್ ಹೊಡೆಯೋ ಅಧಿಕಾರ ಇಲ್ವಾ? ಅಧಿಕಾರ ಇಲ್ಲ ಅಂತ ನಾನೇನ್ ಹೇಳಿಲ್ಲ, ಅಷ್ಟು ಜನಗಳ ಮಧ್ಯೆ ಯಾಕೆ ಹೊಡಿಬೇಕಾಯ್ತು? ಮನೆ ಕರ್ಕೊಂಡು ಹೊಡೆದಿದ್ರೆ ಬೇಡ ಅಂತ ಇದ್ನ ನಾನು. ಈಗ ನೀನ್ ಎದ್ ಬರ್ತೀಯ ಇಲ್ವೋ? ಬರ್ತೀನಿ. ಅಪ್ಪ ತಿಂಡಿ ತಿಂದಾಗಿಲ್ವಾ? ಅಪ್ಪ ಅಪ್ಪ. ಏನಪ್ಪ ತಿಂಡಿ ತಿನ್ ಬಾಪ. ಅಪ್ಪನಿಗೆ ಯಾಕಪ್ಪ ತಿಂಡಿ? ಇಂಥ ಪುಲ್ಪುತ್ರ ಹುಟ್ಟಿರುವಾಗ ಹೊಟ್ಟೆ ತುಂಬೋಯ್ತು. ನಾನೇನ್ ಇವಾಗ ಮಾಡ್ಬಾರ್ದು ಮಾಡಿದ್ದು? ಏನ್ ಬೀದಿರೋಗ ಹೆಣ್ಣ ಕಣ್ಣ ಸೆರಗಿಡ್ಕೊಂಡು ಹೇಳದ್ನಾ ಇಲ್ಲ ಕಣ್ಣು ಹೊಡೆದ್ನ? ಮುಚ್ಚೋ ಬಾಯಿ. ಹಾ, ಬಾಯಿ ಮುಚ್ಕೋತಾರೆ. ಮುಚ್ಚೋ ಬಾಯಿ ಹಿಂದೆ. ಹೌದು. ಏನದೇ ಕಣ್ಣು ಹೊಡೆಯೋದು? ಅದ್ಮೇಲೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯೇನು? ನಾಚಿಕೆ ಆಗೋದು ಹೇಳ್ಕೊಳಕ್ಕೆ? ಸ್ವಲ್ಪ ಸುಮ್ನೆ ಇರ್ತೀರಾ ನೀವು? ಬೆಳೆದ ಮಗನ್ನ ಊರವ್ರ ಮುಂದೆ ಕೆನ್ನೆ ಹೊಡೆದ್ರಲ್ಲ, ಸಾಲದಕ್ಕೆ ಇದು ಬೇರೆನಾ? ಪಾಪ ಮುತ್ತಣ್ಣ, ರಾತ್ರಿಯಿಂದ ಒಂದ್ ತುತ್ತು ಅನ್ನನೂ ತಿಂದಿಲ್ಲ. ಹೌದು ಹೌದು ಹೌದು, ನಾವು ಹೊಟ್ಟೆ ಬಿರ್ದೋಗ ತಿಂದಿದ್ದೇವೆ. ಆಯ್ತಲ್ಲಪ್ಪ, ಈಗ ಯಾಕಾದ್ರೂ ಪಂಚಾಯತಿ ಬಾ ತಿಂಡಿತೀನಿ. ಹೋಗ ಹೋಗ, ಯಾವನೇ ಬೇಕು ಈ ಹಾಳು ತಿಂಡಿ ಹಾಳು ಸಂಸಾರ. ನಾನು ದೇಶಾಂತರ ಹೊರಟೋಗ್ತೀನಿ, ಆಗ ನೀವೆಲ್ಲ ನೆಮ್ಮದಿ ಆಗಿರಿ. ನೀನ್ ಯಾಕಪ್ಪ ದೇಶಾಂತರ ಹೋಗ್ಬೇಕು? ನಾನು ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ, ಹೋಗತ್ಲ ಕಡೆ. ಮತ್ತು ನೀವೇನ್ ಮಾತಾಡ್ತಿರೋದು? ಮನೆಗ್ ದೊಡ್ಡವರು, ನೀವೇ ಈ ರೀತಿ ಮಾತಾಡಿದ್ರೆ ನಾವೆಲ್ಲ ಇನ್ನು ಚಿಕ್ಕವರು, ನಾಳೆ ನಮ್ ಕತೆ ಏನು? ಮತ್ತು ನೀನ್ ಹೀಗೆ ಹಠ ಮಾಡ್ತಿರ್ತೀಯೋ ಅಥವಾ ನನ್ ಮಾತು ಸ್ವಲ್ಪ ಕೇಳ್ತೀಯೋ? ಅದ್ ಯಾವ ನಿನ್ ಮಾತು ಕೇಳಿಲ್ಲ ನಾನು. ಸರಿ, ಹಾಗಾದ್ರೆ ಹೋಗ್, ಅಪ್ಪನ ಕಾಲಿ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಹ್ಮ್, ಹೋಗು. ಅಪ್ಪ ಅಪ್ಪ ತಪ್ಪಾಯ್ತು ನಂದು, ಇನ್ಮೇಲೆ ಅರ್ಧಂಟೆಗೂ ಹೋಗೋದಿಲ್ಲ ನಾನು. ಸತ್ಯವಾಗ್ಲಿ ಇನ್ಮೇಲೆ ಅರ್ಧಂಟೆಗೂ ಹೋಗೋದಿಲ್ಲ ನಾನು. ಅಪ್ಪ ತಿಂಡಿ ತಿನ್ನು. ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ, ಈ ತಂದೆ ಮಗನ ಜಗಳ ದೋಸೆ ತಿನ್ಸೋ ತನಕ. ಬರ್ತೀನಿ.
ಹಬ್ಬಕ್ ಬರೋದನ್ನ ಮರ್ತಿದ್ದೀನಿ. ಶಿವಣ್ಣ ಶಿವಣ್ಣ ಪಟಾಕಿ ತಗೊಂಡ್ ಬರ್ತೀನಿ ಬೇಡ ಪಟಾಕಿ. ಏ ಬಾಯ್, ಹೋಟ್ಲಗೆ ಹೋಗಿ ನಾಲ್ಕು ಕಾಫಿನೂ ಎರಡು ಪ್ಯಾಕ್ ಸಿಗರೇಟ್ ತಗೊಂಬಾ. ಏ ಬರಲಿ. ಎಷ್ಟಾದ? 100 ರೂಪಾಯಿ ನೋಡು ಸರ್. ಸರಿಯಾಗಿ ನೋಡು. 100 ರೂಪಾಯಿ ಹೊಸ ನೋಡು ಸರ್. ನೋಡ ಸರ್, ಚಾಕ್ಲೇಟ್ ಕಂಪ್ನಿ ಪಬ್ಲಿಸಿಟಿ ಹ್ಯಾಂಡ್ ಬಿಲ್ ಸರ್ ಇದು. ನಾನು ನಿಜವಾದ ನೋಟು ಅಂತ ತಿಳ್ಕೊಂಡಿದ್ದೆ. ಅದನ್ನೆಲ್ಲ ನಾವೇ ಪ್ರಿಂಟ್ ಮಾಡಿದ್ದು, ಎಲ್ಲ ನಮ್ ಶಿವಣ್ಣನ ಕೈ ಚೇಳ್ಕ. ಇದನ್ನೇನಾದ್ರೆ ಯಾವ್ದಾರ ಅಂಗಡಿ ತಗೊಂಡೆ ಕೊಟ್ಟಿದ್ರೆ ಕಪಾಳ ಕಟ್ಬಿದ್ದಿರು. ನಿಜ ಶಿವಣ್ಣ, ನಿಮ್ ಕಲರ್ ಸ್ಕೀಮು ವೆರಿ ಫೈನ್. ರೀ ಮ್ಯಾನೇಜರ್, ಮೊದಲು ಈ ಬಿಟ್ಸ್ನೆಲ್ಲ ಪ್ಯಾಕ್ ಮಾಡಿ ಆ ಕಂಪ್ನಿ ಕಳ್ಸ್ಕೊಡ್ರಿ. ಇನ್ನು ಯಾರಾದ್ರೂ ನಿಜವಾದ ನೋಟು ಅಂತ ತಗೊಂಡೋದ್ರೆ ಮುಗೀತು ಪೊಲೀಸ್ನವರು. ಯು ಆರ್ ಕರೆಕ್ಟ್. ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ಶಿವಣ್ಣ. ಗುಡ್ ಮಾರ್ನಿಂಗ್ ಶ್ಯಾಮ್. ಬನ್ನಿ, ನೀವು ಬರಬೇಡ ಅಂದ್ರು ನಾನು ಬರೋನೆ. ಬೈ ದಿ ಬೈ, ನಾನು ಹೇಳಿದ ಪ್ರಪೋಸಲ್ ಏನು ಮಾಡಿದ್ರಿ? ನೋಡಿ ಶ್ಯಾಮ್, ನಾನು ಈಗಿರೋ ಕೆಲಸದಲ್ಲೇ ನೆಮ್ಮದಿಯಾಗಿದ್ದೀನಿ. 10 ವರ್ಷ ಸರ್ವಿಸ್ ಮಾಡಿರೋ ಕೆಲಸನ ಸುಮ್ಮನೆ ಯಾಕೆ ಬಿಡ್ಬೇಕು ಹೇಳಿ. ಮಿಸ್ಟರ್ ಶಿವಣ್ಣ, ನಮ್ಮ ರಾಣಿ ವಿಷಯ ನಿಮಗಿನ್ನೂ ಗೊತ್ತಿಲ್ಲ. ಅವ್ರ ತಂದೆ ಕೋಟ್ಯಾಧೀಶ್ವರರು. ಪ್ರೆಸ್ ಶುರು ಮಾಡಬೇಕು, ಅದರಿಂದ ಸಂಪಾದನೆ ಮಾಡಬೇಕು ಅನ್ನೋದು ಏನಿಲ್ಲ. 10 ಜನ ಕೆಲಸಗಾರರಿಗೆ ಉದ್ಯೋಗ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ. ಅದೂ ಅಲ್ಲದೆ ಈ ಪ್ರಾಜೆಕ್ಟ್ ನನಗೂ ಒಂದು 10% ಲಾಭ ಇದೆ. ನಿಮ್ಮಂಥ ಅನುಭವಸ್ಥರ ಕೈಯಲ್ಲಿದ್ದರೆ ಇನ್ವೆಸ್ಟ್ ಮಾಡೋಕ್ಕೆ ಅವ್ರಿಗೂ ಒಂದು ಧೈರ್ಯ. ನೀವೇನೇ ಹೇಳಿ, ನಾನು ಕೆಲಸ ಮಾಡೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ ಶಾಮ್. ಈ ಸಾರಿನ ಅಲ್ಲೇ ಬಂದು ಹೇಳಿ, ರಾಣಿ ನನ್ನ ಮಾತು ನಂಬ್ತಾನೇ ಇಲ್ಲ. ನಾನು ನಿಮ್ಮನ್ನು ನೋಡ್ತಾನೆ ಇಲ್ಲ, ಸುಳ್ಳು ಹೇಳ್ತಿದ್ದೀನಿ ಅಂತ ಅನುಮಾನ ಪಡ್ತಿದ್ದಾರೆ. ಹಾಗೇನು? ಹ್ಞೂ, ನೀವೊಂದು ಕೆಲಸ ಮಾಡಿ, ನಾನೇ ಪರ್ಸನಲ್ ಆಗಿ ನಾಳೆ ಬಂದು ಅವರಿಗೆ ಹೇಳ್ಬಿಡ್ತೀನಿ. ನೋ ನೋ ನೋ, ನೀವೇನು ಬರಬೇಡಿ. ನಾನೇ ಪರ್ಸನಲ್ ಆಗಿ ನಿಮ್ಮ ಪ್ರೆಸ್ ಹತ್ರ ಬಂದು ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ. ಅಂದಾಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ, ಬರಲಾ? ಓಕೆ. ಯಾರ್ಯ ರಾಣಿ? ಅದೇ ರಾಯಲ್ ಫ್ಯಾಮಿಲಿ ರಾಜಾ ರಾಮನಾಥ ರಾಯರ ಒಬ್ಳೇ ಮಗಳು. ಲಾಸ್ಟ್ ವೀಕ್ ಸಿನಿಮಾಕ್ ಹೋಗ್ಬಿಟ್ಟು ಒಂದು ಪ್ಯಾಲೇಸ್ ತೋರಿಸಿದ್ನಲ್ಲ, ಅಲ್ಲೇ ಅವಳಿರು. ಓಹೋ, ನೋಡಿ ಅರ್ಷದ್ ಕುಳ್ ಮೆಚ್ಕೊಂಡು ವರ್ಷದ ಕುಳ್ ಬಿಟ್ರು ಅಂತ ಆ ಶ್ಯಾಮ್ ಮಾತು ಕೇಳ್ಕೊಂಡು ನೀವು ಕೆಲಸ ಬಿಟ್ಬಿಡ್ಬೇಡಿ. ಆಗಲ್ಲ ಅಂತ ಹೇಳ್ಬಿಟ್ನಲ್ಲ. ಹಾ, ನಾಳೆ ಬಂದು ಅವಳನ್ನ ರಾಣಿ ನೋಡ್ತೀನಿ ಅಂತ ಹೇಳಿದ್ರಿ. ನಾನೇನೋ ಮಾಡ್ಲಿ, ಸುಮ್ಮನೆ ಬನ್ನಿ ಬನ್ನಿ ಅಂತ ನನ್ನ ಪ್ರಾಣ ತಿಂತಾನೆ, ಅದಕ್ಕೆ ಒಪ್ಕೊಂಡೆ. ನಾಳೆ ಆ ರಾಣಿ ಬಲವಂತ ಮಾಡಿದ್ಲು ಅಂತ ಈ ರಾಣಿ ಮಾತು ತೆಗೆದಾಗ್ತೀನಿ. ಪರವಾಗಿಲ್ಲ, ಅಲ್ಲೇ ರೀ ತಗೊಳ್ಳಿ ಕಾಫಿ. ತೊರಗಾಕ, ನಂದೊಂದು 10 ಇರ್ಲಿ. ತಳ್ರಲ್ಲಿ ತಗೊಳ್ಳ, ನನ್ನ ಹತ್ರ ಗೆದ್ದಿರೋನ್ ಯಾವನ ಕಾಸ್ನ? ಓ, ಏನ್ ಮಹಾ ನೀನು ಶಿಶುವ. ಏನ್ ರೇ ಆಯ್ದು, ಏನ್ ರೇ ಆಯ್ದು? ದೇವಸ್ಥಾನದ ಮುಂದೆ ಕೂತ್ಕೊಂಡು ಬೀಡಿ ಸಿಗರೇಟ್ ಸೇದ್ಕೊಂಡು ಇಸ್ಪಿಟ್ ಆಡ್ತಿದ್ದೀರಲ್ರಯ್ಯ, ಬೇರೆ ಜಾಗ ಇರ್ಲಿಲ್ವೇನ್ರಯ್ಯ ನಿಮ್ಗೆ? ಪೂಜಾರಿ, ಇಲ್ಲಾಡ್ದೆ ನಿನ್ ತಲೆ ಮೇಲೆ ಆಡ್ಲೇನ? ಮರ್ಯಾದೆಯಿಂದ ಮಾತಾಡಯ್ಯ, ಮರ್ಯಾದೆಯಿಂದ ಮಾತಾಡು. ಯೋ ಪೂಜಾರಿ, ನಿನಗ್ ಮರ್ಯಾದೆ ಇದ್ರೆ ಸೀದಾ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೆ, ಇಲ್ಲ ಯಾಕೆ ಬರ್ತಾ ಇದ್ದೆ? ನನ್ನ ಬೀಡಿ ಸೇದ. ಏನಯ್ಯ ನೀ ಮಾತಾಡೋದು? ನಿನ್ನ ವಯಸ್ಸೇನು, ನನ್ನ ವಯಸ್ಸೇನು? ನಿನ್ನ ವಯಸ್ಸಿನ ಮಕ್ಕಳಿದಾರಪ್ಪ, ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊ ಮೊದ್ಲು. ಪೂಜಾರಪ್ಪ ಒಂದ್ ದಮ್ ಹೇಳಿ. ಓ ಎಂಜಲ, ಬೇರೆ ಕೊಡ್ತೀನಿ ತಗೋ. ದೂರ ನಿಲ್ಲು, ಹತ್ರ ಬರ್ಬೇಡ, ದೂರ ನಿಲ್ಲು, ದೂರ. ಇವತ್ ನಿನ್ ಕೈಯಲ್ಲಿ ಬೀಡಿ ಸೇರಿಸ್ಲೇಬೇಕು. ಬೇಡಪ್ಪ ಬೇಡಪ್ಪ, ಅಪಚಾರ ಮಾಡ್ಬೇಡಪ್ಪ, ಮಡಿಯಾಗಿದ್ದೀನಿ. ಬೇಡಪ್ಪ ಬೇಡಪ್ಪ, ನಿನ್ ದಮ್ಮಯ್ಯ ದಮ್ ಮಾಡಿ. ಆಮೇಲೆ ದಿವಸ ನೀನೇ ಬಂದ್ಬಿಡ್ತೇನೆ ನಮ್ ಜೊತೆಗೆ ಬೀಡಿ ಸೇದಕ್ಕೆ. ಶಿವ ಶಿವ ಭಗವಂತ, ಮುತ್ತಣ್ಣ ಮುತ್ತಣ್ಣ ಬಪ್ಪ. ನೀನು ಏನ್ ಸ್ವಾಮಿ? ಮುತ್ತಣ್ಣ, ದೇವಸ್ಥಾನದಲ್ಲಿ ಬಿಡಿ ಸಿಗರೇಟ್ ಸೇದ್ಬೇಡಿ, ಇಸ್ಪಿಟ್ ಆಡ್ಬೇಡಿ, ಇಷ್ಟೇ ಮುತ್ತಣ್ಣ ನಾ ಹೇಳಿದ್ದು. ಇಷ್ಟಕ್ಕೆ ನನ್ನ ಮೈ ಮೇಲೆ ಬಿದ್ದು ನನ್ನ ಬಾಯಿಗೆ ಬಿಡಿ ಇಡೋಕೆ ಬರ್ತಾರಲ್ಲ ಇವರೆಲ್ಲ ಸೇರ್ಕೊಂಡು. ಏನ್ರಲ್ಲಿ, ನಿಮ್ಗೆ ಬೇರೆ ಕೆಲಸ ಇಲ್ಸ ಇಲ್ವಾ? ನೀವು ಆಟ ಪಾಠ ಆಡ್ಕೋಬೇಕು ಅಂದ್ರೆ ಊರಲ್ಲಿ ಚಾವಡಿ ಇದೆಯಲ್ಲ ಅಲ್ಲಾಡ್ಕೋಬಾರ್ದ? ಇಲ್ಲಿಗೆ ಬಂದ ಅವನ ಬಾಯಿಗೆ ಬಂದಾಗೆಲ್ಲ ಅಂತೀರಾ? ಏನು ಮಶ್ಕಿರಿ ಮಾಡ್ತೀರೇನ್ರ? ಮಾನ ಮರ್ಯಾದೆ ಇದೆಯಾ ನಿಮಗೆ? ನೀನೇವನ ಕೇಳಕ್ಕೆ, ನಮ್ಗೆ ಇಷ್ಟ ಬಂದ ಜಾಗದಲ್ಲಿ ಆಡ್ಕೊಳ್ತೀವಿ. ಏ ನಿನ್ ತಂಟೆ ಬರಲಿಲ್ಲ, ನಾನು ಹೇಳ್ತಾ ಇರೋದು ಅವರಿಗೆ. ಏ ಯಾರವರು? ಅವ್ರ ನನ್ನ ಸ್ನೇಹಿತರು. ಅವ್ರನ್ನಂದ್ರೆ ಏನು, ನನ್ನಂದ್ರೆ ಏನು? ಡೇಯ್, ಅವತ್ತು ನಾಟಕ ದಿವಸ ಅಂತ ತಿಳ್ಕೊಂಬಿಟ್ಟೇಯ್, ಹೆಚ್ಚಾಗಿ ಮಾತಾಡಿದ್ರೆ ಬೋಟಿ ಕಲಿಸೆ ತೆಗ್ದಾ ಬಿಡ್ತೀನಿ. ಬೇಡ ನೋಡು, ನಮ್ಮ ಅಪ್ಪನ ಹತ್ರ ಆಣೆ ಇಟ್ಬಿಟ್ಟಿದ್ದೀನಿ ಅಂದಿದ್ರೆ ಮಗನ ಇಷ್ಟೊತ್ತು ನೋಡೋ. ಒಳ್ಳೆ ಮಾತನಾಡ್ತಾ ಮುಖ ನೋಡ್ತಾ ನಿಂತಿದ್ಯ, ಹಾಕೋ ನನ್ ಮಗನ್ ನಾಲ್ಕ ಅಪ್ಪಣೆ ಕೊಡೋ ನನ್ನ ಸರದಾರ. Hey!
ಅವ್ರ ಅಪ್ಪನಿಗೊಂದೇನು ಬಿಡ್ಲ? ಬೇಡ ಬೇಡ. ಏ ರಾಮಣ್ಣ, ಏನಯ್ಯ ಇದೆಲ್ಲ? ಏನಯ್ಯ ಏನಯ್ಯ ಇದೆಲ್ಲ? ನನ್ನ ಏನಯ್ಯ? ಸೋಮಣ್ಣವರೇ, ಇದರಲ್ಲಿ ಮುತ್ತಣ್ಣಂದಾಗ್ಲಿ ಅವ್ರ ತಂದೆಯವರದಾಗ್ಲಿ ಏನು ತಪ್ಪಿಲ್ಲ. ನಿಮ್ಮ ಮಗನಿಗೆ ಅಯ್ಯ ಇದು ದೇವಸ್ಥಾನ, ಇಲ್ಲಿ ಬೀಡಿ ಸಿಗರೇಟ್ ಸೇದಬಾರ್ದು, ಕಾಲೇಜ್ ಕೆಲಸ ಮಾಡಬಾರ್ದು ಅಂತ ಒಂದು ಬುದ್ಧಿ ಮಾತು ಹೇಳಿದೆ. ಅಷ್ಟಕ್ಕೆ ನನ್ನ ಬಾಯಿಗೆ ಬೀಡಿ ಇಡೋಕ್ ಬಂದ. ಹೇಳಿ, ಇದು ನ್ಯಾಯನ ಧರ್ಮನ ನೀವೇ ಹೇಳಿ. ಏ ಪೂಜಾರಿ, ಈ ದೇವಸ್ಥಾನ ಅವ್ರ ತಾತ ಕಡಿಸಿರೋದು, ಅವನ್ ಏನು ಬೇಕಾದ್ರೂ ಮಾಡ್ತಾನೆ, ಅದನ್ನ ಕೇಳಕ್ ನೀವು ಯಾರ್ರಿ? ದೇವಸ್ಥಾನ ಅವ್ರ ತಾತ ತಾನೇ ಕಟ್ಸಿರೋದು, ನೀನೇನ್ ಕಟ್ಸಿಲ್ವಲ್ಲ? ಬಾ, ಇವತ್ತಿನ ಕಾಲದಲ್ಲಿ ದೇವಸ್ಥಾನ ಯಾರ ಸೊತ್ತು ಅಲ್ಲ, ಎಲ್ಲ ಮುಜರಾ ಇಲಾಖೆಗೆ ಸೇರಿದ್ದು. ಮೊದಲು ನಿನ್ನ ಮಗನಿಗೆ ಜಾಡಿಸಿ ಒದ್ದು ಬುದ್ಧಿ ಕಲಿಸು. ಅಷ್ಟು ಮಾಡು, ನಡೀರಿ ಪೂಜೆ ಮಣ್ಣು, ನಡೀರಿ ಬನ್ನಿ ಬನ್ನಿ. ಏನಪ್ಪ ನೀನ್ ಅಡ್ಡ ಬಂದ್ಬಿಟ್ಟೆ? ನೀನ್ ಮಧ್ಯ ಬರ್ದಿದ್ರೆ ನನ್ನ ಮಗನ್ ಮುಗಿಸ್ಬಿಡ್ತಾ ಇದ್ದೆ. ಅಪ್ಪ, ಮನಲಿ ಮಾಡ್ ಮಡಗವ್ರೆ ಮುಗಿಸುವಂತೆ ನಡೆ, ಮಗನ ಆಗುಟ್ಟದೆ. ಆಳುಗಳ ಜೊತೆಲ್ ಬಂದಿದ್ದಾನೆ. ಏನು ಏನಿದಲ್ಲ, ಅತ್ತಿಗೆ ಮಂಗಳ ಮಂಗಳ ಏನಮ್ಮ ಮಂಗಳ ಇಷ್ಟೊತ್ತಿನಲ್ಲಿ? ಅವನೆಲ್ಲ ಮಶಿವಣ್ಣ ಅವರು ಅವರು ಏನಾಯ್ತಮ್ಮ? ಅವರು ಒಂದು ವಾರ ಆಯ್ತು ಮನೆಗ್ ಬಂದು. ಎಲ್ಲಿಗೋದ? ಒಂದ್ ದಿವ್ಸ ಯಾರೋ ಅವ್ರ ಸ್ನೇಹಿತರಂತೆ ಶ್ಯಾಮ್ ಅಂತ ಅವ್ರ ಮನೆಗ್ ಬಂದ್ರು. ಯಾರೋ ರಾಣಿ ಅನ್ನೋರು ಪ್ರೆಸ್ ಓಪನ್ ಮಾಡಿದ್ದಾರೆ, ಅಲ್ಲಿ ನಿನ್ ಕೆಲ್ಸಕ್ ಬರ್ಬೇಕು ಅಂತ ಕರೆದ್ರು. ಇವ್ರು ಹಾಕೋದೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅವ್ರು ಬಿಡದೆ ತುಂಬಾ ಬಲವಂತ ಮಾಡಿ ಈ ವಿಷಯನ ನೀನೇ ಬಂದು ರಾಣಿ ಹತ್ರ ಹೇಳು ಅಂತ ಕರ್ಕೊಂಡು ಹೋದ್ರು. ಅವತ್ ಹೋದವರು ಇನ್ನೂ ಮನೆಗ್ ಬಂದಿಲ್ಲ ಮಾವಿ ಅವರು. ಅದ್ಯಾರೋ ಶ್ಯಾಮ್ ಅಂದ್ಯಲ್ಲ, ಅವ್ರನ್ನ ವಿಚಾರಿಸ್ಲಿಲ್ವ? ಅವ್ರ ಮನೆ ನನಗ್ ಗೊತ್ತಿಲ್ಲ ಮಾವ, ರಾಣಿಯನ್ನವ್ರ ಮನೆಗ್ ಹೋಗಿದ್ದೆ. ಅವ್ರು ಯಾರು ನನ್ನ ಒಳಗಡೆನೆ ಬಿಡ್ಲಿಲ್ಲ ಅತ್ತೆ. ತಿಂಡಿ ದಿವಸ ಮನೆಗೆ ಈ ಕಾಗದ ಬಂತು. ಚೀಸವ್ ಮಂಗಳ, ಗಾಳಿ ಬಂದಾಗ ತೂರಿಕೊ ಅನ್ನೋ ಗಾದೆನೇ ಇದೆ. ಇಲ್ಲಿ ನನಗೆ ದೊಡ್ಡ ಉದ್ಯೋಗ, ಕೈ ತುಂಬಾ ಸಂಬಳ, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಣಿಯ ಪ್ರೀತಿಯನ್ನ ಯಾವ ಕಾರಣಕ್ಕೂ ಕಳೆದುಕೊಳ್ಳೋದಕ್ಕೆ ನಾನು ಸಿದ್ಧನಾಗಿಲ್ಲ. ಓ, ನನ್ನನ್ನ ನೋಡೋ ಪ್ರಯತ್ನ ಮಾಡಬೇಡ, ನಿನಗೆ ನಾನು ಮೋಸ ಮಾಡೋದಿಲ್ಲ. ಪ್ರತಿ ತಿಂಗಳ ಖರ್ಚಿಗೆ ಶ್ಯಾಮ್ ಹಣ ತಂದು ಕೊಡುತ್ತಾನೆ, ನನ್ನ ಯೋಗಕ್ಷೇಮ ತಿಳಿಸ್ತಾನೆ. ನಿನ್ನವನಾದ ಶಿವಣ್ಣ. ಏನಪ್ಪ ಏನ ನ್ಯಾಯ ಇದು? ಏನಪ್ಪ ನಮ್ ಶಿವಣ್ಣನ್ಗೆ ಏನ್ ಕೇಡುಗಾಲ ಬಂತು? ಅವ್ರು ಕಟ್ಟಿದ್ದ ಅಂತ ಅವ್ರಲ್ಲ ಅತ್ತೆ, ಈ ಕಗ್ಗನ ನನ್ನ ನಂಬೋದಿಲ್ಲ. ಶಿವಣ್ಣನೇ ಬರೆದಿರೋದು, ಅವನ ಕೈ ನಕ್ಷರನೇ ಇದು. ಇರ್ಬೋದು, ಆದ್ರೆ ಅವ್ರ ಮನ್ಸು ಎಂತದ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವ್ರು ಖಂಡಿತ ನನಗ್ ಮೋಸ ಮಾಡೋದಿಲ್ಲ, ಅವ್ರು ಖಂಡಿತ ನನಗ್ ಮೋಸ ಮಾಡೋದೇ ಇಲ್ಲ. ಎಲ್ಲಿಗೆ? ವಸಂತ ಮಹಲ್ ಗೊತ್ತ ನಿನಗೆ? ಯಾವ ವಸಂತ ಮಹಲ್? ಅದೇ ರಾಣಿ. ಓ ರಾಣಿ, ಗೊತ್ತ 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 ಗೊತ್ತ.
ಗಾಡಿ ತೆಗಿದೆಯಲ್ಲ ಈ ಕಡೆ ಗೇಟ್ ಇಲ್ಲಿದೆ ಅಲ್ಲಿಂದ ಹೋಗ್ಬೇಕಾ ಏ ಸ್ವಾಮಿ ದುಡ್ಡು ಕೊಟ್ಟೋಗ್ರೆ ಓ ಮರ್ತ್ಬಿಟ್ಟ ಕಣೆ ಬೇಜಾರು ಮಾಡ್ಕೋಬೇಡ ಎಷ್ಟಪ್ಪ 10 ರೂಪಾಯಿ ಆಗಿದೆ 10 ರೂಪಾಯಿ ಹೌದು ಏನ್ ಬೆಂಗಳೂರಲ್ಲ ತೋರಿಸಿದ್ಯಾ ನೀನ್ ನನಗೆ 10 ರೂಪಾಯಿ ಕೊಡೋದಕ್ಕೆ ಮೀಟರ್ ನೋಡ್ರಿ ನೀವೇ ನೋಡ್ರಿ ಮೀಟ್ರು 4.5 ಆಗಿದೆ ಏನಮ್ಮ ನನ್ನ ಹತ್ರನೇ ಬಿಡ್ತಾ ಇದೆಯಾ ವಾರಂಟಿನ ನಾನು ಕನ್ನಡ 3ನೇ ಕ್ಲಾಸ್ ಓದಿದ್ದೀನಪ್ಪ ಸರಿ 4.5 ಕೊಟ್ಟೋಗಿ ಸ್ವಾಮಿ 4.5 ಕಿಲಾಡಿ ಮಗ ನೀನ್ ಅಲ್ಲಿ ತಗೊಂಡ್ ಎಂಟಾನಿ ಕಾಫಿ ಗಿಫಿ ಕೊಡಿ ಹೋಗಿ ಬನ್ನಿ ಸ್ವಾಮಿ ಯಾವಾಗ ಒಂದು ತಿಂಗಳು ನಾನು ಬರ್ತೇನಪ್ಪ ಮರ್ತು ಬಿಡ್ಬೇಡ ಒಳಗಡೆ ಹೋಗ್ಬೇಕಂದ್ರೆ ಯಾಕಯ್ಯ ರಾಣಿ ನೋಡಕ್ಕೆ ಯಾವ ರಾಣಿನ ಯಾವ ರಾಣಿನೂ ಅಲ್ಲ ಅರಮನೆ ಒಳಗಿರೋ ರಾಣಿನ ಆಹಾ ಒಳಗಡೆ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೊಂಡ್ ಬರ್ಬೇಕು ಚೀಟ ಹೇಳ್ತೀನಿ ನೀವ್ ತಗೊಂಬ ನಾನೇ ಅಂದ್ಬಿಟ್ಟ ಇಲ್ಲಿ ಒಳಗಡೆ ಹೋಗಕ್ಕೆ ಹೂಣಿನ ಛತ್ರ ಇಲ್ಲ ಇವ್ರ ಅಪ್ಪನ ಛತ್ರ ಜಾಗ ಸ್ವಲ್ಪ ಇರೋ ಪೊಲೀಸರು ಕರಿತೀನಿ ಅವ್ರು ಕೊಡ್ತಾರೆ ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂತ ಪೊಲೀಸ್ನವ್ರನ್ನ ಸ್ವಲ್ಪ ಇರೋ ಬರ್ತೀನಿ ಎಷ್ಟು ಕಷ್ಟ ಆಯ್ತು ನೀನ್ ಹುಡ್ಕೊಂಡ್ ಬರ್ಬೇಕಾದ್ರೆ ಆಂಜನೇಯ ಸಮುದ್ರ ಹಾರ್ ಬಂದಂಗ ಹಾರ್ ಬಂದೆ ಗೊತ್ತಾ ನಾನ ಎಲ್ಲಿ ನಮ್ಮಣ್ಣ ಎಲ್ಲಿ ನಮ್ಮಣ್ಣ ಶಿವಣ್ಣ ಯಾರ ನಮ್ಮಣ್ಣ ಅದೇನೋ ಪ್ರೆಸ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿಲ್ಲ ಪ್ರೆಸ್ಸಿಂಗ್ ಎಲ್ಲಿ ಅವನು ನನ್ಗೇನು ಗೊತ್ತಿಲ್ಲ ಕೂಸ ನನ್ನ ಹತ್ರನೇ ಪೂಸಿ ಬಿಡ್ತಾ ಇದ್ದೀಯ ನೀನು ಏಯ್ ಇವತ್ ನಿನ್ನಿಂದ ಬೇಕಾದಾಗೋಗ್ಲಿ ನಮ್ಮಣ್ಣನ ಕರ್ಕೊಂಡು ಹೋದೊಡ್ತು ಈ ಜಾಗನ ಖಾಲಿ ಮಾಡೋದಿಲ್ಲ ಯಾರು ಅಂತ ತಿಳ್ಕೊಂಡಿದ್ದೆ ಅವನ ಮುತ್ತಣ್ಣ ಅವನು ಮುತ್ತಣ್ಣ ಕುಸಲೆ ನಿಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ಕರ್ಕೊಂಬ ಎದ್ರುಕೊಂಡ್ಬಿಟ್ಲು ಎದ್ರುಕೊಂಡ್ಬಿಟ್ಲು ಅವನ್ ಇಲ್ಲೇ ಇದ್ದಾನೆ ಸರ್ ದಯವಿಟ್ಟು ಬೇಗ ಬಂದ್ಬಿಡಿ ಸರ್ ಯಾರು ಫೋನು ಯಾರು ಬಂದಿದ್ದಾರೆ ರಾಣಿ ನುಡ್ಕೊಂಡು ರಾಜ ಬಂದಿದ್ದಾನೆ ರಾಜ ಲೂಸ್ ಅವನು ಲೂಸ್ ಅವ್ರ ಅಣ್ಣನ್ ಬೇರೆ ಕೇಳ್ತಿದ್ದಾನೆ ಬಾ ತೋರಿಸ್ತೀನಿ ಇಷ್ಟೊತ್ತಾದ್ರೂ ಕರ್ಕೊಂಡ್ ಬರ್ಲಿಲ್ವೇ ಅವಳು ಏನ್ ಮಾಡ್ತಾ ಇರ್ಬಹುದು ಅಯ್ಯೋ ಇವನಲ್ಲ ನಮ್ಮಣ್ಣ ಇವನ್ ಕೋತಿ ತಿಮ್ಮಣ್ಣ ಇವರು ನಮ್ ತಾತ ನಿಮ್ ತಾತನ ಮತ್ತೆಲ್ಲಿ ನಮ್ಮಣ್ಣ ಎಲ್ಲ ನಮ್ಮಣ್ಣ ಹೇಳ ಕಳ್ಸಿದ್ದೇವೆ ಬರ್ತಾರೆ ಯಾವಾಗ ಇವಾಗ ಅಗ್ಗೋ ನಿಮ್ಮಣ್ಣ
ಇವನೇ ಸರ್. ಪೊಲೀಸ್ನವ್ರು ನೀವ್ಯಾಕ್ ಸರ್ ಇಲ್ಲಿ ಬಂದ್ರಿ? ಏ, ಒಳಕ್ ಹೇಗ್ ಬಂದ್ಯೋ? ಕಾಂಪೌಂಡ್ ಹಾರ್ ಬಂದೆ. ಏನಮ್ಮ, ನಿಮ್ಮನೇಲಿ ಕಳ್ತನ ಯಾರು ಮಾಡ್ದ? ಚೇಚೆ, ಕಳ್ತನ ಮಾಡ್ಲಿಲ್ಲ ಸರ್. ನೇರ ಬಂದ್ ಬಾಗಿಲ್ ತಟ್ಟಿ ನಮ್ಮ ಅಣ್ಣ ಶಿವಣ್ಣ ಎಲ್ಲಿ ಅಂತ ಕೇಳ್ದ ಸರ್. ಅದಕ್ಕೆ ಫೋನ್ ಮಾಡ್ದೆ. ಬಾಬಾ, ನಾನು ಕಳ್ಳ ಅಲ್ಲ ಅಂತ ಒಂದು ಒಳ್ಳೆ ಮಾತಾದ್ರೂ ನಿನ್ ಬಾಯಿನಲ್ಲಿ ಬಂತಲ್ಲ ಪುಣ್ಯಾತ್ಗಿತ್ತಿ. ಸಾರ್, ಇವಳಿದಾಳಲ್ಲ ಈ ರಾಣಿ, ಇವಳಂತ ಮಳ್ಳಿ ಅಂತ ತಿಳ್ಕೊಂಡಿದ್ದೀರಿ? ಇವ್ ನಮ್ಮಣ್ಣ ಶಿವಣ್ಣ ಅವನ ಕರ್ಕೊಂಬಂದ್ಬಿಟ್ಟಿದ್ದಾಳೆ. ಅಲ್ಲಿ ಮನೇಲಿ ನಮ್ಮ ಮತ್ತಿಗೆ ಅನ್ನ ನೀರು ಎಲ್ಲ ಬಿಟ್ಟು ಕಣ್ಣೀರ್ ಹಾಕ್ತಾ ಇದ್ದಾಳೆ. ಅದಕ್ಕೆ ಅವನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಈಗೇನು, ನಿಮ್ಮ ಅಣ್ಣ ಶಿವಣ್ಣ ನೀನ್ ನೋಡ್ಬೇಕು ಅಷ್ಟೇ ತಾನೆ? ಹೌದು ಸರ್. ಅವನು ನಮ್ಮ ಹತ್ರ ಇದ್ದಾನೆ. ಓ, ನಿಮ್ ಹತ್ರ? ಅದು ಹಾಗಾದ್ರೆ ಇವಳ ಮನೆಯಿಂದ ನಿಮ್ ಸ್ಟೇಷನ್ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರೆ ಅವನ್ನ ಬನ್ನಿ ಮತ್ತೆ ರೆಡಿರಿ. ನೀನೊಬ್ಳೆ ಬಾಗು ತೆಗಿಬೇಡ್ವೆ, ನಾನ್ ಬರ್ತೀನಿ ಅವಾಗ. ರೆಡಿ ಸಾರ್. ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಇಟ್ಟು ಹೇಳ್ತೀನಿ, ಆ ರಾಣಿನೇ ನಮ್ಮಣ್ಣನ್ನ ಹೊತ್ಕೊಂಡು ಹೋಗಿರೋದು. ಶಟ್ ಅಪ್. ರಾಣಿ ಅಂದ್ರೆ ಯಾರು ಗೊತ್ತೇನು? ಅವಳೇ ನಿಮ್ಮನ್ನ ಉಪಾಯವಾಗಿ ಕರೆಸ್ಕೊಂಡು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಲಲ್ಲ ನಿಮ್ ಜೊತೆನಲ್ಲಿ, ಭೂಲೋಕ ರಂಬೆ ಅವಳೇ. ಫೂಲ್, ಅವಳು ಅಲ್ಲಿ ಕೆಲಸ ಮಾಡೋ ಜವಾನನ ಮಗಳು. ರಾಣಿ ರಾಜಾರಾಮನಾಥ್ರ ಒಬ್ಳೆ ಮಗಳು. ಅವಳ ಅಂತಸ್ತೇನು, ಅವಳ ಸ್ಟೇಟಸ್ ಏನು, ಅವಳ ಮೂಮೆಂಟ್ಸ್ ಏನು? ಹೋಗಿ ಹೋಗಿ ಅವಳು ನಿಮ್ಮ ಅಣ್ಣನ ಬಚ್ಚಿಟ್ಟಿದ್ದಾಳೆ ಅಂದ್ರೆ ಜನ ನಿನ್ನ ಹುಚ್ಚ ಅಂತಾರೆ. ನಿನ್ನ ಪುಣ್ಯ ಚೆನ್ನಾಗಿತ್ತು. ರಾಣಿಯವ್ರ ಫಾದರು ಸ್ವಿಟ್ಜರ್ಲೆಂಡ್ ಇಂದ ಇನ್ನೂ ವಾಪಸ್ ಬಂದಿಲ್ಲ. ಯಾವಾಗ ಬರ್ತಾರಂತೆ ಅವರು? ಯಾಕೆ ಮತ್ತೆ ಅಲ್ಲೋ ಗಲಾಟೆ ಮಾಡೋದಕ್ಕೇನು? ನೋಡು, ಇನ್ನೊಂದ್ ಸಾರಿ ಏನಾದ್ರೂ ಕಂಪ್ಲೇಂಟ್ಸ್ ಬಂತು ಅಂದ್ರೆ ಒಳಗಡೆ ಹಾಕ್ಬಿಡ್ತೀನಿ. ಹುಷಾರ್. ಏನ್ ಸರ್ ನೀವು, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣನ? ಸಾಹುಕಾರರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯನ? ನೋಡಿ ಸರ್ ಈ ಕಾಗದನ ನೋಡಿ ಸರ್, ನಮ್ ಶಿವಣ್ಣ ಬರೆದಿರೋದು, ಓದಿ ಸರ್. ಇದನ್ನ ನೀನೇ ಇಟ್ಕೋಪ್ಪ. ನೋಡು, ನಿಮ್ಮ ಅಣ್ಣನ ವಿಷಯ ಏನು ಅಂತ ಒಂದು ಕಂಪ್ಲೇಂಟ್ ಬರ್ಕೊಂಡು ನಾವು ಪತ್ತೆ ಮಾಡ್ತೀವಿ. ನನಗೆ ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ, ಕನ್ನಡದಲ್ಲಿ ಬರೀಬಹುದಾ? ಕನ್ನಡದಲ್ಲೇ ಬರೆಯಪ್ಪ. ಹ್ಮ್, ಕನ್ನಡದಲ್ಲೇ ಬರೀ. ಸರಿ. ಈ ಪರ್ಸಿಗೆ ಎಷ್ಟು ಕೊಡ್ಬಹುದು? ಅಂಗಡಿ ಅವನು ತೋರಿಸಿ ಹೇಳ್ತಾನೆ. ಅಲ್ಲ, ನೀ ತಗೋತೀಯ ಅಂತ. ಅದ್ರಲ್ಲಿ ಇಡೋಷ್ಟು ದುಡ್ಡಿದೆಯಾ ನನ್ನ ಹತ್ರ? ನೀ ತಗೋಬೇಡಪ್ಪ, ಮಾಲ್ ಹೇಗಿದೆ ನೋಡು ಮೊದ್ಲು. ನೋಡೋದೆ ತಗೊಂಡೋಗಪ್ಪ, ಸುಮ್ನೆ ನೋಡು ಒಂದ್ಸರ್ತಿ. ಒಳ್ಳೆ ಪಂಚಾಯಿತಿ ನಿಂದು. ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಎಷ್ಟು ಕೊಡ್ಬಹುದು? 3-4 ರೂಪಾಯಿ ಕೊಡ್ಬೋದೇನು? ಕಳ್ಳನ್ ಕೇಳಿ ಕೊಟ್ರೆ 30 ರೂಪಾಯಿ ಮೇಲೆ ಕೊಡ್ತಾನಪ್ಪ. ಅವ್ರ ಕೈಲೇ ಕೊಟ್ಬಿಟ್ಟು ಈಸ್ಗಳಪ್ಪ. ಏನಿದು? ಏನು ಬರೀ ಪರ್ಸ್ ಕೊಡ್ತಿದ್ಯಲ್ಲ, ಇದ್ರಲ್ಲಿ 304 ರೂಪಾಯಿ ಎಲ್ಲಿ? 304 ರೂಪಾಯಿ ನೀನಿಟ್ಟಿದ್ದೆ ಇದ್ರಲ್ಲಿ? ಲೇ ಮನೆಯಾಳ ನೋಡು, ಮರ್ಯಾದೆ ದುಡ್ಡು ಕೊಟ್ಬಿಟ್ಟು ಮಾತಾಡು. ದುಡ್ಡು ಬೇಕಾ? ದುಡ್ಡು ಬೇಕಾ ನಿನಗೆ? ನೋಡಿ ಸ್ವಾಮಿ, ನನ್ನಷ್ಟು ನಾನು ಇಲ್ಲಿ ಕೂತ್ಕೊಂಡಿದ್ರೆ ಖಾಲಿ ಪರ್ಸ್ ತಗೊಂಡ್ ನನ್ನ ಕೈನಲ್ಲಿ ಕೊಟ್ಬಿಟ್ಟು ದುಡ್ಡಿದೆ ಅಂತ ಬಡ್ಕೋತಾ ಇದ್ದಾನೆ. ಹತ್ತಿನೇ ನೋಡಿ ಸಾ, ಇದರಲ್ಲಿ 200-300 ರೂಪಾಯಿ ನೋಟು, 250-50 ರೂಪಾಯಿ ನೋಟು, 2-2.5 ರೂಪಾಯಿ ನೋಟು. ಬೇಕಾದ್ರೆ ಒಂದು ಜೋ ಬಿಡ್ತು ನೋಡಿ. Thank you.
ನಮ್ಮ ಮಗನೇ. ಅಯ್ಯೋ ಜೋಬುಡುಕ್ರಪ್ಪ. ಜೋಬುಡುಕ ಯಾವಂದ? ಯಾಕೆ ಜೋಬ್ ಹುಡುಕ್ಬೇಕು? ನನ್ನ ಕಳ್ಳನ ಜೋಬ್ ಹುಡುಕೋದಕ್ಕೆ? ನಿನ್ ಕಳ್ಳ ಅಲ್ಲ ಅಂದ್ಮೇಲೆ ಧೈರ್ಯವಾಗಿ ತೋರ್ತಾ ನಿನ್ ಜೋಬ್ನ? ನೋಡ್ಕೊಳ್ಳಯ್ಯ, ಬರ ನೋಡ್ಕೊ, ಬರ ನೋಡಯ್ಯ, ನೋಡ್ಕೊಳ್ಳಯ್ಯ. ಎಲ್ಲಯ್ಯ ಇಲ್ವಲ್ಲಯ್ಯ, ಜೋಬಲ್ಲಿ ದುಡ್ಡೇ ಇಲ್ಲ. ಅಲ್ಲಿ ಇಲ್ವಾ? ಏನಾಯ್ತು? ಊರ್ಗ ಹೊಸ್ಪ ಬಂದೆ ಅನ್ಕೊಂಡು ಹಿಂಗ ತಪ್ಪರ್ಸದ್ ನೀನು? ಯಾರೋ ನೀನು, ನಿಂಗೇನ್ ಮಾಡಕ್ ಕಳ್ಸ ಅಲ್ವಾ? ಸೊಂಟ ಮುರಿದ ಅವನಿಗೆ ಕಾಚಡ ಬಡ್ಡಿ ಮಗನ್ ತಗೊಂಬಂದು. ನಾನೇ ನೋಡಿದ್ದೀನಿ, 304 ರೂಪಾಯಿ ಎಣಿಸಿ ಜೇಬ್ ಮೇಲೆ ಇಟ್ಕೊಂಡಿದ್ದು ನಾನೇ ನೋಡಿ. ಇಲ್ಲಿ ಇಟ್ಟಿದ್ದನ್ನ ನೀನ್ ನೋಡ್ಲಿಲ್ಲ ಅಲ್ವೇನ ಮಗನೇ? ನಾನು ಚಿಕ್ಕವನಾಗಿದ್ದಾಗ ನಿನ್ ಹಾಗೆ ಮನೇಲಿ 3 ಕಾಸು 6 ಕಾಸು ಕತ್ತರಿಸ್ತಾ ಇದ್ದೆ, ಅದರದೇ ಪಾಠ ಇದು. ಗುರು ಗುರು ಶಿಷ್ಯ ಗುರು ನಿನ್ನ ಮಕ್ಕಕ್ಕೆ. ಮನುಷ್ಯ ದುಡಿದು ಬದುಕ್ಬೇಕಣೋ, ಈ ಕಳ್ತನ ಮಾಡಿ ಬೇಡಿ ಬದುಕಬಾರದು. ಅದಕ್ಕಿಂತ ನಾಯಿ ಜನ್ಮ ಎಷ್ಟೋ ಒಳ್ಳೇದು. ಒಲೆ ಬದುಕಾಗು, ತಗ ಹೊಟ್ಟೆ ತುಂಬಾ ತಿನ್ನು. ಥ್ಯಾಂಕ್ಸ್ ಗುರು, ಬರ್ತೇನೆ. ಏನ್ ಬೇಕು ನಿಮ್ಗೆ? ನನ್ಗ ಸೆಟ್ ದೋಸೆ ಬೆಣ್ಣೆ ಪಲ್ಯ ಅವೆಲ್ಲ ಏನಿಲ್ಲ ಇಲ್ಲಿ. ಅವೆಲ್ಲ ಏನಿಲ್ಲ, ಮತ್ತೇನಿದೆ? ಬ್ರೆಡ್ ಟೋಸ್ಟ್, ಪರೋಟ, ರಾಮ್. ನಾನಾ? ನಾನು ಬೇಡ, ನೀನು ಬೇಡ, ಕುಡಿಯಕ್ಕೆ ಏನಿದೆ ಹೇಳು? ವಿಸ್ಕಿ, ಬ್ರಾಂದಿ, ರಾಮ್, ಜಿನ್. ಓ, ತೀರ್ಥಕ್ಷೇತ್ರ ಇದು. ಶಿವ ಶಿವ, ಹೋಗ್ಲಿ, ಬಿಸಿಯಾಗಿ ಒಂದು ಕಪ್ ಕಾಫಿ ಕೊಡು. ಕಾಫಿ ಇಲ್ಲ. ಅದು ಇಲ್ವಾ? ನಿಂಬೆಹಣ್ಣು ಶರ್ಬತ್ ತಗೊಂಬ. ಶರ್ಬತ್ ಇಲ್ಲ, ಲಿಮ್ಕ ಇದೆ. ಲಿಮ್ಕ ಅದೆಂತದ? ರೆಡಿಮೇಡ್ ಜ್ಯೂಸ್, ನಿಂಬೆಹಣ್ಣು ರಸ. ಅದನ್ನೇ ತಗೊಂಬ. ಸಾಯಂಕಾಲ ಒಂದು ಪಾರ್ಟಿ ಇದೆ, 2 ಗೆಸ್ಟ್ ಬಿಯರು, 4 ಫುಲ್ ಬಾಟ್ಲ್ ಮೆಕ್ಡೋಲ್ ಕೊಟ್ಕೊಂಡು. ದಿನ ನೀನ್ ಬೇಕಾದ್ರೆ ಬಂದು ಕುಡ್ಕೊಂಡು ಹೋಗು, ನಿನ್ ಗುಂಪೇ ಕಳ್ಸಕ್ ಆಗೋಲ್ಲ. ಈ ಆಲ್ ರೌಂಡ್ ಆಂಟೋನಿಗೆ ಇಲ್ಲ ಅಂತೀಯ ಮಗನೇ? ಆಂಟೋನಿ, ದಿನ ನಿನ್ ಪುಕ್ಸಟ್ಟ ಡ್ರಿಂಕ್ ಕಳಿಸ್ತಾ ಇದ್ರೆ ನಾನ್ ಬಾರ್ ನಡೆಸೋದ್ ಹೇಗೆ? ಇನ್ ನಡೆಸ್ತೀಯೋ ಬಿಡ್ತೀಯೋ, ನನಗ್ ಬೇಕಾಗಿರೋದು ಮಾತ್ ಕಳಿಸ್ದೆ ಹೋದ್ರೆ. ಪುಗಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂತ ಗಾದಿ ಕೇಳಿದ್ದೀಯ ನೀನು? ದುಡ್ಡು ಕೊಡ ಯೋಗ್ಯತೆ ಇಲ್ಲ ನಿನಗೆ. ನೀನ್ ಕೇಳ್ತಾ ಇರೋದು ಬಿಟ್ಟಿ ಮಾಲು, ಅವರು ದುಡ್ಡು ಕೊಟ್ಟು ತಿನ್ನೋರು, ಅವ್ರು ನಿಡ್ಕೊಂಡು ಹೊಡಿತಾ ಇದೆಯಲ್ಲ ನೀನು. ನೀನೇನು ಗಂಡಸ ಇಲ್ಲ ನಾಮರ್ದಾನ? ಯಾರು ಅಂತೋಣಿ ನಾ ಕೆಣಕ್ತಾ ಇದ್ದೇನೋ ಅಲ್ಲೇ ಬಚ್ಚ ಎದಳ. ಈ ಕ್ವಾಣೂರು ಮುತ್ತಣ್ಣನ ಮೇಲೆ ಕೈ ಮಾಡ್ತೀಯನೋ ಅಲ್ಲೇ ಲುಚ್ಚ. Thank you.
ಹೆಂಗೈತಣ್ಣ ಹೊರತ ಸುಮಾರಾಗೈತ ರೈತನ ಮಗ ಅಮ್ಮ ಇವನು ರಾಗಿ ತಿನ್ ಬೆಳೆದಿರೋ ದೇಹ ಇದು ನಿನ್ ಹಾಗೆ ಕಂಡ್ಕಂಡವ್ರನ್ನೆಲ್ಲ ಬೆದರ್ಸ್ಕೊಂಡು ಬಿಟ್ಟಿ ಕುಳಿ ತಿನ್ ಬೆಳೆದಿರೋದಲ್ಲ ಏನ್ ಭಾರಿ ರೌಡಿ ನೀನು ಕಂಡಿದ್ರೆ ಹೋಗಲೇ ಬೊಜ್ಜೆ ಹೋಗ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರ ಗೊತ್ತಾ ಆ ಜಾತಕದವ್ ನೀನು ನಮಸ್ಕಾರ ಸರ್ ಯಾರ್ ಓ ತಾವ ನಮಸ್ಕಾರ ಏನ್ ಕುಡಿತೀರಿ ಸರ್ ಏನ್ ಬೇಕು ಸರ್ ನನಗ ನೀವೆಲ್ಲ ಸೀರೆ ಉಟ್ಕೊಂಡು ಕೈಗೆ ಬಳೆ ತೊಟ್ಕೋಬೇಕು ಅಲ್ರಿ ಇಷ್ಟು ಜನ ಗಂಡಸರಿದ್ದೀರಿ ಆ ದಡಿನ ಎದುರ್ಸಕ್ ಆಗ್ಲಿಲ್ವಲ್ಲ ನಿಮ್ ಕೈನಲ್ಲಿ ಸರ್ ಅವನೊಬ್ಬ ರೌಡಿ ಸರ್ ಮಹಾಲುಚ್ಚ ಇಂಥವ್ನು ಯಾಕೆ ಮೈ ಮೇಲೆ ಹಾಕೊಳ್ಳೋದು ಅಂತ ಬೇಡ ತಲೆ ಮೇಲೆ ಹಾಕೊಳ್ಳಿ ನಿಮ್ಗೆ ಆಚಾರ ಸರ್ 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 ತಾವ್ ಯಾವ್ರು ಸರ್ ನಂದ ಪರಸ್ಥಳ ಎಲ್ಲಿ ಕುಳಿದ್ರಿ ಸರ್ ಎಲ್ಲೂ ಜಾಗ ಸಿಕ್ಕಿಲ್ಲ ಹಾಗಾದ್ರೆ ಇಲ್ಲೇ ಇದ್ಬಿಡಿ ಸರ್ ಯಾಕೆ ಇನ್ನೇರ್ ಮೇಲೆ ಅವ್ರು ಗುದ್ದಾಡ್ಬೇಕಾಗಿತ್ತ ಚೆ ಹಾಗಲ್ಲ ಸರ್ ನಿಮ್ಮಂಥವ್ರು ನಮ್ಮ ಹೋಟ್ಲ್ನಲ್ಲಿದ್ರೆ ಅದೇ ಒಂದು ಭೂಷಣ ಸರ್ ಯಾವ್ದಾದ್ರು ಕೆಲಸ ಕೊಡ್ತೀರಾ ನಿಮ್ ಕೈಲಿ ಕೆಲಸ ಮಾಡ್ತೀರ ಸರ್ ನೀವ್ ಹಾಗ ಬಂದು ಇಲ್ಲಿ ನಿಂತು ಹೀಗ್ ಹೊರಟೋದ್ರೆ ಸಾಕು ಸರ್ ಹಾಗ ಬಂದು ಇಲ್ಲಿ ನಿಂತು ಹಾಗ ಹೊರಟೋದ್ರೆ ಸಾಕ ಏನ್ ಕುಣಿಬೇಕಾ ಅದೇನು ಮಾಡ್ಬೇಕಾಗಿಲ್ಲ ಸರ್ ನೋಡಿ ನಿಮ್ ಊಟ ತಿಂಡಿ ನಿಮ್ ಖರ್ಚು ಎಲ್ಲ ನಾವ್ ನೋಡ್ಕೋತೀವಿ ಸರ್ ಮುಗಿಸಟ್ಟೆ ಹೌದು ದಿನಕ್ಕೊಂದ್ಸಲ ಬಂದು ನಿಮ್ ಮುಖ ತೋರಿಸಿದ್ರೆ ಅಷ್ಟೇ ಸಾಕು ಸರ್ ಆದ್ರೆ ಒಂದು ನಾನು ಇಲ್ಲೇ ಇರಬೇಕು ಅನ್ನೋದೇನಿಲ್ವಲ್ಲ ನನಗೂ ಹೊರಗಡೆ ಬೇಕಾದಷ್ಟು ಕೆಲಸ ಇರುತ್ತೆ ನಾನು ಯಾವಾಗ ಬೇಕಾದ್ರೂ ಹೋಗ್ಬೋದು ಬರ್ಬಹುದಲ್ಲ ಧಾರಾಳವಾಗಿ ಸರ್ ಇದು ನಿಮ್ ಮನೆ ತಿಳ್ಕೊಳ್ಳಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಯ್ಯೋ ನೋಡು ಆ ಕಾಲ್ ಹೋಗ್ತಾ ಇದ್ದಾರ ಹುಡುಗಿ ಅವಳು ಯಾರು ಅಂತ ನಿನ್ ಗೊತ್ತಾ ರಾಣಿ ಆ ರಾಣಿನಾ ರಾಣಿ ನೋಡು ಆ ಕಾರ್ ಹೋಗ್ತಾ ಇದೆಯಲ್ಲ ರಾಣಿ ಹೋಗ್ತಾ ಇದ್ದಾಳೆ ಹಾಗಾದ್ರೆ ಮನೆ ಆ ಕಾರ್ನ ಹಿಡ್ಕೋಬೇಕಲ್ಲ ಅಯ್ಯೋ ನೀನಾ ನಾವಲ್ಲ ಜಗ್ದಿ ಬಿತ್ತು ಹೋಗು ರಾಣಿ ಏ ರಾಣಿ ಏನ್ರಿ ಅದು ನಿಂತ್ಕೊಂಡ್ರ ಅಲ್ಲಿ ನಿಲ್ರಿ ಎಲ್ಲಿಗ್ರಿ ಓಡ್ತಿದ್ರಿ ಹಿಡಿಯಕ್ಕೆ ಯಾರನ್ನ ಗೊತ್ತಿಲ್ಲ ಗೊತ್ತಿಲ್ಲ ಯಾಕ್ರಿ ಓಡ್ತಿದ್ರಿ ಅವ್ನು ಹಿಡಿ ಹಿಡಿ ಅಂತ ಓಡ್ತಾ ಇದ್ದ ಸಮಯ ಅದಕ್ಕೆ ಓಡ್ತಾ ಇದ್ದೀವಿ ಯಾರು ಅಗೋ ಅಲ್ಲಿ ಓಡ್ತಾ ಇದ್ದೆ ನೋಡಿ ರಾಣಿ ಫಾಲೋ ಹ್ಮ್ ನಿಲ್ಸು ನಿಲ್ಸು ಏ ಏ ಏ ಅಲ್ಲಿ ಅಲ್ಲಿ ಯಾಕೆ ಕೊಡ್ತಾ ಇದ್ಯಾ ರಾಣಿ ಹೋಗ್ತಾ ಇದ್ದಾಳೆ ಕಾರ್ನಲ್ಲಿ ಹಿಡಿರಿ ಹಿಡಿರಿ ಸರ್ ನೀನ್ ರಾಣಿನ ಹಿಡಿಯೋದಿರ್ಲಿ ಮೊದಲು ನೀನ್ ಹಿಂದ್ಗಡೆ ನೋಡು ಅಯ್ಯೋಯ್ಯೋ ಅವರೆಲ್ಲ ಎಕ್ಸ್ಟ್ರಾ ಓಡ್ ಕೊಡ್ತಾ ಇದ್ದಾರೆ ನೀನ್ ಓಡೋದನ್ನ ನೋಡಿ ಓಹೋ ಇವ್ರ ಅಣ್ಣನನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದಾರ ರಾಣಿ ಎಲ್ಲಾದ್ರೂ ಉಂಟೇನಯ್ಯ ಕಾನ್ಸ್ಟೇಬಲ್ ಅವರೆಲ್ಲ ಹಾಗೆ ಕಳಿಸ್ಬಿಡು ಮುತ್ತಣ್ಣ ನೋಡಪ್ಪ ನೋಡು ನೀನು ರಾಣಿ ರಾಣಿ ಅಂತ ಕಿರ್ಚ್ಕೊಳ್ತಾ ಬೀದಿ ಬೀದಿ ಅಲಿತಾ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿದ್ರೆ ಆಮೇಲೆ ನಿನ್ನ ಹುಚ್ಚ ಬೆಪ್ಪ ಅಂತ ತಿಳ್ಕೊತಾರೆ ಅಂದವ್ರಿಗೇನ್ ಸರ್ ಸಾವಿರ ಅಂತಾರೆ ನಮ್ ಸಂಕಟ ಅವ್ರಿಗೇನ್ ಗೊತ್ತಾಗಬೇಕು ನೀವು ದೊಡ್ಡದಾಗ ನನ್ನಿಂದ ಕಂಪ್ಲೇಂಟ್ ಬರ್ಸ್ಕೊಂಡ್ರಲ್ಲ ಹುಡುಕಿದ್ರೆ ನಮ್ಮ ಅಣ್ಣನ ನೀವು ಹುಡುಕೋದಿಲ್ಲ ನಮಗೂ ಹುಡುಕೋದಕ್ಕೆ ಅವಕಾಶ ಕೊಡಲ್ಲ ಅಂತೀರಿ ಏನ್ ಸರ್ ಇದು ಪಂಚಾಯಿತಿ ಮುತ್ತಣ್ಣ ನೀನ್ ತುಂಬಾ ಒಳ್ಳೆಯವನು ಪ್ರಪಂಚ ಜ್ಞಾನ ಇಲ್ಲ ಯಾವುದಕ್ಕೂ ಅವಸರ ಪಟ್ಟು ದುಡುಕಬಾರ್ದು ಸಾವಧಾನದಿಂದ ನಮ್ ಕಾರ್ಯ ನಾವು ಸಾಧಿಸ್ಕೋಬೇಕು ನಿಮ್ಮ ಅಣ್ಣನ್ನ ಹುಡ್ಕೋದಿಕ್ಕೆ ನಮ್ ಡಿಪಾರ್ಟ್ಮೆಂಟ್ ಎಲ್ಲಾ ವಿದ್ದಲ್ಲೂ ಪ್ರಯತ್ನ ಪಡ್ತಿದೆ ಈ ಮಧ್ಯೆ ಏನಾದ್ರೂ ಇಂಟರ್ಫಿಯರ್ ಆಗಿ ತೊಂದರೆ ಕೊಟ್ರೆ ನಮಗೂ ತೊಂದರೆ ಆಗುತ್ತೆ ಕಾರ್ಯನೂ ಕೆಡುತ್ತೆ ಸರಿ ಸರ್ ನಿಮ್ಮನ್ನೇ ನಂಬಿಕೊಂಡಿದ್ದೀನಿ ಏನು ಯೋಚನೆ ಮಾಡಬೇಡ
ನಾನು ನೆನಪಲಿ ಹೊಡೆಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮರಳು ನೆನಪಲಿ ಹೊಡೆಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು ಅಷ್ಟು ಜನನು ಅಡ್ರೆಸ್ ಇಲ್ಲದೆ ಓಡಿಸ್ಬಿಟ್ಟಣ್ಣ ಹಾಡು ಹೇಳ್ಕೊಂಡೆ ಅದ್ಭುತ ನಾರಾಯಣ್ ನಾನ್ ಹುಡುಕ್ತಾ ಇದ್ದಿದ್ದು ಇಂಥ ಮನುಷ್ಯನೇ ಇವನ್ ನನಗ್ ಬೇಕೇ ಬೇಕು ಅಷ್ಟೇ ತಾನೇ ನೋಡಿ ನಾರಾಯಣನ ಕೈ ತಳಕ ಸ್ವಾಮಿ ಸ್ವಾಮಿ ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ಹಿಂದೆ ನಡೆದಿರೋದು ಮುಂದೆ ನಡೆಯೋದು ಎಲ್ಲ ಹೇಳ್ತೀನಿ ಬನ್ನಿ ಸ್ವಾಮಿ ಹಿಂದೆ ನಡೆದಿರೋದು ಮುಂದೆ ನಡೆಯೋದೆಲ್ಲ ಹೇಳ್ತೀಯ ಹಾಗಾದ್ರೆ ನಮ್ಮ ಅಣ್ಣನ ವಿಚಾರ ಹೇಳು ಮತ್ತೆ ಕೇಳೋಣ ನಿಮ್ಮಣ್ಣ ಎಲ್ಲಿದ್ದಾರೆ ಅದನ್ನ ನಾನು ನಿನ್ ಕೇಳ್ತಾ ಇರೋದು ಎಲ್ಲಿದ್ದಾನೆ ಅಂತ ತಮ್ಮ ಹೆಸರು ಮುತ್ತಣ್ಣ ಮುತ್ತಣ್ಣ ಅದಕ್ಕೆ ನಡಿ ಸ್ವಾಮಿ ಜೈ ಜಗಜ್ಜನನಿ ತಾಯೇ ಜಗನ್ಮಾತೆ ಜಗನ್ಮಾತೆ ತಾಯೇ ಚಾಮುಂಡೇಶ್ವರಿ ತಾಯೇ ತಾಯೇ ಮಂಜುನಾಥ ಸೂರ್ಯ ಭಗವಾನೇ ಐದು ಮೂರೆಂಟು ಓಹೋ ಗ್ರಹಗಳೆಲ್ಲ ಸೇರಿ ಹಿಡ್ಕೊಬಿಟ್ಟಿದೆ ಸ್ವಾಮಿ ಮಂಕೆ ಗ್ರಹಗಳೆಲ್ಲ ಹಿಡಿದಿರೋದು ಹೆಣ್ಣು ಗ್ರಹ ಹಿಡಿದು ಬಿಟ್ಟಿದೆ ನಮ್ಮಣ್ಣನ್ನ ರಾಣಿ ಅನ್ನೋ ಗ್ರಹ ಹಿಡಿದು ಬಿಟ್ಟಿದೆ ಆ ರಾಣಿ ಸಿಗ್ತಾಳ ರಾಣಿ ಬಡಗಿ ನಾಲ್ಕು ಕಾಣಿ ನಾಲ್ಕು ಕಾಣಿ ಅಂತ ಇನ್ನ ಒಂದು ರೂಪಾಯಿ
ಮಾತೆ ಧರ್ಮಸ್ಥಳ ಮಂದಿರ ಆತ ಮುತ್ತಲ್ಲ ಒಳ್ಳೇದು ಮಾಡುತ್ತ. ಏ ತಾಯಿ ಭಗವಾನೇ ಆರು ಎರಡೆಂಟು ಬಹಳ ಗಂಟುಗಳಾಗಿದೆ ಸ್ವಾಮಿ. ಅದು ಬೇಕಾದ ಗಂಟುಗಳಿರಲ ನಾನು ಬಿಡಿಸ್ಬಿಡ್ತೀನಿ ಅದನ್ನ. ರಾಣಿ ಸಿಗ್ತಾಳ? ಸಿಗ್ತಾಳೆ, ಆದ್ರೆ ಬಹಳ ಕಷ್ಟವಾಗಿದೆ. ಬೇಕಾದ ಕಷ್ಟವಾಗಿರ್ಲ, ರಾಣಿ ಸಿಗ್ತಾಳ ಸುಲಭವಾಗಿ ಸಿಗ್ತಾಳೆ. ಹಾಗನ್ನು ಮತ್ತೆ ಯಾರು? ರಾಣಿ. ಯಾವ ರಾಣಿ? ಆ ರಾಜ ರಾಮನಾಥನ ಮಗಳು ವಸಂತ ಮಹಲಲ್ಲಿದ್ದಾಳಲ್ಲ ಆ ರಾಣಿ ತಾನೇ. ನೀ ಕೇಳಿದ್ದು ನಿಮಗ್ ಗೊತ್ತಾ? ಅವಳೇ ನನಗೆ ಬೇಕಾಗಿರೋದು. ಸಿಗ್ತಾಳ? ಸಿಗ್ತಾಳ. ನಾನ್ ಹೇಳ್ದ ನೀನ್ ಕೇಳಿದ್ರೆ ನಾನೇ ರಾಣಿ ತೋರಿಸ್ತೀನಿ. ಕೇಳ್ತೀನಿ ಕೇಳ್ತೀನಿ. ನಿನ್ನ ಹೆಸರೇನು? ಮುತ್ತಣ್ಣ ಅಂತ. ನನ್ನ ಹೆಸರು ನಾರಾಯಣ ಅಂತ. ನಾರಾಯಣ, ಶ್ರೀಮನ್ ನಾರಾಯಣ, ಸಾಕ್ಷಾತ್ ಶ್ರೀಮನ್ ನಾರಾಯಣ. ನಿನ್ ಹಿಂದೆ ಬಿದ್ದಿದೆ ನಡಿಯಪ್ಪ. ಮುತ್ತಣ್ಣ ನನ್ ಜೊತೆಲ್ವಾ, ರಾಣಿ ತೋರಿಸ್ತೀನಿ. ನಾರಾಯಣಪ್ಪ, ಇದ್ಯಾಕೆ ಇಲ್ಲಿ ನಿಲ್ಸ್ಬಿಟ್ಟೆ? ರಾಣಿ ಮನೆ ಇದಲ್ಲ ಅದು, ವಸಂತ ಮಹಲ್ ನನಗ್ ಗೊತ್ತದು. ಅದು ನಿನಗ್ ಗೊತ್ತು, ಅದಕ್ಕಿದೇ ಮೇನ್ ಗೇಟು ಅನ್ನೋದು ನಿನಗ್ ಗೊತ್ತಿಲ್ಲ. ನನ್ನ ಮಾತ್ ಕೇಳು, ನೀನ್ ರಾಣಿ ನೋಡ್ಬೇಕು ತಾನೇ, ಬಾ ನನ್ ಜೊತೆಲಿ ನೋಡ್ತಾನ. ಆ ರಾಣಿ ನಾ ನಿನಗ್ ಪರಿಚಯ ಮಾಡ್ಕೊಡೋದು ನನ್ ಡ್ಯೂಟಿ. ಮುತ್ತಣ್ಣ ಬಾರಪ್ಪ, ಬಾಬಾ. ಅಲ್ಲ, ಈ ಮನೇನ ಎಷ್ಟೊಂದು ಜೋರಾಗೈತಲ್ಲ, ಇನ್ನ ರಾಣಿ ಮನೆ ಎಷ್ಟು ಮಟ್ಟಿಗಿರಬಹುದು? ಅದಕ್ಕೆ ಅಷ್ಟೊಂದು ಜನ ಕಾವಲುಗಾರನ ಇಟ್ಕೊಂಡಿರೋದು ಅವಳು. ಅದಕ್ಕೆ ನಿನ್ನ ನಾನ್ ಕರ್ಕೊಂಡು ಹೋಗ್ತಾ ಇರೋದು. ನಡಿಯಪ್ಪ, ನನ್ ಕಂದ ಬಂದ್ಬಿಟ್ಟಿ ಅಪ್ಪ, ನನ್ ಮಗನೇ ಬಂದ್ಬಿಟ್ಟಿ ಅಪ್ಪ. ಯಾರನ್ನಪ್ಪ ಮಗನೇ ಅಂತ ಇದ್ದ ನೀನು? ರಾಜ, ನನ್ ಚಿನ್ನ. ಚಿನ್ನ? ನನ್ ಬಂಗಾರ. ಎಲ್ಲಿ ಹೊಟ್ಟಾಗಿದ್ದಪ್ಪ, ಎಲ್ಲಿ ಹೊಟ್ಟಾಗಿದ್ದಪ್ಪ, ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಿ ಹೊಟ್ಟಾಗಿದ್ದೆ? ತೆಗರೆ ರೇ, ಯಾರು ಇದು, ಯಾಕೆ ಹಾಕಿಡ್ಕೋತಾರೆ, ಏನಾಗಿದೆ ಇವ್ರಿಗೆ? ಎಲ್ಲಿ ಅಲಿತಿದ್ದಪ್ಪ, ಎಲ್ಲಿ ಹೊಟ್ಟಾಗಿದ್ದೆ ಮಗನೇ, ಎಲ್ಲಿ ಹೊಟ್ಟಾಗಿದ್ದೆ ಮಗನೇ? ಗಿಗ್ನೆ ಅಂದ್ರೆ ನನ್ಗೆ ಅದ್ವಾ ತದ್ಗು, ನಾನೇ ಸಿಮೆ ಮಗನೇ ನನಗೆ. ಏ ನಾರಾಯಣಪ್ಪ, ಏನ ಇದು ಅನಿಷ್ಟ? ತಂದೆ ನಾನಿಷ್ಟ ಅಂತಾರೇನಪ್ಪ ರಾಜ? ಅವ್ರ ಇಷ್ಟ ಅನ್ಲಿ ಬಿಡಿ. ರಾಜ ರಾಜ, ನಾನು ರಾಜ ಅಲ್ಲ, ನನ್ನ ಹೆಸರು ಮುತ್ತು ಅಂತ. ಮುತ್ತು? ಮುತ್ತು ಹೆಸರು ಬೇರೆ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಲ್ಲೋ, ಏನಾಗಿದ್ಯೋ ನಿನಗೆ, ಏನಾಗಿದ್ಯೋ? ನನಗೇನು ಆಗಿಲ್ಲ, ಆಗಿರೋದು ನಿನಗೆ. ನಾರಾಯಣಪ್ಪ, ರಾಣಿನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತಲಕೆಟ್ಟವನ ಹತ್ರ ಕರ್ಕೊಂಬಂದಿದ್ಯಲ್ಲ ನಿನ್ನ. ರಾಣಿ? ರಾಜ ರಾಜ, ಆ ರಾಣಿನ ಮದುವೆ ಮಾಡ್ಕೊಂಡಿದ್ದು ಕೇಳ್ವಿನ ನಿಮ್ಮ ಮನೆ ಬಿಟ್ಟು ಹೊರಟೋಗಿದ್ದು. ರಾಣಿನ ಮದುವೆ ಮಾಡ್ಕೊಂತ ಹೇಳ್ದಿಯಾ? ಹೇಳಿಲ್ವಾ? ಮತ್ತೆ ಯಾಕು ಮರ್ತೋಯ್ತೇನು, ಮರ್ತೋಯ್ತೇನು. ನಾರಾಯಣ ನಾರಾಯಣ, ನನ್ನ ಮಗನಿಗೆ ತಲೆಗೇಟ್ ಬಿದ್ದು ಯಮಿನಿಷಿ ಏನಾದ್ರೂ ಬಂದ್ಬಿಡ್ತ? ಅವ್ರ ತಲೆ ಏನೂ ಆಗಿಲ್ಲ, ಎಲ್ಲ ನ್ಯಾಪಕರು ಇದೆ. ರಾಣಿ ನೋಡ್ಬೇಕು ಅಂತ ಕೈ ತೋರಿಸ್ತಾ ಇದ್ರು. ರಾಜ ಓ ಎಂ ಸಾರಿ, ಮುತ್ತು ಮುತ್ತರಾಜು, ಅದೇನಾಯ್ತು ಅಂತಂದ್ರೆ ಇವ್ರು ಹೋಗಿ ರಾಣಿ ತಂದೆ ಹತ್ರ ನಿಮ್ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಕೇಳುದು. ಅದಕ್ಕೆ ಅವರು ನಿಮ್ಮಂತಸ್ತೇನು ನಮ್ಮಂತಸ್ತೇನು ಅಂತ ಅವಮಾನ ಮಾಡ್ಬಿಡದೆ, ಅವಮಾನ. ಹೌದು, ಹೀಗಾಯ್ತಲ್ಲ ಅಂತ ಕಣ್ಣೀರಿಡ್ತ ಮಗನೇ ಹೋಗು, ಆ ರಾಣಿನ ಲವ್ ಮಾಡು. ಅವ್ರ ಅಪ್ಪ ನನ್ನ ಹತ್ರ ಬಂದು ನನ್ನ ಮಗಳನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ ಅಂತ ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋ ಹಾಗೆ ಮಾಡು ಅಂತ ಕೇಳಿದ್ದಕ್ಕೆ ನೀನ್ ನನ್ ಮನೇನೆ ಬಿಟ್ಬಿಟ್ಟು ಹೊಟ್ಟೋದ್ಯಲ್ಲಪ್ಪ, ನೀನ್ ನನ್ ಮನೇನೆ ಬಿಟ್ಬಿಟ್ಟು ಹೊಟ್ಟೋದ್ಯಲ್ಲಪ್ಪ. ರಾಜ ರಾಜ, ಮೂರು ವರ್ಷಗಳಿಂದ ಬರೀ ನಿನ್ ಫೋಟೋಗಳನ್ನ ನೋಡಿ ಅಳ್ತಿದ್ದೀನಲ್ಲಪ್ಪ. ನನ್ನ ಫೋಟೋನ? ಹೌದಪ್ಪ. ಎಲ್ಲಪ್ಪ ನನ್ನ ಫೋಟೋ? ಇಲ್ಲಿ 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 ಎಲ್ಲೆಲ್ಲೋ ನೀನೇ ಇದೆಯಪ್ಪ. ಇದಾನಲ್ಲ ನಿಂತರ ಏನಪ್ಪ ಬಂತು? ನೀನೇ ನೀನೇ? ಆ ನಾನೇ ನಾನೇ. ಇನ್ ಸ್ವಲ್ಪ ಹೊತ್ತು ನಿಮ್ಮಿಬ್ರು ಮಾತು ಕೇಳ್ತಾ ನಿಂತು ಬಿಟ್ರೆ ನನ್ ಹಿಡೀತ ಹುಚ್ಚು. ಹೋಗ್ರಿ ಕೆಲಸ ನೋಡಿ. ಅಪ್ಪ ಮಹಾನುಭಾವ, ತಗೋ ನಮಸ್ಕಾರ.
ರಾಜು ರಾಜು ಅಯ್ಯೋ ಬಾಳ ಹೋಗ್ತಾ ಇದ್ದಾರೆ ರಾಜು ಏನಾಯ್ತಪ್ಪ ಹೃದಯ ಹೃದಯ ಹೊಡೆದೋಯ್ತಾ ಇಲ್ಲ ಹಾರ್ಟ್ ಡಾಕ್ಟರ್ ಬರೇಳು ಅಯ್ಯಯ್ಯೋ ಕೈ ಮುಗಿತಾನಪ್ಪ ನೀನ್ ಇವ್ರ ಮಗ ಅಂತ ಒಪ್ಕೊಳ್ತೀನಿ ಚಿಂತೆ ಇಲ್ಲ ಒಂದ ಸಾರಿ ಇವ್ರನ್ನ ಅಪ್ಪ ಅಂತ ಕೂಗಪ್ಪ ಯಾವನ್ನ ತರಕ್ಲಾಂಟಿನ ಅಪ್ಪ ಅಂತ ಕರಿಬೇಕ ನಾನು ಹೋಗಯ ರಾಣಿ ನೀ ನೋಡ್ಬೇಕು ಬೇಡು ನೋಡ್ಬೇಕು ಹಾಗಾದ್ರೆ ಇಲ್ಲಿದ್ದ ಗೊಪ್ಪ ನಾನು ಇಲ್ಲಿದ್ರೆ ಅವನು ತೋರಿಸ್ತೀಯ ನೀನು ಓ ಅವರೇ ಹೇಳಿದ್ರಲ್ಲ ಲವ್ ಮಾಡುವಂತ ನೀನ್ ಇವ್ರ ಮಗ ಅಂತ ಗೊತ್ತಾದ್ರೆ ನಾನೇನೇ ನೀನ್ ಹುಡ್ಕೊಂಡ್ ಬರ್ತಾಳೆ ಎಣ್ಣೆ ಬಂದ ಕಣ್ ಮುಚ್ಕೋಬೇಡಪ್ಪ ಅಪ್ಪ ಅಪ್ಪ ರಾಜ ಅಪ್ಪ ಮಗನೇ ರಾಜ ಅಪ್ಪ ಈ ಜ್ಞಾಪಕ ಬಂತಪ್ಪ ನನಗೆ ಈ ಜ್ಞಾನೋದಯ ಆಯ್ತಪ್ಪ ಅಪ್ಪ ಅಯ್ಯನ ಮೇರ ಬಾಪ್ ಮೈ ಫಾದರ್ ಮೈ ಡ್ಯಾಡಿ ಮೈ ಸನ್ ಮೈ ಸನ್ My daddy, 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 ಅಡ್ರೆಸ್ ಏನು ಬರ್ತಿಲ್ಲತ್ತೆ ಏನಂತ ಬರ್ತಿದ್ದಾನೆ ಓದಮ್ಮ ಮಾತೃಶ್ರೀ ಅದಕ್ಕೆ ಅವರಿಗೆ ಮುತ್ತಣ್ಣ ಮಾಡೋ ನಮಸ್ಕಾರಗಳು ಆ ರಾಣಿ ನೋಡೋದೇ ಕಷ್ಟವಾಗಿದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಪೊಲೀಸ್ ಕೆಲಸ ಏನೂ ಆಗ್ಲಿಲ್ಲ ಆದ್ರೆ ಈಗ ಅದಕ್ಕೊಂದು ದಾರಿ ಸಿಕ್ಕಿದೆ ಆದಷ್ಟು ಬೇಗ ಅವಳು ನೋಡಿ ಅಣ್ಣನ್ ಬಿಡಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ನೀವೇನು ಯೋಚನೆ ಮಾಡಬೇಡಿ ಅಂತ ಬರ್ತಿದ್ದಾರಂತೆ ಎಂಟ್ರ ರೊಟ್ಟಿ ಬಿಟ್ಟು ಈ ಮನೇಲಿ ಇನ್ನೇನು ಮಾಡೋದಿಲ್ವಾ ಯಾಕೆ ತಟ್ಟೆ ಇಡ್ಲಿ ದೋಸೆ ಗೀಸೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ನಿನ್ನ ಆರೋಗ್ಯಕ್ಕೆ ಆಗೋದಿಲ್ಲ ಕಣೆ ನಮ್ಗೆ ಹಿಡಿಸುತ್ತೆ ಇದೆಲ್ಲ ನಮ್ಗೆ ಆಗೋದಿಲ್ಲ ನೀನು ಏನ್ ಬೇಕು ಹೇಳು ಮಾಡಿಸೋಣ ಮಾಡಿಸು ನಾಳೆಯಿಂದ ದೋಸೆ ಮಾಡಿಸು ಆಗ್ರಿ ಬೆಣ್ಣೆ ಹಾಕೈತೆ ಹೌದು ಬೆಣ್ಣೆ ಅಂದ್ರೆ ನನಗೆ ಬಹಳ ಇಷ್ಟ ನಾರಾಯಣಪ್ಪ ಯಪ್ಪ ನಿಮ್ಮಪ್ಪ ಅಲ್ಲ ನಮ್ಮಪ್ಪ ತಿಂಡಿ ತಿನ್ನೋದು ಬಿಟ್ಟು ನನ್ನೇ ತಿನ್ನೋ ಹಾಗೆ ನೋಡ್ತಾ ಇದ್ದಲ್ಲ ಅದ್ಯಾಕೆ ನೀನೇ ಕೇಳು ನೀನು ಇರೋದು ಯಾತಕ್ಕೆ ಅಂಟಿನ ರೊಟ್ಟಿ ತಿನ್ನೋದಕ್ಕ ಹೇಳಪ್ಪ ಡ್ಯಾಡಿ ಡ್ಯಾಡಿ ಯಾಕಪ್ಪ ಹಾಗೆ ನೋಡ್ತಾ ಇದ್ದೀಯ ನನ್ನ ಸಂತೋಷಕ್ಕೆ ಸಂತೋಷಕ್ಕೆ ಕಣ ರಾಜ ಕಳೆದು ಹೋಗಿದ್ದು ನನ್ನ ಮಗ ಸಿಕ್ಬಿಟ್ಟ ಮರ್ತೋಗಿದ್ದ ನನ್ನ ಪ್ರತಿಜ್ಞೆ ಜ್ಞಾಪಕಕ್ಕೆ ತಂದ್ಬಿಟ್ಟ ರಾಜ ರಾಮನಾಥ ರಾಣಿಯವರಪ್ಪ ತಾನೇ ಅವನ್ ನಿನ್ನ ಕಾಲು ಹತ್ರ ಕೂತ್ಕೊಂಡು ನನ್ನ ಮಗಳನ್ನ ನಿನ್ನ ಸೊಸೆಯಾಗಿ ಮಾಡ್ಕೊ ಅಂತ ನಿನ್ನ ಬೇಡ್ಕೋಬೇಕು ಅಷ್ಟೇ ತಾನೇ ಅಷ್ಟೇ ಅಷ್ಟೇ ಕಣಪ್ಪ ಕೊಡು ನಿನ್ನ ಕಾರ್ನ ನೆಟ್ಗ ರಾಣಿ ಮನೆಗೆ ಹೊರಟು ಹೋಗ್ತೀನಿ ನೋ ಅಷ್ಟು ಸುಲಭ ಅಲ್ಲ ಮೈ ಸನ್ ಯಾಕೆ ರಾಣಿ ಸಾಧಾರಣವಾದ ಹುಡುಗಿ ಅಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಹಕ್ಕದಾರಳು ನಿಜ ಹೇಳ್ಬೇಕು ಅಂದ್ರೆ ಧನಲಕ್ಷ್ಮಿ ಅವತಾರ ಅಷ್ಟೇ ಅಲ್ಲ ಅವರಪ್ಪ ಅವಳನ್ನ ಉಕ್ಕಿನ ಕೋಟೆ ನೆಟ್ಟು ಸಾಕ್ತಾ ಇದ್ದಾನೆ ನೀನ ಬೆಳಗಾಗೋದೇ ತಡ ಅವರು ಅಷ್ಟು ಜೋರಾಗಿ ಓಡಿಸ್ತಾಳ ಕಾರ್ನ ಕಾರ್ ಒಂದೇ ಅಲ್ಲ ಅವಳು ಮೋಟ್ರ್ ಬೋಟ್ ಬಿಡ್ತಾಳ ಅವಳು ಮೋಟ್ರ್ ಬೋಟ್ ಏನ್ ಬಂತು ಓಹೋ ಸಕಲ ವಿದ್ಯೆ ಸಂಪನ್ನಳು ಕಣಪ್ಪ ಇವಳು ಏನ್ ಸಂಪನ್ನ ಆದ್ರೆ ಏನು ಅವಳ ಹೆಣ್ಣು ಹೆಣ್ಣು ಅಂದ್ಮೇಲೆ ಅವಳಿಗೊಂದು ಗಂಡು ಬೇಕೇ ಬೇಕಲ್ಲ ನಾರಾಯಣಪ್ಪ ಅದ್ ನಿನಗ್ ಗೊತ್ತಿದೆ ನನಗ್ ಗೊತ್ತಿದೆ ಅವಳು ಗೊತ್ತಾಗ್ಬೇಕಲ್ಲ ಗೊತ್ತ ಮಾಡ್ಬೇಕು ಅಲ್ಲೇ ಇರೋದ್ ನಿನ್ ಜಾಣತನ ಎಂಥದ್ದೇ ಜಾಣತನ ನನ್ ಕಾರ್ ಬಿಡೋದಕ್ ಬರೋದಿಲ್ಲ ಮೋಟರ್ ಬೋಟ್ ಬಿಡೋಕ್ ಬರೋದಿಲ್ಲ ಕುದುರೆ ಏನೋ ಎದ್ದು ಬಿದ್ದು ಹೇಗೂ ಕಲ್ತ್ಕೋಬಹುದು ನಾನ್ ಹೇಳ್ಕೊಡ್ತೀನಿ ನಾಲ್ಕು ತಿಂಗಳಲ್ಲಿ ನಿನ್ನ ರಾಜ್ಕುಮಾರ ರಾಜ್ಕುಮಾರ್ನಾಗ್ ತಯಾರು ಮಾಡ್ತೀನಿ ನನ್ ಯಾವ ಬೇಕಿಂಗು ಬೇಕಾಗಿಲ್ಲ ನಾನು ಬಿಟ್ಬಿಟ್ರಪ್ಪ ಎಲ್ಲಾದ್ರೂ ಹೊರಟೋಗ್ತೀನಿ ರಾಣಿ ನೋಡಲ್ವಾ ಮಾತಾಡ್ಸಲ್ವಾ ಲವ್ ಮಾಡಲ್ವಾ ನನ್ನ ಪ್ರತಿಜ್ಞೆ ನೆರವೇರಿಸಲ್ವಾ
ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಖಂಡಿತ ನನಗ್ ಮೋಸ ಮಾಡೋದಿಲ್ಲ, ಅವ್ರು ಖಂಡಿತ ನನಗ್ ಮೋಸ ಮಾಡೋದೇ ಇಲ್ಲ. ನೋಡ್ಬೇಕು, ನಾನು ರಾಣಿನ ನೋಡ್ಲೇಬೇಕು. ಹೇಳ್ಕೊಡಿ, ಏನು ಬೇಕಾದ್ರೂ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ. ನಾನು ಕಲ್ತ್ಕೋತೀನಿ. ನಾಳೆಯಿಂದ ಟ್ರೈನಿಂಗು ನಾರಾಯಣ್. ನಾಳೆ ಇರ್ಬಂತು, ಇವತ್ತಿಂದ ಟ್ರೈನಿಂಗ್ ಶುರು. ಎಕ್ಸಲೆಂಟ್, ವಂಡರ್ಫುಲ್, ವೆರಿ ಫೈನ್, ವಂಡರ್ಫುಲ್, ವಂಡರ್ಫುಲ್. ಮಿಸ್ಟರ್ ಶಿವಣ್ಣ, ನಿಮ್ಮ ಕಲರ್ ಸ್ಕೀಮ್ ಅನ್ಇಮ್ಯಾಜಿನಬಲ್. ಇದು ಖೋಟಾ ನೋಟು ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಇದಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದು. ನಿಮ್ ಕೆಲಸ ಆಯ್ತಲ್ಲ, ಇನ್ನೊಂದು ಬಿಟ್ಬಿಡಿ. ನೋ 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 ನೋ, ಈಗ ತಾನೇ ನಮ್ ಕೆಲಸ ಪ್ರಾರಂಭ ಆಗ್ತಾ ಇದೆ. ಇನ್ನು ಕೋಟ್ಯಾಂತರ ರೂಪಾಯಿ ಪ್ರಿಂಟ್ ಆಗ್ಬೇಕು. ನಮ್ ಕೆಲಸ ಮುಗಿದ್ಮೇಲೆ ನಾವೇ ನಿಮ್ಮನ್ನ ಕಳಿಸ್ಕೊಡ್ತೀವಿ. ನೋಡಿ, ನಾನು ಮನೆ ಬಿಟ್ಟು ಬಂದು ಬಹಳ ದಿವಸ ಆಯ್ತು, ನಾನು ಮನೆ ಹೋಗ್ಬೇಕು. ದಯವಿಟ್ಟು ನನ್ನ ಕಳಿಸ್ಬಿಡಿ. ಡೋಂಟ್ ವರಿ, ನಿಮಗೆ ಯಾವ ಆಪತ್ತು ಬರದಾಗೆ ನಾವೇ ನೋಡ್ಕೋತೀವಿ. ಹೊರಡ್ಬೇಕಾದ್ರೆ ಕೈ ತುಂಬಾ ಒರಿಜಿನಲ್ ನೋಟೆ ಕೊಟ್ಟು ಕಳಿಸ್ತೀವಿ. ನನಗೆ ಹಣ ಬೇಕಾಗಿಲ್ಲ, ಸದ್ಯ ಬಿಟ್ಟರೆ ಸಾಕು. ಶಿವಣ್ಣ, ನೋ ಮೋರ್ ಟಾಕ್, ಕೆಲಸ ನೋಡಿ. ಪ್ರಭಾಕರ್, ಎಸ್, ಈಗಲೇ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಬಿಡಿ. ಇವತ್ತಿನಿಂದ ನಾನು ಆಪರೇಷನ್ ಶುರು ಮಾಡ್ತೀನಿ. ಓಕೆ ರಣವೀರ್. ಓಕೆ ಸರ್. ಇನ್ಸ್ಪೆಕ್ಟರ್ ಪೂವಯ್ಯ ಸ್ಪೀಕಿಂಗ್. ಮಾರುತಿ ಬ್ಯಾಂಕ್ ಮ್ಯಾನೇಜರ್ ಸ್ಪೀಕಿಂಗ್. ಯಾರು? ಮಾರುತಿ ಬ್ಯಾಂಕ್ ಮ್ಯಾನೇಜರ್? ಏನು? ನಮ್ಮ ಬ್ಯಾಂಕಲ್ಲಿ 3 ಲಕ್ಷ ಕೋಟಿ ನೋಟ್ ಇದೆ ಸರ್. ವಾಟ್? 3 ಲಕ್ಷ ಕೋಟಿ ನೋಟ? ಎಸ್ ಸರ್. ನಿಮ್ಮ ಬ್ಯಾಂಕ್ನಲ್ಲಿ? ಸರ್ ಈಗಲೇ ಬಂದೆ. ಹಲೋ, ಇನ್ಸ್ಪೆಕ್ಟರ್ ಪೂವಯ್ಯ ಸ್ಪೀಕಿಂಗ್. ರಾಜಾ ಬ್ಯಾಂಕ್ ಮ್ಯಾನೇಜರ್ ಸ್ಪೀಕಿಂಗ್. ಯಾರು? ರಾಜಾ ಬ್ಯಾಂಕ್ ಮ್ಯಾನೇಜರ? ನಮ್ಮ ಬ್ಯಾಂಕಲ್ಲಿ. ವಾಟ್? 2 ಲಕ್ಷ ಕೋಟಿ ನೋಟ್. 2 ಲಕ್ಷ ಕೋಟಿ ನೋಟ? ಎಸ್. ಓ ಮೈ ಗಾಡ್. ನಿಮ್ಮ ಬ್ಯಾಂಕ್ನಲ್ಲು? ಈಗಲೇ ಬಂದೆ. 320 ಕಾನ್ಸ್ಟೇಬಲ್ಸ್. ಲೇಡೀಸ್ ಆರ್ ಜೆಂಟಲ್ಮನ್, ಯುವರ್ ಅಟೆನ್ಷನ್ ಪ್ಲೀಸ್. ಫ್ರೆಂಡ್ಸ್, ಲಂಡನ್ನಲ್ಲಿ ಓದ್ತಿದ್ದ ನನ್ನ ಮಗ ಎಜುಕೇಷನ್ ಮುಗಿಸ್ಕೊಂಡು ಬಂದಿದ್ದಾನೆ. ಅವನ್ನ ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಇದೊಂದು ಸಣ್ಣ ಪಾರ್ಟಿ.
ನಮ್ಮ ಯಜಮಾನ ಲಕ್ಕಿಯಸ್ಟ್ ಸನ್ ರಾಜ. This is my son. ನಮ್ಮನ್ನು ಕಾಣಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. Yes. Hello. My name is Raj. Hello. 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 My name is Raj. Glad to meet you, Mr. Raj. Nice to meet you. Mr. Prasad, ನಿಮಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. He was at London. Is it? Oh, I'm so sorry. I'm very busy. So sorry. Excuse me. You are Miss Rani? Yes. Yeah. Are you going to talk to me? Certainly. What's the matter? Tell me, Namanna. Tell me about you, Namanna. I don't want to talk to you. Raja, Raja, Raja. Raja. Look, I'm not Raja. I'm not going to talk to you. I'm going to talk to you. It's all right. Raja, you're not Rani. ಅವಳು ಬೇರೆ. ಓ, ಇವಳ ಹೆಸರು ರಾಣಿ. ಸಾರಿ, ಐ ಆಮ್ ಸಾರಿ, ಇವಳಲ್ಲ. ಮತ್ತೆ ಅವಳಿ ಫಂಕ್ಷನ್ ಬರೋದಿಲ್ವಾ? ಬರ್ತಾಳೆ. ಬಂದ್ರೆ ಈ ತರ ಬಿಹೇವ್ ಮಾಡಬಾರ್ದು. ಇವಳು ನಡ್ಕೊಂಬಂದಿಲ್ಲ, ನಡ್ಕೊಂಬ್ರಕ್ ಹೋಗೋಣ. ಯಾಕೆ? ಅಯ್ಯೋ, ಇಷ್ಟೊಂದು ಟ್ರೈನಿಂಗ್ ಕೊಟ್ಟು ಈ ಪ್ರಶ್ನೆ ಕೇಳ್ತಿದ್ದೀರ ನನ್ನ? ಹೆಂಗಸರು ಅಷ್ಟು ಸುಲಭವಾಗಿ ಬಾಯ್ಬಿಡ್ತಾರೆ? ಮೊದಲು ಅವ್ರ ಜೊತೆಲಿ ಪಳಗಬೇಕು, ಸ್ನೇಹ ಬೆಳೆಸಬೇಕು, ಸಮಯ ನೋಡಿ ಪ್ರಶ್ನೆ ಹಾಕಬೇಕು, ಬಾಯಿ ಬಿಡಿಸ್ಬೇಕು. ಎಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆಲ್ಕಮ್, ಹಾರ್ಟ್ ವೆಲ್ಕಮ್ ಮಿಸ್ಟರ್ ರಾಜಾ ರಾಮನಾಥ್. ನೀವು ನಮ್ಮ ಪಾರ್ಟಿಗೆ ಬಂದಿದ್ದು ತುಂಬಾ ಸಂತೋಷ. ರಾಜಾ, ರಾಜಾ. ಡ್ಯಾಡಿ, ಇವನು ನನ್ನ ಮಗ ರಾಜಾ. ರಾಜಾ, ನಾನು ಹೇಳ್ತಿದ್ನಲ್ಲ, ಇವರೇ ರಾಜಾ ರಾಮನಾಥ್. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. Where is your daughter Rani? Has she not come? No, she's very busy. Generally, she won't attend functions. Happy to meet. At least you have graced this occasion. It's a pleasure. Let's move. Sure. Come, please sure. Come. Raj, what's your name, please? Oi. Bye bye. Tata. Tata, darling. Tata. Miss Raj, what's your name, please? Raj? Yes, madam. Madam. Let's make a move. Okay, madam. Madam.
My name is Raj. What's your name, please? My name is Raj. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್ 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 ರಾಜ್. ಕುಮುದಿನ ಏನು ಕಮಲಿನ ಏನು? ಆ ಕುಮುದಿನ ಏನು ಕಮಲಿನ ಏನು? ಕಾಮಿನಿಯೋ ನೀನು? ವಸುಮತಿ ಏನು ಮಧುಮತಿ ಏನು? ನನ್ನಲ್ಲಿ ಹೇಳೋಕೆ ಸಂಕೋಚ ಹೀಗೇಕೆ? ಕಾಣೇನು ಗಂಗಮನೆ ಇಲ್ಲ ತುಂಗಮನೆ, ರಂಗಮನೆ ಇಲ್ಲ ಮಂಗಮನೆ? ಅಲ್ಲೇ ನಿಲ್ಲೇ ಹೇಳಿ. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್. ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ? ಕಿವಿಡಿನ ಮಾತಾಡೋ ಬರಲ್ವಾ? ಮೂಗಿನ ಇಲ್ಲ ಕೀ ಕೊಟ್ಟು ಬೊಂಬೆನ? ಹೆಣ್ಣು ತುಂಬ ಚೆನ್ನ, ಕಣ್ಣು ತುಂಬ ಚೆನ್ನ, ಹೆಣ್ಣು ತುಂಬ ಚೆನ್ನ, ಕಣ್ಣು ತುಂಬ ಚೆನ್ನ, ಕೆನ್ನೆಯ ಬಲು ಚೆನ್ನ, ಮೈಯ ಬಣ್ಣ ಚೆನ್ನ, ಎಲ್ಲ ಚೆನ್ನ ಚೆನ್ನ, ನಿನ್ನಂಥ ಚಂದುಳ್ಳಿ ಚೆಲವೇಗೆ ಮುಂಗೋಪ ಏನ್ ಚೆನ್ನ? ಅಮ್ಮರಮ್ಮನು ಇಲ್ಲ ವೀರಮ್ಮನು, ಕುಳ್ಳಮ್ಮನು ಭದ್ರ ಕಾಳಮ್ಮನು? ಹೇಳೇ ಬೇಗ ಚಿನ್ನ. ಮೈ ನೇಮ್ ಇಸ್ ರಾಜ್. What's your name, please? My name is Raj. What is your name, please? Please? ಹೆಸರು ಹೇಳ್ಬೇಕಾ? ಗಾಟ್, ಇವನಿಗೆ ಹೆಸರು ಹೇಳ್ಬೇಕಂತೆ, ಹೇಳಿ. ಇಷ್ಟು ಪುಟ್ಟ ದೇಹದಲ್ಲಿ ಎಷ್ಟು ಕೋಪ ಅಡಗಿದೆ. ನಾನು ನಿನ್ನ ಸ್ನೇಹನ ಬಯಸಿ ಬಂದಿದ್ದೇನೆ ಹೊರತು ಕೋಪನಲ್ಲ. ಅಷ್ಟು ಸುಲಭವಾಗಿ ಬಾಯಿ ಬಿಡ್ತಾರೇನು? ಮೊದಲು ಅವ್ರ ಜೊತೆಯಲ್ಲಿ ಪಳಗಬೇಕು, ಸ್ನೇಹ ಬೆಳೆಸಬೇಕು, ಸಮಯ ಅವ್ರ ಪ್ರಶ್ನೆ ಹಾಕಬೇಕು, ಬಾಯಿ ಬಿಡಿಸ್ಬೇಕು.
ರಾಜ ಹೊರಗಡೆ ಹೋಗಿದಾರ? ಇಲ್ಲ, ಒಳಗಡೆ ಇದಾರೆ. ರಾಣಿ ಮರಿ, ನೀನು ಒಂದೊಂದ್ ಸಾರಿ ಹೊರಗಡೆ ಹೋಗಿ ಮನೆಗೆ ಬರೋವರೆಗೂ ನಮ್ ಜೀವ ಡವಾ 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 ಅಂತ ಹೊಡ್ಕೋತಿರುತ್ತೆ ಅಲ್ವೇನೆ ಸುಬ್ಬು? ನಿಮ್ ಮಾಮನ ಮಾತ್ರ ಮುಗಿತಲ್ಲ, ಡ್ಯಾಡಿ ಎಲ್ಲಿದ್ದಾರೆ? ಡ್ಯಾಡಿ ಎಲ್ಲೇ? ಯಾವ ಡ್ಯಾಡಿ? ರಾಣಿ ಡ್ಯಾಡಿ. ರಾಮುನ ಮೇಲ್ಗಡೆ ಇದಾರೆ, ಹೋಗಮ್ಮ. ಹೋಗಮ್ಮ. ಸೆಕ್ರೆಟರಿ, ಡ್ಯಾಡಿ ಎಲ್ಲಿದ್ದಾರೆ? ಕಾನ್ಫರೆನ್ಸ್ ಹಾಲ್ ಅಲ್ಲಿದ್ದಾರೆ. ಈ ಪ್ಲಾನ್ ನೋಡಿ ಸರ್, ಗೊತ್ತಾಗುತ್ತೆ. ಡ್ಯಾಡಿ. ಏನಮ್ಮ? ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕಾಗಿತ್ತು. ಏನು ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡ್ತಿದ್ದೀವಿ? ನಂದು ವೆರಿ ಇಂಪಾರ್ಟೆಂಟ್ ಡ್ಯಾಡಿ. ಕಮ್ ಆನ್. ಓಕೆ, ಎಕ್ಸ್ಕ್ಯೂಸ್ ಮೀ, ವಿತ್ ಇನ್ ಎ ಫ್ಯೂ ಸೆಕೆಂಡ್ಸ್ ಐ ವಿಲ್ ಬಿ ಬ್ಯಾಕ್. ರಾಣಿ, ಏನಮ್ಮ ಅಂತ ಅರ್ಜೆಂಟ್ ಮ್ಯಾಟರ್? ಡ್ಯಾಡಿ, ಡಿಸ್ಮಿಸ್ ದೋಸ್ ಬಾಡಿಗಾರ್ಡ್ಸ್. ಯಾಕೆ? ಒಬ್ಬ ಮನುಷ್ಯನಿಗೆ ಹೊರಕೊಂಡ್ರೆ ಬದಲೇ ಹೇಳಕ್ಕಾಗಲಿಲ್ಲ. ಯೂಸ್ಲೆಸ್ ಫೆಲೋಸ್. ಯಾರದು? ಅದನ್ನ ಆಮೇಲೆ ಹೇಳ್ತೀನಿ. ಫಸ್ಟ್ ಡಿಸ್ಮಿಸ್ ದೆಮ್. ಐ ವಾಂಟ್ ನ್ಯೂ ಬಾಡಿಗಾರ್ಡ್ಸ್. ಓಕೆ 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 ಓಕೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಟಿಫನ್ ರೆಡಿ? ಬೇಕಾಗಿಲ್ಲ. ಎಲ್ಲಮ್ಮ ಹೋಗ್ತೀಯಾ? ಏನತ್ತೆ ನೀವು, ನಾನ್ ಯಾವಾಗ ಹೊರಗಡೆ ಹೊರಟ್ರು ಹೀಗೆ ಅಪಶಕನ ನುಡಿತೀರಲ್ಲ. ರಾಣಿ, ನನ್ ಸಂಕಟ ನಿನ್ಗೆ ಏನಮ್ಮ ಗೊತ್ತು? ನೀನ್ ಮನೆಯಿಂದ ಹೊರಗಡೆ ಹೋದ್ರೆ ಧನಲಕ್ಷ್ಮಿ ವೈಕುಂಠನೇ ಬಿಟ್ಟು ಹೋದಂಗಾಗತ್ತಮ್ಮ. ರಾಣಿ, ನನ್ನ ಮಗ ಸುಂದ್ರ ನೆನೆಸ್ಕೊಂಡ್ರೆ ನನ್ ಹೊಟ್ಟೆ ಉರಿಯತ್ತಮ್ಮ. ಈಗ ಯಾಕೆ ನೆನೆಸ್ಕೋತೀರಾ? ನೋಡಮ್ಮ, ನೀನು ವಯಸ್ಸಿಗೆ ಬಂದಿರೋದನ್ನ ನೋಡ್ತಾ ನೋಡ್ತಾ ನನ್ನ ಮಗನ್ ಜ್ಞಾಪಕ ಬರುತ್ತೆ ಕಣಮ್ಮ. ರಾಣಿ, ನನ್ ಮಗ ಸುಂದ್ರು ಇದ್ದಿದ್ರೆ ನಿನಗೆ ಎಂತೋ ಜೋಡಿ, ಮನೆ ಲಕ್ಷ್ಮಿ ಮನೆಯಲ್ಲೇ. ನಿಮ್ ಮಾಮೂಲ್ ಮಂತ್ರ ಮುಗೀತಲ್ಲ? ಮುಗೀತು, ಬರ್ತೀನಿ. ರಾಣಿ, ಎಲ್ಲಮ್ಮ ಹೋಗ್ತೀಯಾ? ಒಬ್ಳೆ ಹೋಗ್ಬೇಡ, ನಿಮ್ಮಪ್ಪ ಇದ್ ಬಾಡಿಗಾಡ್ಸು ಕಿತ್ತಾಕ್ಬಿಟ್ರು. ಹೌದು, ನಾನಿನ್ನು ಎಳೆ ಮಗು ಅಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಯಾರು ನೀವು? ನನ್ನ ಕಾರ್ನ ಫಾಲೋ ಮಾಡ್ಬೇಕು. ಗಾಟ್? ನನ್ನ ಕಾರ್ನ ಕ್ಲೋಸ್ ಆಗಿ ಫಾಲೋ ಮಾಡ್ಬೇಕು. ಹೌ ನೈಸ್ ಟು ಸೀ ಯು. ಛಾ ಛಾ, ನಿಮ್ಮಂತಹ ಶ್ರೀಮಂತರು ಇಂಥ ಡಬ್ಬ ಕಾಲಿಟ್ಕೋತಾರ? ನೋ ನೋ. ನೀನಾ? ಹಾ, ನಾನೇ. ನಿನ್ನ ಮುದ್ದು ಮುಖ ನೋಡಿ, ಹತ್ರ ಬಂದು ಮಾತಾಡಿಸೋ ಸಲಿಗೆ ಇನ್ಯಾರಿಗಿದೆ? ನಾನು ಏಕವಚನದಲ್ಲಿ ಮಾತಾಡಿಸ್ತೀಯಾ? ವಾಟ್ ಡು ಯು ಮೀನ್? ಐ ಮೀನ್, ಈ ಬಹುವಚನ ಗೌರವ ಎಲ್ಲ ನಿಮ್ಮ ಎಸ್ಟೇಟ್ ನಾನು ಕೆಲಸ ಮಾಡ್ತಿದ್ದಾಗ. ಈಗ ನಾನು ಇಂಡಿಪೆಂಡೆಂಟ್, ನಿನ್ನನ್ನು ಯಾವ ರೀತಿ ಬೇಕಾದ್ರೆ ಮಾತಾಡಿಸ್ತೀನಿ. ಯಾಕೆ ಇಷ್ಟು ಬೇಗ ನಾನು ಕೊಟ್ಟ ಬಹುಮಾನ ಮರ್ತೋಯ್ತಾ? ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್, ಹೊರಗಡೆ ಸಾವಿರಾರು ರೂಪಾಯಿ ಸಾಲ ಮಾಡಿಬಿಟ್ಟಿದ್ದೆ, ಅದನ್ನ ಅಡ್ಜಸ್ಟ್ ಮಾಡಕ್ ಹೋಗಿ ತಿಳಿದೇನೋ ತಪ್ಪು ಮಾಡ್ಬಿಟ್ಟೆ. ಪ್ಲೀಸ್. ನೋ, ಎಸ್ಟೇಟ್ ಹಣ ಸಾವಿರಾರು ರೂಪಾಯಿ ಮಿಸ್ ಯೂಸ್ ಮಾಡಿರೋದು ಇದು ತಿಳಿದೇ ಮಾಡಿರ ತಪ್ಪ? ಮೇಲಿನ ಎದ್ದು ಹೊಲ ಮೇಯ್ತು ಅಂದ ಹಾಗೆ
ಮ್ಯಾನೇಜರ್ ಆದವನು ನೀನೇ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ಸರ್ ಒಂದ್ಸಲ ಕನ್ಸಿಡರ್ ಮಾಡಿ ಬೇಕಾದ್ರೆ ಎಲ್ಡೈಟ್ ಹೊಡೆದ್ಬಿಡಿ ಆದ್ರೆ ಪೊಲೀಸ್ನವ್ರಿಗೆ ಮತ್ತೆ ದಯವಿಟ್ಟು ನಾನು ಹ್ಯಾಂಡ್ ಓವರ್ ಮಾಡಬೇಡಿ ನನ್ನ ಕೆರಿಯರ್ ಹಾಳಾಗತ್ತೆ ಶಟ್ ಅಪ್ ಮಸ್ಲೆ ಕಡೆ ಹಾಕ್ತಾ ಇದೀಯಾ ನಿಮ್ಮಂತ ಮನೆ ಹಾಡನ್ನ ಸುಮ್ಮನೆ ಬಿಟ್ರೆ ನಮ್ಮ ಎಸ್ಟೇಟ್ ಹಾಳಾಗೋಗುತ್ತೆ ಡ್ಯಾಡಿ ನೋ ಮರ್ಸಿ ರಾಣಿ ಪ್ಲೀಸ್ ಇನ್ಸ್ಪೆಕ್ಟರ್ ಎಸ್ ಮೇಡಮ್ ಟೇಕ್ ಹಿಮ್ ಅವೇ ರಾಣಿ ನಾನು ಹೇಳೋ ಕೇಳಿ ದಯವಿಟ್ಟು ಶಟ್ ಅಪ್ ನನ್ನ ಲೈಫ್ ಹಾಳಾಗುತ್ತೆ ರಾಣಿ ಗೆಟ್ ಲಾಸ್ಟ್ ಪ್ಲೀಸ್ ನೀನ್ ಕೊಟ್ಟ ಬಹುಮಾನನ ಇಷ್ಟು ಬೇಗ ಮರೆಯಕ್ಕಾಗತ್ತೆ ನೀನು ನನ್ನ ಹೆಸರನ್ನು ಕೆಡಿಸಿದ ಹಾಗೆ ನಾನು ನಿನ್ನ ಹೆಸರನ್ನು ಕೆಡಿಸಿ ನಿನ್ನ ಮನಸ್ಸನ್ನು ಕೆಡಿಸಿ ನಿನ್ನ ಸಂತೋಷನ ಕೆಡಿಸಿ ನಿನ್ನ ನೆಮ್ಮದಿನ ಕೆಡಿಸಿ ಕೊನೆಗೆ ನಿನ್ನನ್ನೇ ಕೆಡಿಸಿ ಒದ್ದೋಡ್ಸಿ ಈಗೇನ್ ಹೇಳ್ತೀರಾಣಿ ಇಂಥ ಸಂದರ್ಭಕ್ಕಾಗಿ ಬಹಳ ದಿವಸದಿಂದ ಕಾಯ್ತಾ ಇದ್ದೆ ಹಾ ಎಂಥ ಸುಂದರವಾದ ಸ್ಥಳ ಕಮಾನ್ ಬೇಡ ಶ್ಯಾಮ್ ಪ್ಲೀಸ್ ಶ್ಯಾಮ್ ಬಿಟ್ಬಿಡು ನನ್ನ ಬಿಡಲ್ಲ ರಾಣಿ ಬಿಡಲ್ಲ ಸಿರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ರಾಣಿ ರಾಣಿ ಫೈನ್ ಸೂಟಬಲ್ ನೇಮ್ ರಾಜ ಇವಾಗ ಇಲ್ದೆ ಹೋಗಿದ್ದಿದ್ರೆ ರಾಣಿ ತುಂಬಾ ತೊಂದರೆ ಪಡಬೇಕಾಗ್ತಿತ್ತಲ್ಲ ಓಹೋ ಏನೊಳ್ಳೆ ಮಸಾಜ್ ಮಾಡ್ದೆ ಹೇಗಿದೆ ಅಂತ ಕಾಣುತ್ತೆ ಇವರಿಗೆ ಹೋದೆ ಗುಡ್ ಮಾರ್ನಿಂಗ್ ಒದೇ ತಿಂದು ಸುಸ್ತಾಗಿದ್ರಾ ನಿದ್ರೆ ಮಾಡ್ತಾ ಇದ್ರಾ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಓ ಇದೇನ್ ಕಾರ್ ರಿಪೇರಿನಾ ಎಸ್ ಅಬ್ಬಾ ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು ಯಾಕೆ ಈ ಮುದ್ದಾದ ಮುಖದಲ್ಲಿ ಇವತ್ತೇ ನನ್ನ ನಗು ನೋಡಿದ್ದು ಬನ್ನಿ ನನ್ನ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ವೆಲ್ಕಮ್ ಇಲ್ಲೇ ಇರಿ ಹೋಗಿ ಮೆಕ್ಯಾನಿಕ್ ನ ಕಳಿಸ್ತೀನಿ ಗುಡ್ ಮಾರ್ನಿಂಗ್ ಮೇಡಮ್ ಗೇಟ್ ತೆಗಿರಿ ಏನ್ ಜ್ಞಾಪಿಸ್ಕೊಂಡಾಗ್ತಾ ಇದ್ದೀರಿ ಏನಿಲ್ಲ ಕಾಲ ಮನುಷ್ಯನ್ನ ಹ್ಯಾಕ್ ಬದಲಾಯಿಸುತ್ತೆ ಅಂತ ಹಾ
ಬನ್ನಿ. ನಮಸ್ಕಾರ ಅಮ್ಮ. ನಿಮಿಷ ಬರ್ತೀನಿ. ನನ್ನ ಪರ್ಸನಲ್ ಅಕೌಂಟ್ನಲ್ಲಿ 50 ಲ್ಯಾಕ್ಸ್ ಇದೆ. ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೀನಿ, ಎಷ್ಟು ಬೇಕಾದ್ರೂ ಫಿಲ್ ಅಪ್ ಮಾಡ್ಕೊಳ್ಳಿ. ನೀವು ನನ್ನ ಬಾಡಿಗಾರ್ಡ್ ಆಗಿರ್ಬೇಕು ಅಂತ ನನ್ನ ಆಸೆ, ಏನ್ ಹೇಳ್ತೀರಾ? ಯಶ್ರಾಣಿ, ನನ್ನ ಪರ್ಸನಲ್ ಅಕೌಂಟ್ನಲ್ಲಿ 50 ಲ್ಯಾಕ್ಸ್ ಇದೆ. ಬ್ಲಾಂಕ್ ಚೆಕ್ ಕೊಡ್ತಾ ಇದ್ದೀನಿ, ಎಷ್ಟು ಬೇಕಾದ್ರೂ ಫಿಲ್ ಅಪ್ ಮಾಡ್ಕೋಬಹುದು. ನೀವು ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿರಬೇಕು ಅಂತ ನನ್ನ ಆಸೆ, ಏನಂತೀರಾ? ಫೈನ್, ವಂಡರ್ಫುಲ್. ಈ ಪ್ರಾರ್ಥನೆ ಚೆನ್ನಾಗಿದೆ, ಇಬ್ಬರು ಧಾರಾಳತನ ಅಷ್ಟೇ ಚೆನ್ನಾಗಿದೆ. ಹಲೋ ಸರ್. ಹಲೋ ರಾಜ್. ಡ್ಯಾಡಿ, ಇವ್ರು ನಿಮಗೆ ಗೊತ್ತಾ? ಚೆನ್ನಾಗಿ ಗೊತ್ತಮ್ಮ, ಐ ನೋ ಹಿಮ್ ವೆರಿ ವೆಲ್. ಪ್ರಸಾದ್ ಸನ್, ಇವ್ರ ತಂದೆ ಇವ್ರನ್ನ ಲಂಡನ್ ನಲ್ಲಿ ಟೋಲ್ಸಿದ್ದಾರೆ. ನಾನು ಲಂಡನ್ ನಲ್ಲಿ ಕಲ್ತದಕ್ಕಿಂತಲೂ ಹೆಚ್ಚು ಪಾಠನ ಇಲ್ಲಿ ಕಲಿತಿದ್ದೀನಿ ಸರ್. ಇಲ್ಲಿ ಅಂದ್ರೆ? ಮಿಸ್, ಲೈಫ್ಗಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ. ನಮ್ಮ ಸುತ್ತಮುತ್ತ ಇರೋ ಜನಗಳಿಗಿಂತ ಒಳ್ಳೆ ಟೀಚರ್ಸ್ ಇಲ್ಲ. ದಿನನಿತ್ಯ ಆಗೋ ಅನುಭವಕ್ಕಿಂತ ಒಳ್ಳೆ ಲೆಸನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ವಂಡರ್ಫುಲ್, ವಂಡರ್ಫುಲ್. ಡ್ಯಾಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ. ಶೋ, ಥ್ಯಾಂಕ್ಸ್. ಕಾಫಿ ಪ್ಲೀಸ್. ಥ್ಯಾಂಕ್ಸ್. ಮತ್ತೆ ಸರ್, ನಾನು ಬರ್ತೀನಿ. ಓಕೆ. ರಾಣಿ, ರಾಜ ಇಸ್ ವೆರಿ ಬ್ರೇವ್ ಅಲ್ಲ, ಅಂಡ್ ಈಸ್ ಟೂ ಸ್ಮಾರ್ಟ್ ಅಲ್ಲ, ಯೆಸ್ ಡ್ಯಾಡಿ, ಅಂಡ್ ಆಲ್ಸೋ ಹ್ಯಾಂಡ್ಸಮ್ ಅಲ್ಲ, ಯೆಸ್ ಡ್ಯಾಡಿ, ಐ ಫೀಲ್ ಹೀ ಇಸ್ ಸೂಟಬಲ್ ಮ್ಯಾಚ್ ಫಾರ್ ಯು ಅಲ್ಲ, ಯೆಸ್ ಡ್ಯಾಡಿ. ಓ ನೋ ಡ್ಯಾಡಿ.
ರಾಣಿ ಬಂದು ಬಹಳ ಹೊತ್ತಾಯ್ತು ಅಂತ ಕಾಣಿಸುತ್ತೆ. ಈ ರಾಜನಿಗೋಸ್ಕರನೇ ಬಂದಿರೋದು ಅಂತ ತಿಳ್ಕೋಬಹುದ? ಯಾಕೆ ಅನುಮಾನನ? ಸ್ವಲ್ಪ ಅನುಮಾನ ಇತ್ತು. ಏನ್ ಅನುಮಾನ? ನೀನು? ನಾನು? ನನ್ನನ್ನ? ನಿಮ್ಮನ್ನ ಪ್ರೀತಿಸ್ತೀಯೋ ಇಲ್ವೋ ಅಂತ. ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರಾಣಿ. ನಮ್ ಶಿವಣ್ಣ ಎಲ್ಲಿದ್ದಾನೆ? ಯಾವ ಶಿವಣ್ಣ? ನಿನಗೆ ಗೊತ್ತಿಲ್ಲ? ಖಂಡಿತ ಗೊತ್ತಿಲ್ಲ. ನಮ್ ಶಿವಣ್ಣ ನಿನಗೆ ಗೊತ್ತಿಲ್ಲ? ಯಾವ ಶಿವಣ್ಣ? ಯಾವ ಶಿವಣ್ಣ? ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯ ನೀನು. 6 ತಿಂಗಳು ಬೇಕಾಯ್ತು ನಿನ್ನ ಹತ್ರ ಸಲಿಗೆ ತಗೊಂಡು ವಿಷಯ ಮಾತನಾಡೋದಕ್ಕೆ. ನಿಜ ಹೇಳು, ಎಲ್ಲಿಟ್ಟಿದ್ಯಾ ನಮ್ ಶಿವಣ್ಣನ? ಎಲ್ಲಿಟ್ಟಿದ್ಯಾ ನಮ್ ಶಿವಣ್ಣನ? ನೀನ್ ಮಾತಾಡದೆ ಹೋದ್ರೆ ನನಗ್ ಗೊತ್ತು ಹೇಗ್ ಬಾಯಿ ಬಿಡಿಸ್ಬೇಕು ಅಂತ. ಎಲ್ಲಿದ್ದಾನೆ ಶಿವಣ್ಣ? ಎಲ್ಲಿದ್ದಾನೆ ಶಿವಣ್ಣ? ನನಗ್ ಭಯ ಆಗ್ತಾ ಇದೆ. ಯಾಕೆ ಹೀಗಾಡ್ತಾ ಇದ್ದೀರಾ? ನಿಮ್ ತಲೆ ಸರಿಗಿದೆ ತಾನೆ? ಇಲ್ಲ, ಯಾವತ್ತು ನಮ್ಮ ಅಣ್ಣನ ಕರ್ಕೊಂಬಂದು ನಿನ್ನ ಬಲೆಗೆ ಹಾಕೊಂಡ್ಬಿಟ್ಟೋ ಆವತ್ತೇ ನನ್ನ ತಲೆ ಕೆಟ್ಟೋಯ್ತು. ಈಗ ತಲೆ ತಿರುಗಿ ಮೆರಿತಾ ಇರೋವಳು ನೀನು. ನಮ್ಮ ಮತ್ತಿಗೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿರೋವಳು ನೀನು. ನೀನೊಬ್ಬ ಹೆಣ್ಣ ಅಲ್ಲ, ರಾಕ್ಷಸಿ, ಪಿಶಾಚಿ. ರಾಜ್, ನಾಳೆಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ನನ್ನ ತಾಳ್ಮೆಗೂ ಮಿತಿ ಇದೆ. ನೀವೇನ್ ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಯಾವತ್ತಿಗೆ ಯಾವ ಶಿವಣ್ಣ? ಪುನಃ ಶುರು ಮಾಡಿದೆ ನಾಟಕನ? ನಾಟಕ ಆಡ್ತಿರೋರು ನೀವು, ನಾನಲ್ಲ. ಹೌದು, ನಾಟಕ ಆಡ್ತಾ ಇದ್ದೀನಿ. ಮುತ್ತಣ್ಣ ಅನ್ನೋ ಹೆಸರನ್ನ ಬದಲಾಯಿಸಿಕೊಂಡು ರಾಜ ಆಗಿದ್ದೀನಿ. ಇನ್ಯಾವನ್ನ ಅಪ್ಪ ಅಂತ ಕರಿತಾ ಇದ್ದೀನಿ. ಲಂಡನ್ನು ಗೊತ್ತಿಲ್ಲ, ಕೇಂಬ್ರಿಡ್ಜ್ ಗೊತ್ತಿಲ್ಲ. ನಾನು ಹಳ್ಳಿಯಿಂದ ಬಂದಿರೋ ಒಬ್ಬ ರೈತನ ಮಗ. ಈ ವೇಷ ಎಲ್ಲ ನಮ್ಮ ಅಣ್ಣನಿಗೋಸ್ಕರ. ರಾಣಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಮ್ಮಣ್ಣ ಏನಾದ್ರೂ ಪತ್ತೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣವಾಗಿರೋರು ಯಾರೇ ಆಗಿರಲಿ ಅವ್ರನ್ನ ಜೀವಂತವಾಗಿ ಉಳಿಸೋದಿಲ್ಲ. ರಾಣಿ, ಶಿವಣ್ಣ ನಿನಗೆ ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ, ಇದಕ್ಕೇನು ಹೇಳ್ತೀಯ ಇವಾಗ? ಶ್ಯಾಮ್, ಇವನ್ನ ಕಳಿಸಿದ ನಮ್ಮ ಅಣ್ಣನ ಕರೆಸ್ಕೊಂಡಿದ್ದು ನೀನು? ಇವನ್ನ ಎಸ್ಟೇಟ್ ಮ್ಯಾನೇಜರ್ ಆಗಿದ್ದ. ಇದೆಲ್ಲ ಅವನದೇ ಬಾಸ. ನನ್ನ ಹೆಸರು ಕೆಡಿಸಬೇಕು ಅಂತ ಹೀಗೆ ಮಾಡಿದ್ದಾನೆ ಅವನು. ಇದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ಲ? ಯಾರವನು? ಎಲ್ಲಿದ್ದಾನವನು? ಶ್ಯಾಮ್ ಅವತ್ತು ಮೃಗದಾಗೆ ನನ್ನ ಮೈ ಮೇಲೆ ಬಿಡೋಕೆ ಬಂದಾಗ ನೀವು ಅವನ ಒತ್ತು ಹೊಡಿಸಿದ್ರಲ್ಲ, ಅವನೇ ಶ್ಯಾಮ್. ರಾಜ್, ನೀವು ನನ್ನ ಹೀಗೆ ಅವಮಾನ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನನ್ನ ಹೃದಯದ ಮೇಲೆ ಇಂಥ ಬರ ಎಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಪ್ರೀತಿಸಿದ್ದಕ್ಕೆ ನನಗೊಳ್ಳೆ ಬಹುಮಾನ ಕೊಡ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮ್ಯಾನೇಜರ್ ನೋಡ್ಬೇಕಾಗಿತ್ತು. ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೈ ನೇಮ್ ಇಸ್ ರಾಜ್. ಗ್ಲಾಡ್ ಟು ಮೀಟ್ ಯು. ಟೇಕ್ ಯುವರ್ ಸೀಟ್. ಥ್ಯಾಂಕ್ಸ್. ತಮಗೆ ಏನಾಗಬೇಕಾಗಿತ್ತು? ಶ್ಯಾಮು ನೋಡ್ಬೇಕಾಗಿತ್ತು. ಸಾರಿ ಶ್ಯಾಮು, 1 ವರ್ಷ ಆಯ್ತಲ್ಲ ಎಸ್ಟೇಟ್ ಬಿಟ್ಟೋಗಿ. ಓಹೋ, ಅವ್ರು ಇಲ್ವಾ ಇಲ್ಲಿ? ಇಲ್ಲ. ಅವ್ರ ಅಡ್ರೆಸ್ ಗೊತ್ತಿದ್ರೆ ಹೇಳ್ತೀರಾ? ಒಂದ್ ಸೆಕೆಂಡ್.
ಹೌದು ನಾನೇ. ಎಲ್ಲಿ ನಮ್ಮಣ್ಣ? ಎಲ್ಲಿಟ್ಟಿದ್ಯ ನಮ್ಮಣ್ಣನ್ನ? ನಿಮ್ಮಣ್ಣ ಎಲ್ಲಿಂತ ನನಗೇನು ಗೊತ್ತು? ಗೊತ್ತಿಲ್ಲ ನಿನಗೆ? ಕಲರ್ ಎಕ್ಸ್ಪರ್ಟ್ ಶಿವಣ್ಣ ಗೊತ್ತಿಲ್ಲ ನಿನಗೆ? ನೀನೇ ತಾನೇ ಅವನ್ನ ಕರ್ಕೊಂಬಂದಿದ್ದು? ಹೇಳು ಎಲ್ಲಿಟ್ಟಿದ್ಯಾ ಅಂತ. ಓ ಆ ಶಿವಣ್ಣನ? ಅವನು ಎಲ್ಲಿದ್ದಾನೆ ಅಂತ ಹೇಳು. ಹೇಳಲ್ಲ? ಹೇಳೋದಿಲ್ಲ? ಗೊತ್ತಿಲ್ಲ, ಗೊತ್ತಿಲ್ಲ. ಹೇಳ್ತೀನಿ, ಹೇಳ್ತೀನಿ. ಶಾ ಶ್ಯಾಮ್ ಎಲ್ಲಿದ್ದ ನಮ್ಮಣ್ಣ? ಶ್ಯಾಮ್, ಶ್ಯಾಮ್ ಎಲ್ಲಿದ್ದ ನಮ್ಮಣ್ಣ? ಎಲ್ಲ? ಓಹೋ, ಸತ್ತೋದ್ ಶ್ಯಾಮೇನ ನಿಮ್ಮಣ್ಣನ್ನ ಕಿಡ್ನಾಪ್ ಮಾಡಿದ್ದು? ಹೌದು ಸರ್. ಇವನ್ ಹುಡುಕೋದಕ್ಕೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದ ಹಾಗೆ ನನಗಿದ್ದ ಆಧಾರ ಇವನೊಬ್ಬ. ಇವನು ನೆಗೆದು ಬಿದ್ದ. ಈಗ ಶಿವಣ್ಣನ ಎಲ್ಲಿ ಹುಡುಕೋದು? ಹೇಗೆ ಪತ್ತೆ ಹಚ್ಚೋದು? ಈಗ ನನ್ನ ಬುದ್ಧಿಗೆ ಏನು ಹೊಳಿತಾ ಇಲ್ಲ ಸರ್. ಇದೆಲ್ಲ ಒರಿಜಿನಲ್ ನೋಡಿ, ಇದೆಲ್ಲ ಕೋಟ ನೋಡಿ. ಓಹೋ, ಇಷ್ಟು ದಿನ ಊರಿನ ದೊಡ್ಡ ಮನುಷ್ಯರ ಮನೆಯಲ್ಲಿ ಒಳ್ಳೆ ನೋಟುಗಳು ಮಾಯವಾಗಿ ಕೋಟ ನೋಟುಗಳ ಜಾಗದಲ್ಲಿ ಬರಬೇಕಾದ್ರೆ ಇವರೇ ಕಾರಣ ಅಂತ ಕಾಣುತ್ತೆ. ಇನ್ಸ್ಪೆಕ್ಟರ್, ನಮ್ಮಣ್ಣ ಕಲರ್ ಸ್ಕೀಮ್ ಎಕ್ಸ್ಪರ್ಟ್. ಈ ಕೋಟಾ ನೋಟ್ಗಳನ್ನ ತಯಾರಿಸೋದಕ್ಕೋಸ್ಕರ ನಮ್ಮಣ್ಣನ್ನ ಈ ಶ್ಯಾಮ್ ಕಿಡ್ನಾಪ್ ಮಾಡಿದ್ದಾನೆ. ಶೋರ್? ಶೋರ್ ಮಿಸ್ಟರ್ ರಾಜ್, ನಮ್ಮ ಡಿಪಾರ್ಟ್ಮೆಂಟ್ಗೆ ಈ ವಿಷಯ ದೊಡ್ಡ ಸಮಸ್ಯೆ ಆಗಿತ್ತು. ಈ ದಿನ ನಿಮ್ಮಿಂದ ಬಹಳ ಉಪಕಾರವಾಯಿತು. ಆದಷ್ಟು ಬೇಗ ಗುಂಪನ್ನು ಕಂಡುಹಿಡಿದು ನಿಮ್ಮ ಸಹೋದರನ್ನ ಪತ್ತೆ ಮಾಡಿಕೊಡ್ತೀವಿ. ಡೋಂಟ್ ವರಿ. ಪ್ರಭಾಕರ್ ಬಾಸ್, ಬಹಳ ಒಳ್ಳೆ ಕೆಲಸ ಮಾಡಿದೆ. ಶ್ಯಾಮ್ ಏನಾದ್ರೂ ಬಾಯಿ ಬಿಟ್ಟಿದ್ರೆ ನಾವೆಲ್ಲ ಸಿಕ್ಕಾಕೋಬೇಕಾಗಿತ್ತು. ಯಜಮಾನ್ರೆ, ಇನ್ನು ಮೇಲೆ ನಾವು ಮಾಡೋ ಆಪರೇಷನ್ ಮೇಲೆ ಪೊಲೀಸ್ನವ್ರಿಗೆ ಒಂದು ಕಣ್ಣಿದ್ದೇ ಇರುತ್ತೆ. ಕರೆಕ್ಟ್ ಪ್ರಭಾಕರ್. ಎಸ್ ಬಾಸ್. ಇನ್ನು ಮೇಲೆ ಶ್ಯಾಮ್ ಮಾಡ್ತಿದ್ದ ಆಪರೇಷನ್ ಎಲ್ಲ ನೀನೇ ಮಾಡ್ಬೇಕು. ಓಕೆ ಬಾಸ್.
ಹುಷಾರಾಗಿ ಮಾಡಬೇಕು. ಬಿ ಕೇರ್ಫುಲ್. ನಾರಾಯಣ್, ಅವನ್ ಇಷ್ಟು ಮುಂದುವರಿತಾನೆ ಅನ್ಕೊಂಡಿರ್ಲಿಲ್ಲ ನಾನು. ನಾವೇ ಅವನ್ ತಯಾರು ಮಾಡಿದ್ವಿ, ಅವನ ಕೈ ತಳಕ ನಮಗೆ ತೋರಿಸ್ಬಿಟ್ಟ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಡೋಂಟ್ ವರಿ, ಅವನ ಮೇನ್ ಸುಚ್ಚು ನನ್ನ ಕೈನಲ್ಲಿದೆ. ಕಮ್ ಆನ್, ಲೆಟ್ಸ್ ಗೋ. ಮೇನ್ ಸುಚ್ಚ? ಓ ಹೌದು 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 ಹೌದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಯಾರು ತಾವು? ಐ ಆಮ್ ರಾಜಾ. ರಾಣಿನ ಸ್ವಲ್ಪ ಮೀಟ್ ಮಾಡಬೇಕಾಗಿತ್ತು. ಪ್ಲೀಸ್ ಟೇಕ್ ಯುವರ್ ಸೀಟ್, ಐ ವಿಲ್ ಇನ್ಫಾರ್ಮ್. ಥ್ಯಾಂಕ್ ಯು. ಯಾರು ಯಾರು ಬೇಕಾಗಿತ್ತು? ನಾನು ರಾಜ. ನೀನ ರಾಜ? ಇಲ್ಲಿಗೆ ಯಾಕೆ ಬಂದೆ? ರಾಣಿ ನೋಡ್ಬೇಕಾಗಿತ್ತು. ನಮ್ಮ ರಾಣಿ ಯಾರನ್ನು ನೋಡಲ್ಲ, ಅವಳು ಯಾರ ತನ್ನ ಮಾತಾಡಕ್ಕೆ ಇಷ್ಟಪಡಲ್ಲ. ಹಾಗಂತ ರಾಣಿ ನಿಮ್ ಕೈನಲ್ಲಿ ಹೇಳಿ ಕಳ್ಸಿದ್ಲಾ? ಹೌದು. ನೀವೇನು ಅವಳ ಸೆಕ್ರೆಟ್ರಿನ? ನಾನು ಅವರ ಅತ್ತೆ. ನಾನು ಸೆಕ್ರೆಟ್ರಿ ಕೈನಲ್ಲಿ ಹೇಳಿ ಕಳಿಸಿದ್ದೀನಿ. ಹೇಳಿ ಕಳಿಸ್ತೀಯಾ? ಸಾರಿ ಮಿಸ್ಟರ್ ರಾಜ್, ಅವ್ರು ನಿಮ್ಮನ್ನು ನೋಡಕ್ಕಾಗಲ್ಲ ಅಂದ್ರು. ಇವಾಗ ಗೊತ್ತಾಯ್ತಾ? ಆಗೋಲ್ಲ ಅಂದ್ಮೇಲೆ ನಿಂತಿರೋ ಜಾತಕ್ಕೆ ಬೀದಿ ಬಾಗಿಲು ಕಾಣಿಸ್ತಿಲ್ವೇನು? ಅಪಸ್ವರವು ಮೂಡಿದಂತೆ ನಾನಾದೆ
ನನ್ನಾಣೆ ನಂಬು ನೀ ನನ್ನನು ಸಾರಿ ಐ ಆಮ್ ವೆರಿ ಸಾರಿ ಹೂವಿಂದ ಬರವ ಕಥೆಯ ಮುಳ್ಳಿಂದ ಬರೆದೆ ನಾನು ನಿನ್ನಂತೆ ನೊಂದೆ ನಾನು ಸುಳ್ಳೆಂದು ಹೇಳೆನು ನಮ್ಮೊಲವು ಬಾಡಿತೆಂದು ಮಿಡಿದ ಕಣ್ಣೀರನು ಆವೇದನೆ ತಾಳದೆ ದಿನ ಅಲೆದಾಡಿದೆ ಹುಡುಕಾಡಿದೆ ವಿಷಾದವನ್ನು ಬಿಡು ಬಿಡು ಸಂತೋಷವನ್ನು ಕೊಡು ಕೊಡು ಹೂವಿಂದ ಬರೆವ ಕಥೆಯ ಮುಳ್ಳಿಂದ ಬರೆದೆ ನಾನು ಆನಂದ ತರುವ ಮನಕ್ಕೆ ನೋವನ್ನು ತಂದೆ ನಾನು ಹೂವಿಂದ ಬರೆವ ಕಥೆಯ ಮುಳ್ಳಿಂದ ಬರೆದೆ ನೀವು ನನ್ನ ಹೃದಯದ ಮೇಲೆ ಬರೀ ಹೇಳಿದ್ರಿ ಆದ್ರೂ ನಿಮ್ಮನ್ನು ಮರೆಯಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನು ಮರೆಯಕ್ಕೆ ಆಗ್ತಾ ಇಲ್ಲ ರಾಜ್ ನನಗಷ್ಟೇ ರಾಣಿ ಒಂದು ನಿಮಿಷ ಕೂಡ ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ ನನ್ನ ಕೈದಲ್ಲಿ ನಮ್ಮಣ್ಣ ಕಾಣದೇ ಇರೋದ ಕಾರಣ ನೀನೆಂತ ತಿಳ್ಕೊಂಡ್ಬಿಟ್ಟು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಐ ಆಮ್ ಸಾರಿ ರಾಣಿ ಮಿಸ್ಟರ್ ಪ್ರಸಾದ್ ಐ ಆಮ್ ಗೋಯಿಂಗ್ ಟು ಗಿವ್ ಎ ಸರ್ಪ್ರೈಸ್ ನ್ಯೂಸ್ ಫಾರ್ ಯು ಮೈ ಡಾಟರ್ ರಾಣಿ ನಿಮ್ಮ ಮಗನ ಲವ್ ಮಾಡ್ತಿದ್ದಾಳೆ ಇಸ್ ಇಟ್ ನನಗೆ ಗೊತ್ತೇ ಇಲ್ವೇ ನನ್ನ ಮಗ ರಾಜ ಒಂದಿನ ಇದ್ರ ವಿಷಯ ನನ್ನ ಹತ್ರ ಮಾತಾಡ್ಲಿಲ್ವಲ್ಲ ಸಂಕೋಚ ಇಂಥ ವಿಷಯಗಳನ್ನ ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕು ನಿಜ ನಿಜ ನನಗಿರೋಳು ಒಬ್ಬಳೇ ಮಗಳು ಯಾವ ವಿಷಯದಲ್ಲೇ ಆಗಲಿ ನನ್ನ ಮಗಳ ಇಷ್ಟಕ್ಕೆ ವಿರೋಧವಾಗಿ ನಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಈ ಮದುವೆ ನಿಮಗೆ ಒಪ್ಪಿಗೆ ತಾನೇ ನನಗೇನೋ ತುಂಬ ಸಂತೋಷ ಆದರೂ ನನ್ನ ಮಗನ ಒಂದು ಮಾತು ಕೇಳಿ ಫೈನಲ್ ಆಗಿ ಹೇಳ್ತೀನಿ ಹಾಗೆ ಮಾಡಿ ನಾನು ಏನು ಬರಲ ರಾಮು ರಾಣಿ ಮದ್ವೆಗೆ ಇವಾಗಲೇ ಏನು ಅವಸರ ಇನ್ನೂ ಹೇಳೆ ಮಗು ಅಂದ್ಕೊಂಡಿದ್ದೇನು ಮೊದ್ಲಿಂದಾನು ರಾಣಿ ನನ್ನ ಸೊಸೆನೇ ಅನ್ಕೊಂಡಿದ್ದೆ ನಾನು ಹಾಗೆ ಅಂದ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ನಿನ್ ಮಗ ಚಿಕ್ಕ ವಯಸ್ಸಿನಲ್ಲೇ ಪೋಲಿ ಬಿದ್ದೋಡೋದ್ನಲ್ಲ ಇವತ್ತಲ್ಲ ನಾಳೆ ಅವ್ನ್ ಬಂದೇ ಬರ್ತಾನೆ ಅಂತ ನನ್ ಮನ್ಸು ಹೇಳ್ತಾ ಇದೆ ಅಲ್ಲಿವರೆಗೂ ಈ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕ್ತೀಯಾ ಏನಕ್ಕ ನೀನ್ ಹೇಳ್ತಾ ಇರೋದು ಒಂದ್ ವೇಳೆ ನಿನ್ ಮಗ 20 ವರ್ಷ ಆದ್ರೂ ಬರ್ಲಿಲ್ಲ ನನ್ ಮಗಳು ಕನ್ಯೆ ಆಗಿ ಹಾಗೆ ಮುಖ್ಯ ಆಗ್ಬೇಕು ಅಂತೇನು ನಾನ್ಸೆನ್ಸ್ ಅಯ್ಯೋ ಅಯ್ಯೋ ಹಗಲತ್ ಮಲ್ಗಿದ್ರ ಅನಿಷ್ಟ ಚಮಾಸಿ ಎಲ್ಲ ಹೋಯ್ತು ಸೂರಾಗೋಯ್ತು ಕಳ್ಳ ಬಿದ್ರೆ ಎಲ್ಲೇ ಕಳ್ಳ ಬಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ನಮ್ಮಣ್ಣ ರಾಣಿ ಮದ್ವೆಗೆ ಏರ್ಪಾಟ್ ಮಾಡ್ತಿದ್ದಾರೆ ಅಯ್ಯಯ್ಯೋ ಶುಭ ಕಾರ್ಯ ಮನೇಲಿ ಒಂದು ಮದುವೆ ಆದ್ರೆ ಒಂದ್ ಲಾಡು ಊಟನಾರು ಸಿಗುತ್ತೆ ಬಿಡೆ ಅಯ್ಯೋ ಅಲ್ರಿ ರಾಣಿ ಮದ್ವೆ ಆಗೋನ್ ಬಂದು ನಮ್ಮಿಬ್ಬರನ್ನು ಮನೆಯಿಂದ ಆಚೆಗೆ ಹೋಗುಂದ್ರೆ ಏನ್ ಮಾಡ್ತೀರಾ ಹೌದಲ್ವೇ ಅದಕ್ಕೇನ್ ಮಾಡೋದು ನನ್ಗಿವಾಗ ಒಬ್ಬ ಮಗ ಬೇಕೇ ಬೇಕು ದಿಢೀರಂತ ಮಗ ಬೇಕು ಅಂದ್ರೆ ನಾನು ಏನೇ ಮಾಡ್ಲಿ ಇದೊಂದಪ್ಪ ಹೊಟ್ಟನಲ್ಲ ನನಗ್ ಬೇಕ್ರಿ ನನ್ ಮಗ ಇದ್ದಿದ್ರೆ ರಾಣಿ ನನ್ ಸೊಸೆ ಆಗ್ತಿದ್ಲು ಅವನ್ನೇ ನಾನು ಹೋಗು ಅಂದಿದ್ನೆ ಅದೆಲ್ಲ ಗೊತ್ತಿಲ್ಲ ನನಗ್ ಮಗ ಬೇಕೇ ಬೇಕು ಅದಕ್ಕೀಗ ನಾನು ಏನು ಮಾಡ್ಲಿ ಅದಕ್ಕೆ ಹೋಗಿ ಯಾರು ಹುಡುಗಿ ಹಿಡ್ಕೊಂಬನ್ನಿ ಲೇ ಸುಬ್ಬು ನಿನಗಿಲ್ಲ ಅಂತ ತಿಳ್ಕೊಂಡಿದ್ದೆ ಕಣೆ ತಲೆ ಇದೆ ಇದೆ ನಾರಾಯಣ್ 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 ಏನ್ ಬಾಸ್ ಹ್ಯಾಪಿ ಐ ಆಮ್ ಹ್ಯಾಪಿ ವೆರಿ ವೆರಿ ಹ್ಯಾಪಿ ಯಾಕೆ ರಾಜಾರಾಮನಾಥ ಹೇಳ್ದ ನನ್ನ ಮಗಳು ನಿನ್ನ ಮಗನ್ನ ಲವ್ ಮಾಡ್ತಿದ್ದಾಳೆ ಅಂದ ನೇಪಾಳದಿಂದ ಬಂದ ತಕ್ಷಣ ನಿಶ್ಚಿತಾರ್ಥ ಅಂದ
ಗುಡ್ ನ್ಯೂಸ್. ಇದುವರೆಗೂ ನಿಮ್ ಐಡಿಯಾ ಯಾವ್ದು ಫೇಲ್ಯೂರ್ ಆಗಿದೆ ಹೇಳಿ? ಏನೇ ಹೇಳಿ, ನಮ್ ರಾಜ ಬ್ರಿಲಿಯನ್, ಕೊನೆಗೂ ಸಾಧಿಸ್ಬಿಟ್ಟಲ್ಲ. ಎಲ್ಲಿ ನಮ್ ರಾಜ? ರಾಜ, ರಾಜ, ಎಸ್, ಕಂಗ್ರ್ಯಾಚುಲೇಷನ್ಸ್ ರಾಜ. ಯಾತಕ್ಕೆ? ರಾಜ ರಾಮನಾಥ ಕರೆಸಿದ್ದ, ಮದುವೆ ವಿಚಾರ ಮಾತಾಡ್ದ. ಗುಡ್, ವೆರಿ ಗುಡ್. ನಿಮ್ಮ ಪ್ರತಿಜ್ಞೆ ನೆರವೇರ್ತು ತಾನೆ? ಆಗೋದೇ ಇಲ್ಲ ಅಂತ ಹೇಳಿದಿರ್ತಾನೆ? ರೆಫ್ಯೂಸ್ ಮಾಡಿ ಅವಮಾನ ಮಾಡಿದಿರ್ತಾನೆ? ಎಲ್ಲಾದ್ರೂ ಉಂಟೇನು? ಕೋಟಿ ಹೊತ್ಕೊಂಡು ಬರೋ ಸಂಬಂಧನ ಬೇಡ ಅಂತಾರೇನು? ನಾನೇನು ಬೇಡ ಅಂತ ಹೇಳಲಿಲ್ವಲ್ಲ, ಮಾಡ್ಕೊಳ್ಳಿ. ರಾಜ, ಎಲ್ಲಿಗೆ ಹೋಗ್ತಾ ಇದೀಯ? ಎಲ್ಲಿಂದ ಬಂದೋ ಅಲ್ಲಿಗೆ. ರಾಜ, ಅದೃಷ್ಟ ಮನೆ ಬಾಗ್ಲಿ ಬಂದಿದೆ. ಈಗ ನೀನು ಹೋಗ್ತೀನಿ ಅಂದ್ರೆ ನನಗತಿ? ಮಿಸ್ಟರ್ ಪ್ರಸಾದ್, ನೀನೇನಪ್ಪ ಹೇಳಿದ್ದೆ? ರಾಣಿನ ನಾನು ಲವ್ ಮಾಡಬೇಕು ಅಂತ. ನಾನು ಲವ್ ಮಾಡಿದೆ, ಅವರ ಅಪ್ಪನು ಬಂದು ನೀನು ಕೇಳ್ಕೊಂಡ? ಇನ್ನೇನು ಮುಗಿತಲ್ಲ ನಿನ್ನ ನನ್ನ ಸಂಬಂಧ. ಗುಡ್ ಬೈ. ಅರೆ ಸತ್ರ ಸಾಯ್ಲಿ ಬಿಡಯ್ಯ, ಅವನು ಸತ್ರ ನನಗೇನು? ಏನೇ ನಾನ್ ಸತ್ರ ನಿನಗೇನಾ? ಯಾರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ಯೋ ನೀನು? ಅದೇ, ಇಷ್ಟು ದಿವಸ ಗೊತ್ತಿರ್ಲಿಲ್ಲ ನನಗೆ. ಡೂಪ್ಲಿಕೇಟ್ ಮಗನ್ನ ತಯಾರು ಮಾಡಿ ಆಸ್ತಿ ಒಡೆಯೋ ಖದೀಮನ ಹತ್ರ ಮಾತನಾಡ್ತಾ ಇದ್ದೀನಿ ಅಂತ ಇವತ್ತು ಗೊತ್ತಾಗ್ತಾ ಇದೆ ನನಗೆ. ಹಾವಿನ ಹೆಡೆ ನೆರಳಲ್ಲಿ ನಿಂತ್ಕೊಂಡು ಹಾವನೇಕೆ ಸಿಕ್ತಿದ್ದೇನು? ನೀನ್ ಹಾವಾದ್ರೆ ನಾನು ಮುಂಗೂಸಿ ಕಣ. ಮುಂಗ್ಸಿಗೆ ಹ್ಯಾಗ ಮಣ್ಣು ಮುಕ್ಕಿಸ್ಬೇಕು ನನಗ್ ಗೊತ್ತು. ಹಾವಿಗೆ ಹ್ಯಾಗ ಹಲ್ಲು ಕೀಳ್ಬೇಕು ಅಂತ ನನಗೂ ಗೊತ್ತು. ಲೇ ಮುತ್ತಣ್ಣ, ತಿರುಗಿ ನೋಡವಣ್ಣ. ಏನ ಏನ? ನಿನ್ನಣ್ಣ ಶಿವಣ್ಣ ಜೀವಂತವಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನಾನ್ ಹೇಳ್ದಾಗ ಕೇಳ್ಕೊಂಡು ಬಿದ್ದೀನಿ. ನಮ್ಮಣ್ಣ ಗೊತ್ತಾ ನಿನಗೆ? ನಮ್ ಶಿವಣ್ಣ ಗೊತ್ತಾ? ಎಲ್ಲಿದ್ದಾನೆ ಪ್ಲೀಸ್ ಎಲ್ಲಿದ್ದಾನೆ ಹೇಳು. ಎಲ್ಲಿದ್ದಾನೆ ನಮ್ಮಣ್ಣ? ಎಲ್ಲಿದ್ದಾನೆ ನಮ್ಮಣ್ಣ? ಎಲ್ಲಿ? ಇಲ್ಲೇ ನನ್ನ ಹತ್ರ. ನೀನ್ ಯಾರು, ಯಾತಕ್ಕೋಸ್ಕರ ನಮ್ಮ ಹತ್ರ ಬಂದೆ, ರಾಣಿನ ಯಾತಕ್ಕೋಸ್ಕರ ಹುಡುಕ್ತಿದ್ಯಾ ಅಂತ ನನಗ್ ಗೊತ್ತು. ಎಲ್ಲಿಟ್ಟಿದ್ಯಾ ನಮ್ಮಣ್ಣನ? ನಮ್ಮಣ್ಣನ ನಿನ್ನ ಜೀವಂತ ಬಿಡೋದಿಲ್ಲ, ನಿನ್ನ ಜೀವಂತ ಬಿಡೋದಿಲ್ಲ. ನೋಡಪ್ಪ ರಾಜ, ನಮ್ಮ ಯಜಮಾನ್ರಿಗೆ ವಿರೋಧವಾಗಿ ನೀನ್ ನಡ್ಕೊಂಡ್ರೆ ನಿಮ್ಮ ಅಣ್ಣನ ತಲೆ ಪಾರ್ಸಲ್ ಹೋಗಿ ನಿಮ್ಮ ಅತ್ತೆ ಕೈ ಸೇರುತ್ತೆ. ನಾನ್ ನಂಬೋದಿಲ್ಲ, ನಾನ್ ನಂಬೋದಿಲ್ಲ. ನಮ್ಮ ಅಣ್ಣ ಇದ್ದಿದ್ದು ಆ ಶಾಮು ಗ್ರೂಪ್ನಲ್ಲಿ, ಈಗ ಅವನು ನಿಮ್ಮ ಹತ್ರ ಇದ್ದಾನೆ ಅಂದ್ರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಆ ಶ್ಯಾಮ್ ನನ್ನ ಶಿಷ್ಯ ಕಣ. ನಿಮ್ಮಣ್ಣ ಎಲ್ಲಿದ್ದಾನೆ ಅಂತ ನೋಡ್ಬೇಕಾದ್ರೆ ನನ್ನ ನಿನ್ನ ಅಪ್ಪ ಮಗನ ಸಂಬಂಧ ಹೀಗೆ ಮುಂದುವರಿಸ್ತೀಯ? ಬರೀ ಮುಂದುವರಿಸೋದು ಮಾತ್ರ ಅಲ್ಲ, ಆ ಸಂಬಂಧನ ಸಾಯೋವರೆಗೂ ಉಳಿಸ್ಕೊಂಡು ಹೋಗ್ತೀನಿ. ನನ್ನ ಪ್ರಾಣ ಇರೋದೇ ನಿನಗೋಸ್ಕರ ಅಂತ ತಿಳ್ಕೊತೀನಿ. ಗುಡ್, ವೆರಿ ಗುಡ್. ಪ್ರಭಾಕರ್ ಬಾಸ್, ಪ್ರೊಸೀಡ್. ಶಿವಣ್ಣ,
ವೀಣ. ಅದು ಬುಲೆಟ್ ಪ್ರೂಫ್ ಗ್ಲಾಸ್. ನಿನ್ ಕೈಯಿಂದ ಗುದ್ದಿ ಯಾಕೆ ಕೈ ನೋಯಿಸ್ಕೋತೀಯ ಅಂತ ಶೂಟ್ ಮಾಡಿ ತೋರಿಸ್ತೆ. ರಾಜಾ, ಈಗ ನಾನು ನಮ್ಮ ಮೇಲೆ ನಂಬಿಕೆ ಬಂತೇನಪ್ಪ? ಒಂದು ನಿಮಿಷ ಅವನ ಜೊತೆ ಮಾತಾಡ್ಬೇಕಲ್ಲ ನಾನು. ಇಂಪಾಸಿಬಲ್. ಮಾತಾಡೋದು, ಜೊತೆಲಿ ಕರ್ಕೊಂಡು ಹೋಗೋದೆಲ್ಲ ನನ್ನ ಪ್ಲಾನ್ ಸಕ್ಸಸ್ ಆದ್ಮೇಲೆ. ಹ್ಮ್, ರಾಜಾ ಕಮಾನ್. ಹಲೋ ಮೈ ಡಿಯರ್ ಸನ್, ಯಾರನ್ನು ಹುಡ್ಕೊಂಡು ಬಂದೆ? ನನ್ನನ್ನ? ನಾರಾಯಣನ್ನ? ಮಡೋನಲ್ಲಿ ಬಿದ್ದು ಮೊಸಳೆ ಜೊತೆ ಕಣ್ಣಾಮುಚ್ಚಾಲೆ ಆಡಕ್ ನೋಡ್ತಿದ್ಯಾ? ನಿನ್ನಂತ ಕದೀಮನಿಗೆ ಜಾಗ ತೋರಿಸಿ ನೆಮ್ಮದಿಯಿಂದ ನಿದ್ದೆ ಮಾಡೋ ಮಂಕ ಅನ್ಕೊಂಡಿಯಾ ನನ್ನನ್ನ? ರಾಜ, ನಿಮ್ಮ ಅಣ್ಣನ ಇಟ್ಟಿರೋ ಜಾಗನೇ ಬೇರೆ. ನಿನಗೆ ತೋರ್ಸಕ್ಕೋಸ್ಕರ ಕರ್ಕೊಂಬಂದಿದ್ರು ಅಷ್ಟೇ. ಪಾಪ, ಮೋಸ ಹೋಗ್ಬಿಟ್ಟೆ. ಇನ್ನೊಂದ್ಸಲ ಪ್ರಯತ್ನ ಪಟ್ರೆ ನಿಮ್ ಅಣ್ಣ ಸಿಗಲ್ಲ ನಿನಗೆ, ಅವನ್ ಡೆಡ್ ಬಾಡಿನೇ ಸಿಗೋದು. ಹುಷಾರ್. ಪರವಾಗಿಲ್ಲ. ನಮಸ್ಕಾರ. ಅವನು ವಾಚ್ಮನ್ ಕಣೋ, ನಡಿಯೋ. ತುಂಬಾ ಚೆನ್ನಾಗಿದೆ. ಇವನು ನನ್ನ ಮಗ, ಹೆಸರು ಸುಂದರ. ತಾವು ದಯಮಾಡಿ, ತಾವು ದಯಮಾಡಿ, ದಯಮಾಡಿ. ಅವನ ಅಕೌಂಟೆಂಟ್. ಅಕೌಂಟೆಂಟ್? ಇವನು ಮಾವ ಅಲ್ವೋ? ಸೆಕ್ರೆಟರಿ. ಸೆಕ್ರೆಟರಿ? ಸೆಕ್ರೆಟರಿ ಮಾವ ಇಲ್ಲಿ ಮೇಲೆದಾರೆ ಬರ್ತಾರೆ. ರಾಣಿ ಅವರು ಬರ್ತಾರೆ. ಇವನು ನನ್ನ ಮಗ, ಜ್ಞಾಪಕ ಇರಲಿ. ಯು ಗೋ ಸುಬ್ಬು. ಸುಬ್ಬು, ನಿನ್ನ ಮಗ ಬನ್ನಿ, ನಾನು ನೋಡು ಬಾರೆ. ಇಷ್ಟೊತ್ತವರೆಗೂ ಎಲ್ರೆ ಹೋಗಿದ್ರಿ, ಬೇಗ ಬರಕಾಗ್ಲಿಲ್ಲ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಿನ್ನ ಮಗನ್ ನೋಡು. ಹಾಗೆ ಏಯ್, ನಿಮ್ಮ ಅಮ್ಮ ಕಣು, ನಿನ್ ನೋಡ್ದೇನೆ ಅನ್ನ ನೀರು ಬಿಟ್ಟು ಕೊರಗಿ ಕೊರಗಿ ಹೇಗ ಸೊರ ಹೋಗಿದ್ದಾರೆ ನೋಡು. ಮಮ್ಮಿ, ಅಮ್ಮ ನಮಸ್ಕಾರ ಮಾಡು. ಅವರೇ ಮಾವ, ಅವ್ರು ಬರ್ತಿದ್ದಾಗೆ ನಮಸ್ಕಾರ ಮಾಡು. ಅಯ್ಯೋ ಮದನ್, ಎಲ್ರಿಗೂ ನಮಸ್ಕಾರ ಮಾಡಿ ಮಾಡಿ ಸಾಕಾಯ್ತು.
ನೀನ್ ಅವ್ರ ಕಾಲಿಗೆ ಕೊಡ ಬಿಡ್ಬೇಕಾಗಿರೋದು ಅವರೇ ಮಾವ. ರಾಮು, ಇವ್ ನನ್ ಮಗ ಸುಂದ್ರು. ಸುಂದ್ರು ನಮಸ್ಕಾರ ಮಾಡು. ಮಾಡ ಮಾವ. ಎಲ್ಲಿಂದ ಹಿಡ್ಕೊಂಬಂದ್ರೆ ಇವನ್ನ? ಸೆಂಟ್ರಲ್ ಜೈಲ್ ಹತ್ರ. ಸೆಂಟ್ರಲ್ ಜೈಲ್? ಅಲ್ಲ ಅಲ್ಲ, ಫ್ಲೈಟ್ ಇಳಿದು ಜೈಲ್ ಹತ್ರ ಬಂದು ಮನೆ ಹುಡುಕ್ತಾ ಇದ್ದ, ನಾನು ಹೋಗಿ ಕರ್ಕೊಂಬಂದೆ. ನೋಡಿದ್ರ ಭಾವ, ದೊಡ್ಡವರು ಅಂದ್ರೆ ಎಷ್ಟು ಭಯ, ಭಕ್ತಿ, ವಿನಯ. ಹೇಳೋ ಮಗನೇ, ಸಾಲ ಕೇಳೋ. ಹೇಳಪ್ಪ. ಹೇಳ ಮರಿ. ಕಾಲು ಕಾಲು ಸುಂದ್ರು, ಇವ್ಳೆ ರಾಣಿ. ರಾಣಿ ಜದೆ, ಎಲ್ಲಿಂದ ಹಿಡ್ಕೊಂಬಂದ್ರಿ ಇವನ್ನ? ಆಫ್ರಿಕಾದಿಂದ. ಹೇ, ಅವಳಿಗೆ ಮದುವೆ ಆಗಳು, ಅವಳ ಕಾಲಿಗೆ ಬೀಳ್ತಾರೆ. ನಂಗೇನ್ ಗೊತ್ತು, ಹೊಸ ಜಾಗ ಅಂತ ಗಡಿಬಿಡಿ ಅಷ್ಟೇ. ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ನಾನು ಇಲ್ಲೇ ಇದ್ಬಿಡ್ತೀನಿ. ನೀನ್ ಇಲ್ಲಿ ಇರೋದಕ್ಕೆ ಕಣ ಕರ್ಕೊಂಬಂದಿರೋದು? ರಾಮು, ಸುಂದ್ರಿಗೆ ಈ ಮನೆ ತುಂಬಾ ಹಿಡಿಸ್ಬಿಡ್ತಂತೆ. ಇರ್ಲಿ, ರೂಮಿಗೆ ಕರ್ಕೊಂಡು ಹೋಗಿ. ರಾಣಿ ಕಮ್. ರಾಣಿ ಅಪ್ಪ, ರಾಣಿ ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡು, ಅವಳೆಲ್ಲ ಹೋಗ್ತಾಳೆ. ಬಾ, ಏಯ್, ಇನ್ನ ಅವಳು ಕೊಟ್ಟಿಗೆ ಕಣ ಕರ್ಕೊಂಡ್ ಬಂದಳು, ಬಾ ಬನ್ನಿ ಹೋಗೋಣ. ಕಳ್ಳ ಬಂದ್ಬಿಟ್ಟಿದಾರಲ್ರಿ, ಕಳ್ಳ ಕಳ್ಳ ರೀ. ಎಲ್ಲಿ ನೋಡ್ರಿ, ನೋಡ್ರಿ ಬೇಗ ರೀ. ಅಯ್ಯೋ, ಕಾಸು ಸರ ಇಲ್ಲ, ತಾಲಿ ಸರನು ಇಲ್ಲ. ಏನಾಯ್ತೆ? ಅಯ್ಯೋ, ರಾತ್ರಿ ಇತ್ತು, ಇವಾಗ ಇಲ್ವಲ್ರಿ, ಕಳ್ಳ ಬಂದ್ಬಿಟ್ಟಿದಾರಲ್ರಿ. ಏನ್ರಿ ಮಾಡೋದು, ನನ್ ಕಾಸು ಸರ. ಎಲ್ಲಿದೆ ನನಗೆ ಗೊತ್ತು, ಜೊತೆ ತೆಗಿಯೋ. ಏನ್ ತಾಳಿನ? ಯಾವ ತಾಳಿನ? ನೀ ಕದ್ದದ್ನ? ಹಾಕೋದಿಲ್ಲಪ್ಪ. ತಾಳಿ ಕಟ್ಟು ಬಾರೋ ಅಂತ ಕರೆದ್ರೆ ತಾಳಿನ ಕದಿದ್ಯಾ? ಈ ಪೀಡೆನ ಎಲ್ಲಿಂದ ಕರ್ಕೊಂಬಂದ್ರೆ? ಎಲ್ಲ ನಿನ್ನಿಂದ ಆಗಿದ್ದು. ಮಗನ್ ಕರ್ಕೊಂಬಂದಿ ಅಂದ್ಯಲ್ಲ, ಮಗನ್ ಹುಡ್ಕೊಂಡು ಹೋದೆ, ಈ ನನ್ನ ಮಗನ ಜೇಬಲ್ಲೇ ಕೈ ಇಟ್ಟ, ಮಗನಾಗಿರೋ ಬಾರೋ ಮಗನೇ ಅಂತ ಕರ್ಕೊಂಬಂದೆ. ಏ ಮುದಿಯಾ, ನಿಂಗೇನ್ ಬುದ್ಧಿ ಗಿದ್ದಿ ಸರಿ ಇದೆಯಲ್ಲ? ನಾಳೆ ರಾಣಿ ನನ್ನ ಲವ್ ಮಾಡ್ಬಿಟ್ಟು ಅರ್ಜೆಂಟ್ ಆ ತಾಳಿ ಕಟ್ಟು ಅಂದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಈ ತಾಳಿ ಕದ್ದೆ. ಅಯ್ಯೋ, ನಿಂಗ್ ಬೇರೆ ಯಾರು ಸಿಕ್ಲಿಲ್ಲಪ್ಪ, ನನ್ನ ಹೆಂಡತಿ ಕುತ್ತಿಗೆ ತಾಳಿನೇ ಬೇಕಾಯ್ತೆ. ಇನ್ನೊಂದ್ ಸಾರಿ ಹೀಗ್ ಮಾಡೋರು ಒದ್ದಾಚೆ ಕಳ್ಸ್ಬಿಡ್ತೀನಿ. ಓ, ನೀನೇನೆ ಕಳ್ಸೋದು? ನಾನೇ ನಿನ್ ಕಳ್ಸೋಕೆ ಕರ್ಕೊಂಬಂದಿರೋದು ಆ ರಾಣಿನ ಲವ್ ಮಾಡೋ. ಸುಂದ್ರು, ನಾಳೆ ನೀನ್ ರಾಣಿ ಮದ್ವೆ ಆಗ್ಬೇಡ, ಅದಕ್ಕೆ ಇವಾಗ್ಲೇ ನೈಸಾಗ್ ಲವ್ ಮಾಡ್ಬೇಕಪ್ಪ. ಅದ್ ಹ್ಯಾಗ ನೈಸಾಗ್ ಲವ್ ಮಾಡು? ಆ ರಾಣಿನ ಲವ್ ಮಾಡೋ. ಈಗೇನು, ನಾನ್ ಆ ರಾಣಿ ಲವ್ ಮಾಡ್ಬೇಕಷ್ಟೇ ತಾನೆ? ಅದ್ಯಾವ, ಈಗ್ಲಿಲ್ಲೇ ನಾನೇ ಮಜ್ನು. ಆ ರಾಣಿನೇ ಲೈಲಾ. ಲೈಲಾ ಲೈಲಾ ಓ ಲೈಲಾ ಲೈಲಾ ಕೈ ಪೀಕು ಲೈಲಾ ಹರ್ ಕೋಯಿ ಚಾಹೆ ಮುಜ್ಸೆ ಮಿಲ್ನಾ ಅಕೇಲಾ. ಲಾ 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 ಯಾ ಯಾ
ಸೌಂದರ್ಯವೆಲ್ಲ ಒಂದಾಗಿ ಸೇರಿ ನನಗಾಗಿ ಹೀಗೆ ಹೆಣ್ಣಾಯಿತೇನು ನಿನ್ನ ಕಣ್ಣ ಸೇರಿ ನನ್ನ ಕೂಗಿದೇನು ನಿನ್ನ ನಾನು ನೋಡಿದಾಗಲೇ ನನ್ನ ಮನಸ್ಸು ಹೇಳಿದಾಗಲೇ ಬಿಡಬೇಡವೋ ಈ ಹೆಣ್ಣನು ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವನಾಗು ಇನ್ನೇನನು ನಾ ಕೇಳೆನು ನಿನ್ನ ನಾ ಕೇಳೆನು ಬಿಸಿಲು ಕೂಡ ಬೆಳದಿಂಗಳಂತೆ ಸೇರಿ ಜೀವನಲೀತು ಎಲ್ಲ ಚಿಂತೆ ದೂರವಾಯಿತು ಸುಖವಾಗಿದೆ ಹಾಯಾಗಿದೆ ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವಳಾಗು ಇನ್ನೇನನು ನಾ ಕೇಳೆನು ಚಿನ್ನ ನಾ ಕೇಳೆನು ರಾಣಿ ನಿಮ್ಮ ಅತ್ತೆ ಮಗ ನಾನು ಮುಂದೆ ನೀನ್ ಮದುವೆ ಮಾಡ್ಕೋಬೇಕಾದವನು ನನ್ನನ್ನು ಬಿಟ್ಟು ಇನ್ಯಾವ ನಲವು ಮಾಡ್ತಾ ಇದ್ಯಾ ತಡಿ ನಮ್ಮ ಅಮ್ಮನ ಹತ್ರ ಹೋಗಿ ಕೇಳ್ತೀನಿ ನೀನು ನಿನ್ನ ಗಂಡನ್ ಬಿಟ್ಟು ಇನ್ಯಾರು ನಲವು ಮಾಡ್ತಿದ್ಯಾ ಅಂತ ಕರೆಕ್ಟ್ ಬಹಳ ಬುದ್ಧಿವಂತ ನೀನು ಮೊದಲ ಕೆಲಸ ಮಾಡು ಮೆತ್ತಿ ಮಾತಾಡ ಹಾಕದ ಅಂದ್ರೆ ಇವರು ನಮ್ಮ ಮಾಸ್ಟ್ರು ಮಾಸ್ಟ್ರು ಯಾವ ಮಾಸ್ಟ್ರು ಪ್ರೇಮದ ಪಾಠ ಹೇಳ್ಕೊಡ ಮಾಸ್ಟ್ರು ಲವ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದು ಏನ್ ಮರಿ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ನುಗ್ಬಿಡದ ನಂಗ ಸ್ವಲ್ಪ ಪ್ರೇಮ ಪಾಠ ಹೇಳ್ಕೊಡ್ತೀರಾ ಇದೇನಾ ಪ್ರೇಮದ ಪಾಠ ಹೌದಮ್ಮ ಪಾಠ ಕಲಿಬೇಕಾದ್ರೆ ಈ ತರ ಉಗಿಸ್ಕೋಬೇಕು ಮೊದಲು ಉಗಿಸ್ಕೊಂಡು ಆಯ್ತಲ್ಲ ಹೇಳ್ಕೊಡ್ತೀರಾ ಮೊದಲು ಸರಿಯಾಗಿ ಇವಳಿಗೆ ಹೇಳ್ಕೊಡ್ತೀನಿ ಆಮೇಲೆ ನಿನ್ ಸರದಿ ಆಯ್ತಾಯ್ತು ಹೇಳ್ಕೊಡಿ ಚೆನ್ನಾಗಿ ಹೇಳ್ಕೊಡಿ ನೋಡಿ ನನ್ಗೆ ಯಾವ ರೀತಿ ಅನಾನುಕೂಲ ಆಗಬಾರ್ದು ಆ ತರ ಪ್ರಿಪೇರ್ ಮಾಡಿ ಅವಳನ್ನ ನಿನ್ಗೆ ಯಾಕೆ ಅವಳು ಯೋಚನೆ ಬಿಟ್ಬಿಡು ಬಿಟ್ಟೆ ಅವಳು ಯೋಚನೆ ಬಿಟ್ಬಿಡೋದ ಅವಳ ವಿಷಯ ನನಗಿರ್ಲಯ್ಯ ಏನಪ್ಪ ಎಲ್ಲ ನೋಡ್ದಾಗಿದೆ ನಿನ್ನ ಹೌದಾ ನಾನೊಂಥರ ಸರ್ವಾಂತರ್ಯಾಮಿ ಇದ್ದಾಗೆ ಎಲ್ಲಿ ಅಂದ್ರೆ ಅಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತೀನಿ ಇವರು ನಮ್ಮ ಅತ್ತೆ ಮಗ ಅಂತೆ ಚಿಕ್ಕ ವಯಸ್ಸಲ್ಲಿ ತಪ್ಪಿಸ್ಕೊಂಡ್ಬಿಟ್ರಂತೆ ಇವ್ರನ್ನ ನಮ್ಮ ಮಾವ ಕರ್ಕೊಂಡು ಬಂದಿದ್ದಾರೆ ಎಲ್ಲಿಂದ ಕರ್ಕೊಂಡ್ ಬಂದ್ರು ಮೈಸೂರು ಝೂಯಿಂದ ಕರ್ಕೊಂಡ್ ಬಂದ್ರ ಹೌದು ಏರ್ಪೋರ್ಟ್ ಇಂದ ಓಹೋ ಮೃಗ ಝೂಯಿಂದ ತಪ್ಪಿಸ್ಕೊಂಡು ಏರ್ಪೋರ್ಟ್ ಹೊರಟೋಗಿತ್ತು ನೀವು ತುಂಬಾ ತಮಾಷೆ ಮಾಡ್ತೀರಾ ಓದಿ ಕೆಲಸ ಮಾಡಬೇಡ ನೀನು ಆಯ್ತು ನೀವು ಪಾತ್ರ ಹೇಳ್ಕೊಡಿ ಹೊತ್ತಾಯ್ತು ರಾಣಿ ಇಲ್ಲಿ ಕೊಡಮ್ಮ ಇಲ್ಲ ನಾನು ಕೊಡ್ತೀನಿ ಆಯ್ತು ಕೊಟ್ಬಿಡಿ ರಾಣಿ ಮಾಸ್ಟ್ ಹೇಳ್ದಾಗ ಕೇಳ್ಬೇಕು ಅವ್ರ ಜೊತೆ ಚೆನ್ನಾಗಿ ಲವ್ ಮಾಡೋದ್ ಕಲ್ತ್ಕೋ
ಆಮೇಲೆ ನಂಗೆ ತೊಂದರೆ ಕೊಡ್ಬೇಡ ನೋಡು ಆಯ್ತಾ, ನಾನೇ ಬರ್ತೀನಿ. ರಾಣಿ ಕಿಕ್ಕಿಲ್ ಬೇಕೆ? ಅದೇನ್ ಕತ್ರಿ ಬೇಕೆ ಅನ್ನಲ್ಲ, ಅದು ಅವನಿಗೊಂಥರ ವ್ಯಾಧಿ. ವ್ಯಾಧಿ ಏನ್ ರಾಣಿ? ಇವನ್ ನಿಜವಾಗ್ಲು ನಿಮ್ಮ ಅತ್ತೆ ಮಗನ? ಅದೇ ನನಗೂ ಡೌಟ್. ಇವನ್ನ ಹಿಡ್ಕೊಂಡು ಬಂದು ನನ್ನ ಮದುವೆ ಮಾಡ್ಕೋ ಅಂತ ಬಲವಂತ ಮಾಡ್ತಾರೆ. ರಾಣಿ, ನಮ್ಮ ಮಾನ ಪ್ರಾಣ ಎಲ್ಲ ನಿನ್ ಕೈಲಿದೆ. ನೋಡು, ನಮ್ ಸುಂದ್ರನ್ ಮದುವೆ ಮಾಡ್ಕೋ, ಇಲ್ದಿದ್ರೆ ಒಂದ್ ಬಾಟ್ಲ್ ವಿಷ ಕೊಡು, ಕುಡ್ಬಿಟ್ಟು ಸತ್ತೋಗ್ತೀನಿ. ಅಷ್ಟೇ ತಾನೇ, ವಿಷ ತಂದ್ಕೊಡ್ತೀನಿ. ರಾಣಿ ಏನಮ್ಮ, ನಾನು ಸಂಕಟದಲ್ಲಿ ಏನೋ ಹೇಳ್ದೆ, ಅದಕ್ಕೆ ಹೋಗಿ ವಿಷ ತಂದ್ಕೊಂಡ್ಬಿಡದ? ಅತ್ತೆ ಅತ್ತೆ ಅಳ್ಬೇಡಿ, ನಾನ್ ಡ್ಯಾಡಿ ಹತ್ರ ಮಾತಾಡ್ತೀನಿ. ಅಷ್ಟು ಮಾಡು ಸಾಕಮ್ಮ. ಸುಂದ್ರು, ಐ ಲವ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಪ್ರಸಾದ್. ನಮ್ ರಾಯಲ್ ಪುರೋಹಿತನ ಕರೆಸಿ ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ದಿನ ಫಿಕ್ಸ್ ಮಾಡ್ತೀನಿ. ಡ್ಯಾಡಿ, ಈ ಮದುವೆ ಮಾತನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಏನಮ್ಮ ನೀ ಹೇಳ್ತಾ ಇರೋದು? ನಿನ್ ಕೇಳತಾನೆ ಎಲ್ಲ ಏರ್ಪಾಟ್ ಮಾಡಿರೋದು. ಈಗ ದಿಢೀರ್ ಅಂತ ಬಂದು ಮದುವೆ ಮಾತು ನಿಲ್ಸಿ ಅಂದ್ರೆ ಹೇಗೆ? ನೋನೋ, ಇಟ್ಸ್ ವೆರಿ ಬ್ಯಾಡ್. ನಮ್ಮ ಮತ್ತೆ ಮಗ ಸಿಗ್ತಾನೆ ಅಂತ ನನಗೇನ್ ಗೊತ್ತಿತ್ತು? ಸಿಕ್ದೋನ್ ಸಿಕ್ದ, ನನ್ ಲವ್ ಮಾಡ್ತಾನೆ ಅಂತ ನನಗೇನ್ ಗೊತ್ತಿತ್ತು? ಲವ್ ಮಾಡೋನ್ ಮಾಡ್ದ, ಇಷ್ಟು ಬೇಗ ನನ್ನ ಹೃದಯ ಕದೀತಾನೆ ಅಂತ ನನಗೇನ್ ಗೊತ್ತಿತ್ತು? ಏನಮ್ಮ ಹೋಗಿ ಹೋಗಿ ಆ ಮುತ್ತಿನ ಮದುವೆ ಆಗೋದು, ಆ ಮುಖದಲ್ಲಿ ಏನಾದ್ರೂ 10 ಪೈಸಾ ಕಳೆ ಇದೆಯಾ? ಕೊಳೆ ಇದೆಯಲ್ಲ ಸಾಲ್ದೆ. ಮಿಸ್ಟರ್ ಪ್ರಸಾದ್, ಅವನ್ ಮುಖದಲ್ಲಿ ಕಳೆ ಇದೆಯೋ ಕೊಳೆ ಇದೆಯೋ ಬೇಕಿಲ್ಲ. ಲವ್ ಇಸ್ ಬ್ಲೈಂಡ್, ಐ ಲವ್ ಹಿಮ್. ನಾನು ಅಷ್ಟೇ, ಐ ಲವ್ ಯು. ಐ ಲವ್ ಯು ಮಕಾರೋಡ ಲವ್ ಮಾಡ್ತಾನಂತ ಲವ್ ಇವನು. ಸುಂದ್ರು, ನಾವು ಹನಿಮೂನ್ಗೆ ಎಲ್ಲಿ ಹೋಗೋಣ? ಚಿಕ್ಕಪೇಟೆ ಗಲ್ಲಿಗೆ ಹೋಗೋಣ. ಗಲ್ಲಿ ಗಲ್ಲಿ ಸಿನಿಮಾಕ್ ಹೋಗೋಣ, ಶೋ ಬಿಡ ಅಷ್ಟೊತ್ತಿಗೆ. ಕತ್ತರಿಸೋದಕ್ಕೆ ಆವಾಗ ತಾನೆ ಇವನು ಟೈಮು. ಎಲ್ಲಿಗೆ ಹೋಗ್ಬೇಕು ನೀನೇ ತೀರ್ಮಾನ ಮಾಡಿ ಹೇಳು. ರಾಣಿ, ಇಷ್ಟು ದಿವಸ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಮನೆ ಕರೆಸಿ ಮದುವೆ ವಿಷಯ ಮಾತಾಡಿ ಇವಾಗ ನನ್ನ ಅವಮಾನ ಮಾಡ್ತಾ ಇದೀಯಾ? ಕೇಳು ರಾಜ, ಸರಿಯಾಗಿ ಕೇಳು. ನಮ್ಮಪ್ಪನು ಮರ್ಯಾದಸ್ಥ, ಭಿಕಾರಿ ಏನಲ್ಲ. ನಿನ್ನ ಐಶ್ವರ್ಯ ನೋಡಿ ನಾನೇನು ಬಾಯ್ ಬಾಯ್ ಬಿಟ್ಕೊಂಡು ಬರಲಿಲ್ಲ. ಈ ರೀತಿ ನಮ್ ಗೌರವ ಕಳಿಬೇಕು ಅಂತ ಎಷ್ಟು ದಿವಸದಿಂದ ಕಾದಿದ್ದೆ ನೀನು? ಮದುವೆ ಅವಳ ಸ್ವಂತ ವಿಚಾರ ಇರಬಹುದು, ಆದ್ರೆ ಕಡೆಗಳಿಗೆಲ್ಲ ಈ ರೀತಿ ಹೇಳೋದು. ನನ್ನ ಮಗಳು ಹಸೆ ಮಣೆ ಮೇಲೆ ಕೂತ್ಕೊಂಡು ಈ ಗಂಡ ಬೇಡ ಅಂದ್ರೆ ಅದಕ್ಕೆ ನಾನು ಎಸ್, ಬಿಕಾಸ್ ಶಿ ಇಸ್ ಮೈ ಓನ್ಲಿ ಬಿಲವರ್ ಡಾಟರ್ ಅಂಡ್ ಆಲ್ಸೋ ಇಂಟೆಲಿಜೆಂಟ್. ಯು ಮೇ ಗೋ. ಹೋಗೋದಕ್ಕೆ ಬಂದಿಲ್ಲ ನಾವು, ಈ ಮದುವೆ ಹೇಗ್ ನಡೀತೋ ನೋಡ್ತೀವಿ. ಮಿಸ್ಟರ್ ಪ್ರಸಾದ್. ಮಿಸ್ಟರ್ ರಾಮನಾಥ್, ನಿಮ್ಮ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ನಿಮಗಿರೋವಾಗ ಅದನ್ನ ನಾವು ತಾನೇ ಯಾಕಪ್ಪ ಅಡ್ಡಿಪಡಿಸ್ಬೇಕು? ಅದಕ್ಕೆ ಮುಂಚೆ ಈ ನಿಮ್ಮ ಉಡ್ಬಿ ಸನ್ನಿಲ್ಲ ಅನ್ನೋ ಒಂದೆರಡು ಪ್ರಶ್ನೆ ಕೇಳಬಹುದಾ ನಾನು? ಅಪ್ಪ ಸುಂದರಣ್ಣ. ಏನ್ ರಾಜಣ್ಣ, ಸ್ವಲ್ಪ ಹೀಗ್ ಬಾ. ಅಮ್ಮ ಅವರೇ, ತಾವು ಸ್ವಲ್ಪ ಹೀಗ್ ಬರ್ತೀರಾ? ಏನು ಏನಿಲ್ಲ. ಇವ್ರು ನಿಮ್ ಮಗನ? ನಿಮ್ ಹೋಟೆಲ್ ಹುಟ್ಟದ ಮಗನ? ಮತ್ ನನ್ ಹೋಟೆಲ್ ಹುಟ್ಟಕ್ಕಾಗತ್ತೆ? ಅಯ್ಯೋ ಪಾಪ ಆಗಲ್ಲ. ಏನಪ್ಪ ಇವ್ರು ನಿಮ್ ತಾಯ? ಹೌದು. ನಿಜವಾಗಿ ನಮ್ಮ ಅಪ್ಪನಾಣಗಳು, ನಮ್ಮ ಅಮ್ಮನಾಣಗಳು. ಆಹಾ, ಇಷ್ಟು ದಿವಸ ಯಾವ ಊರಲ್ಲಿ ಇದ್ದೆ ನೀನು? ಆಫ್ರಿಕಾದಲ್ಲಿ. ಆಫ್ರಿಕಾದಲ್ಲಿ ಏನ್ ಮಾಡ್ತಾ ಇದ್ರು? ಕೋತಿಗಳು ಹಿಡಿತಾ ಇದ್ರ? ಹಿಡಿದು ವ್ಯಾಪಾರ ಮಾಡ್ತಿದ್ರ? ಇಲ್ಲ ಇಲ್ಲ, ಬಿಸ್ನೆಸ್. ಬಿಸ್ನೆಸ್? ಏನ್ ಬಿಸ್ನೆಸ್? ದುಡ್ಡು ಮಾಡೋದು. ದುಡ್ಡು ಮಾಡೋದು? ಓಹೋ, ಇಲ್ಲೇನ್ ದುಡ್ಡಿಗೆ ಮಾಡ್ಲಿಲ್ವಾ ತಾವ? ಅದೆಲ್ಲ ಇಲ್ಲಿ ಮಾಡಕ್ ಸಾಧ್ಯ, ಇಲ್ಲಿ ಮಾಡಕ್ ಆಗ್ಲಿಲ್ಲ. ಅಲ್ಲ, ಸಮಥಿಂಗ್ ಏನಾದ್ರೂ ಕತ್ರಿ ಇದ್ರೆ ತಗೊಂಡ್ ಕತ್ರಿಸಿಲ್ಲ, ಅದೆಲ್ಲ ಮಾಡಕ್ ಆಗ್ಲಿಲ್ಲ, ಸಾಧ್ಯ ಆಗ್ಲಿಲ್ಲ. ಅರೆ ಹಾರ ಎಲ್ಲಿತ್ತು? ಅಲ್ಲೇ ಇತ್ತು, ರಾಣಿಗೋಸ್ಕರ ಮಾಡಿಸಿದ್ದು. ರಾಣಿಗೋಸ್ಕರ ಮಾಡಿಸಿದ್ದ? ಇಲ್ಲ ಕದ್ದಿತ್ತು. ಎಲ್ಲಿ ಕದ್ದಿತ್ತು? ಇಲ್ಲ ಕದ್ದಿತ್ತು. ಇನ್ನೇನ್ ಕದ್ದಿದ್ದೀಯ? ದಯವಿಟ್ಟು ಒದಿಬೇಡಿ, ನಾವೆಲ್ಲ ಕೊಟ್ಬಿಡ್ತೀನಿ. ತಗಿ ತಗಿ ನೋಡಿ, ಈ ವಾಚು ವಾಚ್ಮೇನ್ ಹತ್ರ ಕದ್ದಿದ್ದು, ಈ ಸಿಗರೇಟ್ ಬಟನ್ ಹತ್ರ ಕದ್ದಿದ್ದು, ಈ ಪ್ಯಾಕೆಟ್ ನಮ್ಮ ಅಪ್ಪನ ಹತ್ರ ಕದ್ದಿದ್ದು. ಓಹೋ, ಈ ಕತ್ರಿ ಇದು ನಂದು. ಈಗ ಹೇಳು, ನೀನ್ ಇವ್ರ ಮಗನ? ಹೌದಾ ಸರ್. ಅಲ್ಲ, ನಾನು ಇವ್ರ ಮಗ ಅಲ್ಲ ಸರ್, ಈ ನನ್ನ ಮಗ. ನನ್ನ ಮಗನ ಯಾಕೆ ಮಾಡು, ನಿನ್ ಕೈ ತುಂಬಾ ಹಣ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ ಸರ್.
ಕೇಳಿದೇನಪ್ಪ, ಅವನಿಗೆ ಪೊಲೀಸ್ನವ್ರ ಕೈಲಿ ವದೆ ತಿಂದ ಅಭ್ಯಾಸ, ವದೆ ಬಿದ್ದ ತಕ್ಷಣ ನಿಜ ಈಚೆಗೆ ಬಂತು. ಸರ್ ಪೊಲೀಸ್ನವ್ರ ಹೆಸರಿಡ್ಬೇಡಿ ಸರ್, ನಿಮ್ ಕಾಲು ಬೀಳ್ತೀನಿ ಸರ್, ನಿಮ್ ದಮಯಂತಿ ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಸರ್. ಬಿಡ್ಬೇಕಾ? ಏ ನಿಂತ್ಕೊಳ್ಳಿ ಅಮ್ಮ, ತಗೊಳ್ಳಿ, ಜೋಪಾನ ಕಾಪಾಡ್ಕೋಬೇಕಮ್ಮ. ಬರ್ತೀನಿ. ಬಹಳ ಬುದ್ಧಿವಂತ ನೋಡಿದ್ರ ಮಿಸ್ಟರ್ ರಾಮನಾಥ್, ಇವರು ನಿಮ್ ಕೂಡ ಹುಟ್ಟದಕ್ಕ, ಇವರು ನಿಮ್ಮ ಭಾವ. ಆಸ್ತಿಗೋಸ್ಕರ ಒಬ್ಬ ಕಳ್ಳನ ಕರ್ಕೊಂಬಂದು ಸ್ವಂತ ಮಗ ಅಂತ ಹೇಳ್ಕೊತಾ ಇದ್ದಾರೆ. ಅದೇ ನಮ್ ಫಾದರ್ ನೋಡಿ, ಸ್ವಂತ ಮಗನ ನಿಮ್ಮ ಮುಂದೆ ನಿಲ್ಸ್ಕೊಂಡು ಅವಮಾನ ಮಾಡಿಸ್ಕೊತಾ ಇದ್ದಾರೆ. ಮಿಸ್ಟರ್ ರಾಮನಾಥ್, ನಮ್ಮ ತಂದೆ ಪ್ರೆಸ್ಟೀಜ್ಗೋಸ್ಕರ ಪ್ರಾಣ ಬೇಕಾದ್ರೂ ಕಳ್ಕೊತಾನೆ, ಸತ್ರು ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ. ಅಲ್ಬೇಟ್ ಹೇಳ್ತಾ ಇದೀಯಾ ಅಯ್ಯ, ಸಣ್ಣ ವಿಷಯ, ಇದಕ್ಕೆಲ್ಲ ಕಣ್ಣೀರ್ ಹಾಕೋದ ನೀನು? ನೋ 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 ನೋ. ಸುಬ್ಲಕ್ಷ್ಮಿ, ನೀನ್ ನನ್ನ ಅಕ್ಕನ, ನನ್ನ ಒಡ ಹುಟ್ಟಿದವಳ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಒಂದು ಮನೆಗೆ ದ್ರೋಹ ಬಗ್ಗಿಸಿದ್ರಿ. ನನ್ನ ಮಗಳು ಬಾಳು ರಾಮಣ್ಣ, ನನ್ನ ಕ್ಷಮಿಸ್ಬಿಡು. ಅಯ್ಯಯ್ಯೋ, ಹೆಂಡತಿ ಮಾತು ಕೇಳ್ಕೊಂಡು ಮಣ್ಣು ತಿಂದುಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಐ ಡೋಂಟ್ ಲೈಕ್ ಟು ಸೀ ದ ಡರ್ಟಿ ಫೇಸಸ್. ಈ ಮನೆಯಿಂದ ಈಗಲೇ ಖಾಲಿ ಮಾಡಿ. ರಾಮಣ್ಣ ಹಾಗನ್ಬೇಡ, ನಾನೆಲ್ಲ ಹೋಗ್ಲಿ, ನಿನ್ ಕಾಲಕ್ಕೆ ಬೀಳ್ತೀನಿ. ಸೆಕ್ರೆಟರಿ ಸರ್, ಈಗಲೇ ಇವನ್ನ ಔಟ್ ಆಫ್ ಶಿಫ್ಟ್ ಮಾಡು. ಪರವಾಗಿಲ್ಲ ಪರವಾಗಿಲ್ಲ, ಅಲ್ಲೇ ಇರ್ತೀವಿ ಸುಬ್ಬು, ನಡಿ ಅಲ್ಲೇ ಇರೋಣ, ಸದ್ಯ ಜಾಗ ಸಿಗ್ತಲ್ಲ ನಡಿ. ಮಿಸ್ ರಾಜ್, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್. ನಮ್ಮ ಮಂತ್ರದ ಗೌರವನೇ ಕಾಪಾಡಿದ್ರೆ, ನಾನು ನಿಮ್ಗೆ ಅವಮಾನ ಮಾಡಿದೆ, ಐ ಬೆಗ್ ಯು ಪಾರ್ಡನ್. ಇಟ್ಸ್ ಆಲ್ ರೈಟ್ ಅಪ್ಪ, ಇಂಥ ಶ್ರೀಮಂತರುಗಳ ಸಹವಾಸ ನಮಗೆ ಬೇಕಾಗಿಲ್ಲ, ಮರ್ಯಾದೆ ಇಲ್ಲದ ಜಾಗ ಇದು, ನಡಿ ಹೋಗೋಣ. ರಾಜ ಎಕ್ಸ್ಕ್ಯೂಸ್ ಮೀ ರಾಜ, ಅತ್ತೆ ಮಾತು ಕೇಳ್ಕೊಂಡು ಮೋಸ ಹೋಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಮೊದಲು ನನ್ ಮೇಲೆ ಇಷ್ಟಪಟ್ಟು, ಮಧ್ಯೆ ಅವನು ಯಾವನು ಅತ್ತೆ ಮಗನೋ ಕತ್ತೆ ಮಗನೋ ಬಂದ ಅಂತ ಅವನ ಮೇಲೆ ಆಸೆ ಪಟ್ಟು, ಈಗ ಅವನು ಕಳ್ಳ ಅಂತ ಗೊತ್ತಾದ್ಮೇಲೆ ರಾಜ ತಪ್ಪಾಯ್ತು ಕ್ಷಮಿಸು ಅಂತ ಕೇಳ್ಕೊತಾ ಇದ್ದೀಯ. ಆಗೋದಿಲ್ಲ, ಆಗೋದಿಲ್ಲ. ರಾಜ ರಾಜ ದಯವಿಟ್ಟು ನನ್ನ ಕೈ ಬಿಡಬೇಡ. ನೋ ನೋ ಪ್ಲೀಸ್ ನೆವರ್ ಪ್ಲೀಸ್. ರಾಜ ರಾಜ ಬೇಡ ಕಣಪ್ಪ, ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕಿಸ್ಬಾರ್ದು, ಅದು ನಮ್ ಶ್ರೇಯಸ್ ಅಲ್ಲ. ಅಲ್ಲ ಅಂತೀಯ? ಆಲ್ ರೈಟ್, ತಂದೆಯಾದವನು ದೇವರಿದ್ದ ಹಾಗೆ, ತಂದೆ ಮಾತಿಗೆ ಬೆಲೆ ಕೊಡದ ಮಗ ಒಬ್ಬ ಮಗನ, ನಿನಗೋಸ್ಕರ ಕ್ಷಮಿಸಿದ್ದೀನಿ. ನೀಚತನಕ್ಕೆ ಬೇಕಾದ್ರೂ ಇಳಿಸುತ್ತೆ,
ಎಲ್ರೂ ನಿನ್ನ ಹಾಗೆ ಇರೋಕಾಗತ್ತಾ ಡ್ಯಾಡಿ? ಹೊರಗಿನವ್ರನ್ನ ನಂಬಿದ್ರೆ ಹೀಗೇನೆ ಆಗೋದು. ಅದಕ್ಕೆ ಅವತ್ತು ನಾನು ನಿನಗೆ ಸಜೆಸ್ಟ್ ಮಾಡಿದೆ ಈ ಕೆಲಸಕ್ಕೆ ನನ್ನನ್ನು ಸೇರಿಸ್ಕೊಂತ. ನಂಬಲಿಲ್ಲ ನಿನ್ನ. ಇಂಥವ್ರನ್ನ ಕಂಡು ಕಂಡು ಕಡೆ ಕಂಡು ಕಂಡು ಕಡೆ ಶೂಟ್ ಮಾಡಬೇಕು. ತಗೋ ಇದನ್ನ, ಆ ಪ್ರಭಾಕರ್ನ ಮರ್ಸಿಲೆಸ್ ಆಗಿ ಶೂಟ್ ಮಾಡು. ತಗೋ. ಓಕೆ ಡ್ಯಾಡಿ, ಓಕೆ. ಯಜಮಾನ್ರೇ, ಇವನು ಬಹಳ ಓವರ್ ಆಗಿ ಹೋಗ್ತಾ ಇದ್ದಾನೆ. ಅವನ ಕೈಯಲ್ಲಿ ರಿವಾಲ್ವರ್ ಕೊಟ್ಟಿದ್ದೀರಾ? ಇವನೇ ನಾಟಕ ಆಡ್ತಾ ಇದ್ದಾನೋ? ಆಡ್ಲಿ ಆಡ್ಲಿ, ಅಂಕದ ಪರದೆ ಎಳೆಯೋ ಹಗ್ಗ ನನ್ನ ಕೈನಲ್ಲಿ ತಾನೇ ಇದೆ. ಇನ್ನೆಷ್ಟು ದಿನ? ಮದುವೆ ಮುಗಿಯುತ್ತಿದ್ದಾಗೆ ಈ ರಾಜನ ರಾಣಿನ ಸ್ವಿಟ್ಜರ್ಲೆಂಡ್ಗೆ ಹನಿಮೂನ್ ಕಳಿಸ್ತೀನಿ. ಅಲ್ಲಿ ರಾಣಿ ಮರ್ಡರ್ ನಡೆದೋಗುತ್ತೆ. ಮಗಳು ಸತ್ತು ಅನ್ನೋ ವಿಷಯ ಕೇಳಿದ ತಕ್ಷಣ ಈ ರಾಜ ರಾಮನಾಥ ಮಹಡಿಯಿಂದ ಬಿದ್ದು ಸತ್ತ ಅನ್ನಿಸ್ತೀನಿ. ಆಗ ಅವನ ಆಸ್ತಿ ಎಲ್ಲ ಈ ರಾಜನಿಗೆ ಬರುತ್ತೆ. ಆಮೇಲೆ ಇವನ್ನ ಮೇಲ್ಗಡೆ ಪಾರ್ಸಲ್ ಮಾಡಿದ್ರೆ ಮುಗೀತು. ಹಾಗೆ ಏನ್ ತಲೆ ಓಡಿಸಿದೀರಾ ನೀವು? ಆ ಪ್ರಸಾದ ಹತ್ರ ಮಗನ ಯಾಕೆ ಮಾಡ್ತಾ ಇರಲಿಲ್ಲ? ಅದೊಂದು ಕಸ್ಬಲ್ಲ. ನಿಜ ನಿಜ, ನಿನ್ನೆ ರಾತ್ರಿ ನಮ್ ಫಾದರ್ಗೆ ಇದೆಲ್ಲ ನೀವ್ ಆಡಿದ ನಾಟಕ ಅಂತ ಹೇಳೋವರೆಗೂ ನಿಜ ಗೊತ್ತಾಗ್ಲಿಲ್ಲ. ಹೌದೇನು? ಹೇಳ್ಬಿಟ್ಟ್ಯಾ? ಏನಂದ್ರೆ ನಿಮ್ ತಂದೆ ಉದ್ಭಿ ಸನಿಲ್ಲನ ಬಹಳ ಮೆಚ್ಕೊಂಡ್ರು. ಏನ್ ರಾಜ್, ಈಚೆಗೆ ನಿಮ್ ಬಾಡ್ ಫಾದರ್ಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇರ್ಬೇಕಲ್ಲ? ಅಯ್ಯೋ, ಅವನು ಮಹಾ ಅಸಾಧ್ಯ. ಅವನು ಅದು ಒಂಥರ ಕೆಟ್ಟ ಹಾವಿದ್ದ ಹಾಗೆ, ಯಾವಾಗ ಹೆಡೆ ಬಿಚ್ಚಿತ್ತೆ ಅಂತ ಹೇಳಕ್ ಆಗೋದಿಲ್ಲ. ಬಹಳ ಹುಷಾರಾಗಿರ್ಬೇಕು ರಾಜ್. ಯಾಕೆ ರಾಣಿ ಹೆದರ್ಕೋತಾ ಇದೀಯ? ಏನು ಯೋಚನೆ ಮಾಡ್ಬೇಡ. ನನ್ನ ನಿನ್ನ ಮದುವೆ ಯಾವ ಅಡ್ಡಿ ಆತಂಕವೂ ಇಲ್ಲದೆ ನಡೆಯುತ್ತೆ. ನಿಮ್ ಮಗ ಸೂಟು ಬೂಟು ಹಾಕೊಂಡು ಅದ್ ಯಾವ್ದೋ ಹುಡುಗಿಯಿಂದ ರಾಣಿ ರಾಣಿ ಅಂತ ಅಲಿತಾ ಇದ್ದಾನಲ್ಲ, ಇದಕ್ಕೇನ್ ಹೇಳ್ತೀರಾ? ಏ ಮಾದ, ಮಾವಿನ ಮರದಲ್ಲಿ ಬೇವನೆಲೆ ಬೆಳುತ್ತೇನು? ನನ್ನ ಮಗ ಏನು ನಂಗೊತ್ತು. ಅವನು ಬಂಗಾರ 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 ಕಾಗೆ ಬಂಗಾರ. ನನ್ನ ಮಾತಿನಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವ್ ಯಾವಾಗ ನೋಡ್ಕೊಂಡ್ ಬನ್ನಿ. ನಿಮ್ ಮಗನ ಬೇಳೆ ಕಾಳು ಏನೋ ಚೆನ್ನಾಗಿ ಗೊತ್ತಾಗುತ್ತೆ. ಹಂಗೆ ಬರ್ತಾ ಮದುವೆ ಊಟನ ಮಾಡ್ಕೊಂಡ್ ಬನ್ನಿ. ಮದುವೆ ಊಟ ಅದು ಇದು ಅಂತ ಹೇಳ್ತಾ ಇದ್ದಾನಲ್ಲ, ಏನ್ರಿ ಇದು? ನೀ ಸ್ವಲ್ಪ ಸುಮ್ಮನಿರ್ತೀಯ ಮಂಗಳ? ಮಾವ, ರಾಣಿ ಮನೆ ನಿಂಗೆ ಗೊತ್ತೇನಮ್ಮ? ಗೊತ್ತು ಮಾವ. ಶುಭ ಮುಹೂರ್ತ ಲಗ್ನ ಪತ್ರಿಕೆ ಸ್ವಸ್ಥ ಸ್ತ್ರೀ ಶಾಲಿ ಭಾನಶಕ ರೌತ್ರಿ ನಾಮ ಸಂವತ್ಸರ ಶುಕ್ರವಾರ ಶುಕ್ಲ ಪಕ್ಷ ಪುನರ್ವಸು ನಕ್ಷತ್ರಕ್ಕೆ ಮಿಥುನ ಲಗ್ನದಲ್ಲಿ ರಾಜರಾಜಶ್ರೀ ರಾವ್ ಬಹದ್ದೂರ್ ರಾಜ ರಾಮನಾಥರವರ ಜ್ಯೇಷ್ಠ ಪುತ್ರಿ ರಾಣಿ ಎಂಬ ಕನ್ನಿಯನ್ನು ಪ್ರಸಾದ್ರವರ ಜ್ಯೇಷ್ಠ ಪುತ್ರ ರಾಜ ಎಂಬ ವರನಿ ಕೊಟ್ಟು ವಿವಾಹ ನಡೆಸಲು ಮಾಘ ಮಾಸೆ ಗುರು ಹಿರಿಯರು ನಿಶ್ಚಿಸಿರುತ್ತಾರೆ. ಅಣ್ಣನ ಪ್ರಾಣ ನನ್ನ ಕೈನಲ್ಲಿದೆ ಅನ್ನೋದು ನೆನಪಿರಲಿ. ಮುತ್ತಣ್ಣ, ಏನೋ ಇದು, ನಿನ್ನೆ ಕಣ ಕೂಗ್ತಾ ಇರೋದು ಯಾಕೋ? ಎಲ್ಲೋ ನೋಡ್ತಾ ಇದ್ದೀಯ. ಯಾರಮ್ಮ ಮುತ್ತಣ್ಣ? ಯಾರ? ಏನಾಯ್ತು ನಿನಗೆ? ಏನೋ ಇದೆಲ್ಲ ಪ್ರಸಾದ್, ಯಾರಿವರೆಲ್ಲ ನನಗೊಂದು ಅರ್ಥ ಆಗ್ತಿಲ್ಲ. ನಾನೇ ಹೇಳ್ತೀನಿ ಸ್ವಾಮಿ, ಇಲ್ಲಿ ಕೂತಿದ್ದಾನಲ್ಲ ಇವನು ನನ್ನ ಮಗ ಮುತ್ತಣ್ಣ. ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ? ಇವನು ರಾಜ, ನನ್ನ ಮಗ. ದಾಂಡಿಗ, ನನ್ನ ಮಗ ನಿನ್ನ ಮಗ ಅಂತೇನು? ಏಯ್ ಹುಷಾರ್, ಇವನ್ನೇ ಕೇಳು. ಏನ್ ರಾಜ, ಯಾರ ಮಗ ನೀನು?
ಏನಪ್ಪ ಹೀಗೆ ಕೇಳ್ತಾ ಇದೀಯ ನೀನು? ಚಂಡಾಲ ದ್ರೋಹಿ, ನನ್ನೆದುರಿಗೆ ಅವನಪ್ಪ ಅಂತೇನು? ಅಪ್ಪನ ಅಪ್ಪ ಅಂತ ಇನ್ನೇನು ಬೆಪ್ಪ ಅನ್ನಕಾಗತ್ತೇನು? ಹಾಗಾದ್ರೆ ನಾನ್ ಯಾರೋ, ನಾನ್ ಯಾರೋ? ನನಗೇನು ಗೊತ್ತು? ಅಯ್ಯೋ ಪಾಪಿ, ನನ್ನ ಗುರುತು ನಿನಗಿಲ್ವೇನೋ? 9 ತಿಂಗಳು ಹೊತ್ತು ಎತ್ತು ಸಾಕಿದ ಈ ತಾಯಿಯ ಗುರುತು ನಿನಗಿಲ್ವೇನೋ? ಅಮ್ಮ, ಪಾಪ ನೀವ್ ಯಾರೋ ಏನೋ, ಮಗನ್ ಕಳ್ಕೊಂಡು ದುಃಖದಲ್ಲಿ ಹೀಗಾಡ್ತಾ ಇದ್ರಿ ಅಂತ ಕಾಣುತ್ತೆ. ನೋಡಿ, ಇಲ್ಲಿ ಶುಭ ಕಾರ್ಯ ನಡೀತಾ ಇದೆ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋದ್ರೆ ಬಹಳ ಚೆನ್ನಾಗಿರುತ್ತೆ. ಪ್ಲೀಸ್ ದಯವಿಟ್ಟು ಹೊರಟೋಗಿ. ಉತ್ತು, ಹೆತ್ತವ್ರಿಗೆ ಅನ್ಯಾಯ ಮಾಡ್ಬೇಡವು, ನಿನಗೆ ಒಳ್ಳೇದಾಗಲ್ಲ. ಮುತ್ತಣ್ಣ, ಏನಾಗಿದೆ ನಿನಗೆ? ಅಣ್ಣನ್ ಕರ್ಕೊಂಡು ಬರ್ತೀರಿ ಅಂತ ಪಟ್ಟಣಕ್ಕೆ ಬಂದು ಎತ್ತ ಅಮ್ಮ ಅಪ್ಪನ ಯಾರು ಅಂತ ಕೇಳ್ತಾ ಇದೆಯಲ್ಲ, ಹೋಗಿ. ನೀವಿಲ್ಲಿದ್ದಷ್ಟು ತೊಂದರೆ ಜಾಸ್ತಿ, ಮಾತು ಬೆಳೆಸಿದಷ್ಟು ಕಿಡಕ್ ಜಾಸ್ತಿ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಮೊದಲು ನೀವಿಲ್ಲಿಂದ ಹೊರಟೋಗಿ. ಹೊರಟೋಗಿ ಇಲ್ಲಿಂದ, ಹೋಗೋಕ್ಕಲ್ಲ ಬಂದಿರೋದು. ಮತ್ತೆ ಯಾತಕ್ಕೆ ಬಂದಿದ್ದೀರಿ ಇಲ್ಲಿ? ನಿನ್ನ ಮೊದ್ದು ಹೇಳ್ಕೊಂಡು ಹೋಗಕ್ಕೆ. ಏಯ್, ನನ್ನ ಮಗನ ಓದಿಯಕ್ಕೆ ನೀನೇ ಅವನು? ದೇವರ್ಷಿ ಬಡ್ಡಿ ಮಗನೇ, ನನ್ನನ್ನು ಯಾವನು ಅಂತೀಯ? ಎದೆ ರಕ್ತ ಬಸ್ತು ನನ್ನ ಮಗನ್ ಬೆಳೆಸಿದ್ದೀನಿ ಕಣು, ಅವನ್ ತಲೆ ಕೆಡಿಸ್ತಾ ಇದೀಯಾ? ಬಂದ್ರು ಒಬ್ಬೊಬ್ರು ಹಾಕಿ ಬಂದ್ರು, ನಿಮ್ಮನ್ ಬಗ್ದು ನಮ್ಮ ಮಗನ್ ಕರ್ಕೊಂಡು ಹೋಗ್ತೀನಿ. ನಡೆಯೋ ನಡೆಯೋ ನಡೆಯೋ. ಏ ಮುತ್ತ, ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀವಿ ಹೀಗೆ ಎಲ್ರಿಗೂ ಅವಮಾನ ಮಾಡ್ಬೇಕು ಅಂತ? ರಾಜ್, ನಿಮ್ ಕಣ್ಣಲ್ಲಿ ಯಾಕೆ ನೀರು? ಏನಿಲ್ಲ, ಅವ್ರ ಮಗನು ನನ್ನ ಹಾಗೆ ಇರಬಹುದು ಅಂತ ಕಾಣಿಸುತ್ತೆ. ಪಾಪ ಅದಕ್ಕೆ ಅಷ್ಟು ಸಂಕಟ ಪಟ್ಟುಕೊಂಡು ಹೋದ್ರು. ಅವ್ರ ಗೋಲ್ ನೋಡಿ ನನಗ್ಯಾಕೂ ಸ್ವಲ್ಪ ಚುರುಕಂತು. ಗುಡ್, ವೆರಿ ಗುಡ್. ನಿಮ್ದು ಮಗುನಂತ ಮನಸ್ಸು? ಹೌದೌದು, ಹೆಂಗಳು ಇವನು ಚಿಕ್ಕನಿಂದಲೂ ಹೀಗೇನೆ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನ ಎಲ್ಲ ಒಳ್ಳೇದಕ್ಕೆ. ಹೌದೌದು. ಸರಿ ಸರಿ, ಪುರೋಹಿತ್ರೆ ಕಾರ್ಯ ಮುಂದುವರಿಸಿ. ವಕ್ರದುಂಡಮಾಕಾಯಾಂ ಸೂರ್ಯಕೋಟಿ ಸುಪ್ರಭ ವಿಖ್ಯೆ ದೇವಗಣಾಂಧ್ಯಾಯಾಂ ಶಾಂತಯಾಮಿ. ಹೆಣ್ಣಿನ ತಂದೆ ಕಡೆ ಬನ್ನಿ, ಗಂಡಿನ ತಂದೆ ಕಡೆ ಬನ್ನಿ, ಇದ್ರ ಮೇಲೆ ಕೈಯಿಡಿ. ಈ ಮದುವೆಗೆ ಇಬ್ರು ಕೊಟ್ಟಿರ್ತಾನೆ ಸಂಪೂರ್ಣ. ಧಾನ್ಯಂ ಧನಂ ಪಶುಂ ಪತ್ರ ಲಾಭಂ ಸದಾ ಸಂವತ್ಸರ ದೀರ್ಘಮಾಯುಃ. ಯಾರೋ ನೀನು? ಯಾಕೆ ಬಂದೆ ಇಲ್ಲಿಗೆ? ಅಪ್ಪ, ಯಾರೋ ನಿನ್ನಪ್ಪ? ಊರಿನವ್ರ ಮುಂದೆ ಯಾವನೋ ಪಿಕಲಾಸಿನ ಅಪ್ಪ ಅಂದ್ಬಿಟ್ಟು ಇಲ್ಲಿ ಬಂದು ನನ್ನನ್ನಪ್ಪ ಅಂತ ಏನು? ನಡಿ ಆಚೆ, ನಡಿ ಆಚೆ. ಬಿಡಿ, ಅವನ್ನ ಮುಟ್ಬೇಡಿ. ನ್ಯಾಯ ತಾನೇ ಅವನು ಹೇಳುದು. ಸೂಟು ಬೂಟು ಹೊಲಿಸ್ಕೊಡೋ ಯೋಗ್ಯತೆ ನಮಗೆಲ್ಲಿದೆ? ಅಂಥ ಬಂಗ್ಲೆ ಅಂಥ ಶ್ರೀಮಂತಿಗೆ ಸಂಬಂಧ ಮಾಡೋ ಯೋಗ್ಯತೆ ನಮಗಿದೆಯೇ? ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಹೋಗ ಹೋಗ. ಅಣ್ಣಪ್ಪ, ಏನ್ ಬೇಕಾದ್ರು ಅಣ್ಣಮ್ಮ. ಅಪ್ಪ, ಬೇಕಾದ್ರೂ ಒಂದೆರಡು ಡೇಟ್ ಹೊಡೆದು ಬಿಡು. ತಂದೆ ತಾಯಿಗಳಾದ ನೀವಲ್ಲದೆ ಇನ್ಯಾರು ನನ್ನನ್ನು ಖಂಡಿಸೋದಕ್ಕಾಗುತ್ತೆ? ಮುಚ್ಚಬಾಯಿ. ಹೌದು, ನಾನಲ್ಲಿ ಬಾಯಿ ಮುಚ್ಚಿಕೊಳ್ಳದೆ ಅಷ್ಟು ಜನಗಳ ಮಧ್ಯೆ ನಿಮ್ಮನ್ನ ಅಪ್ಪ ಅಮ್ಮ ಅಂತ ಕೂಗ್ಬಿಟ್ಟಿದ್ರೆ ನಾವ್ಯಾರು ಶಿವಣ್ಣನ ಜೀವಂತವಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲಿದಾನೋ ಶಿವಣ್ಣ, ಎಲ್ಲಿದಾನೋ? ನೀನ್ ನೋಡಿದೇನಪ್ಪ, ಅವನ್ ಜೀವಂತವಾಗಿದ್ದಾನೇನೋ? ಈ ನಿನ್ನ ಮಗ ಮುತ್ತಣ್ಣ ಜೀವಂತವಾಗಿರೋ ತನಕ ಶಿವಣ್ಣನ ಜೀವಕ್ಕೆ ಯಾವ ಅಪಾಯವೂ ಬರೋದಿಲ್ಲ. ಎಲ್ಲಿದ್ದಾರೆ ಮುತ್ತಣ್ಣ? ಹುಲಿ ಬೋನ್ ಗೊತ್ತಾ, ಅಂತ ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಪ್ಪ, ಯಾವ ಪಿಕನಾಸಿನ ನಿಮ್ಮೆದುರಿಗೆ ನಾನಪ್ಪ ಅಂತ ಕರೆದನು? ಆ ಚಂಡಾಲ್ನೆ ನಮ್ಮ ಶಿವಣ್ಣನ ಹಿಡಿದಿಟ್ಟಿರೋದು. ಅವನ ಸಾಧಾರಣವಾದ ಮನುಷ್ಯ ಅಲ್ಲ, ಅದೊಂದು ಕೆಟ್ಟ ಹಾವು. ಆ ಹಾವನ ಹೆಡೆ ಕೆಳಗಡೆನೆ ನಾನು ಶಿವಣ್ಣ ಇಬ್ರು ಇರೋದು. ಅವನು ನಮ್ಮ ಶಿವಣ್ಣನ ಯಾಕೆ ಹಿಡಿದಿಟ್ಟಿದ್ದಾನೆ ಗೊತ್ತಾ? ನಮ್ಮ ಶಿವಣ್ಣ ಬಣ್ಣಗಳನ್ನ ಬದಲಾವಣೆ ಮಾಡೋದ್ರಲ್ಲಿ ಮಹಾಪ್ರವೀಣ. ಅದರಿಂದ ಕಳ್ಳ ನೋಟುಗಳನ್ನ ಪ್ರಿಂಟ್ ಮಾಡಿಸೋದಕ್ಕೋಸ್ಕರ ನನ್ನನ್ನ ಮಗನಾಗಿ ಯಾಕೆ ಉಪಯೋಗಿಸ್ಕೋತಾ ಇದ್ದಾನೆ ಗೊತ್ತಾ? ರಾಣಿನ ನನಗೆ ಮದುವೆ ಮಾಡಿಸಿ, ರಾಣಿನೂ ನನ್ನನ್ನು ಕೊಲ್ಲಿಸಿ
ಅವಳ ಕೋಟ್ಯಾಂತರ ರೂಪಾಯಿ ಆಸ್ತಿನ ತಾನು ದಕ್ಕಿಸ್ಕೋಬೇಕು ಅಂತ. ನಮ್ಮ ಕುಟುಂಬದ ಈ ಸ್ಥಿತಿಗತಿಗೆ ಆ ರಾಣಿ ತಾನೇ ಕಾರಣ. ನಾನಲ್ಲಮ್ಮ ಕಾರಣ, ನಾನಲ್ಲ, ನಾನಲ್ಲ. ಅವಳಲ್ಲ ಅಮ್ಮ ಇದಕ್ಕೆ ಕಾರಣ. ಶಿವಣ್ಣನ ಕರ್ಕೊಂಡು ಹೋದ್ನಲ್ಲ ಆ ಶ್ಯಾಮ್, ಅವನ ಕೆಲಸ ಇದೆ. ಅವಳ ಕೆಟ್ಟ ಹೆಸರು ತರೋದಕ್ಕೆ ಬೇಕು ಅಂತ ಈ ಕಥೆ ಕಟ್ಟಿದ್ದಾನೆ. ನಿಮ್ಮಪ್ಪ ತುಂಬಾ ಕೆಟ್ಟವನಲ್ಲ, ಅಷ್ಟು ಜನರ ಮುಂದೆ ನಿನ್ನ ಹೀನಾಮಾನವಾಗಿ ಬೈದು ನಿನ್ನ ಮನಸ್ಸು ನೋಯಿಸ್ಬಿಟ್ಟಲ್ಲು. ಹೆತ್ತ ತಂದೆ ತಾಯಿಗಳನ್ನ ಅಪ್ಪ ಅಮ್ಮ ಅಂತ ಕರೀಲಿಲ್ವಲ್ಲ ಅಂತ ನನ್ನ ಮನಸ್ಸು ತುಂಬಾ ನೋವಾಯ್ತಪ್ಪ ಮುತ್ತ. ಇಲ್ಲ ಸರ್. ಎಲ್ಲಿದ್ದ ನಮ್ಮಣ್ಣ? ಗೊತ್ತಿಲ್ಲ. ಗೊತ್ತಿಲ್ಲ ನನಗ್ ಗೊತ್ತು. ನನಗ್ ಗೊತ್ತು ನೀನ್ ಹ್ಯಾಗ್ ಬಾಯಿ ಬಿಡಿಸ್ಬೇಕು ಅಂತ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ನಮ್ಮಣ್ಣ ಪತ್ತೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣವಾದವನ್ ನೀನೇ ಅಲ್ಲ. ಅವನ ಎಂಥವನೇ ಆಗಿರಲಿ, ಅವನ ಕೈ ಕಾಲು ಕಣ್ಣು ಒಂದೊಂದಾಗಿ ತೆಗೆದು ಬಿಡ್ತೀನಿ. ಅದಕ್ಕೆ ಆಸ್ಪದ ಕೊಡಬೇಡ. ಹೇಳು ಎಲ್ಲಿದೆ ನಮ್ಮಣ್ಣ? ಸ್ವಾಮಿನಿಷ್ಠೆ, ತಿಂದು ಮನೆ ದ್ರೋಹ ಬಿಗಿಬಾರದು ಅಲ್ಲೇನಾ? ಏಯ್, ನಿಮ್ ಬಾಸು ಅಷ್ಟೇ, ನಿನ್ನ ಮೇಲೆ ಬಹಳ ಪ್ರೇಮ ಇಟ್ಕೊಂಡಿದ್ದಾನೆ. ಪುತ್ರವಾತ್ಸಲ್ಯ ಪುತ್ರವಾತ್ಸಲ್ಯ. ಸ್ವಲ್ಪ ಕೇಳಿ ನಿನ್ನ ಭವಿಷ್ಯ. ತಗೋ ಇದನ್ನು, ಆ ಪ್ರಭಾಕರ್ನ ಮರ್ಸಿಲೆಸ್ ಆಗಿ ಶೂಟ್ ಮಾಡು. ತಗೋ. ಏನ್ ಹೇಳ್ತೀಯ ಇದಕ್ಕೆ? ಆ ಪ್ರಭಾಕರ್ನ ಮರ್ಸಿಲೆಸ್ ಆಗಿ ಶೂಟ್ ಮಾಡು. ಆ ಪ್ರಭಾಕರ್ನ ಮರ್ಸಿಲೆಸ್ ಆಗಿ ಶೂಟ್ ಮಾಡು. ತಗೋ. ಸ್ವಲ್ಪ ಏನ್ ಬೇಕಾಗಿತ್ತು? ನಮ್ಮ ಮಾವನವರು ದೊಡ್ಡ ಶ್ರೀಮಂತರು, ಇರೋವಳು ಒಬ್ಳೇ ಮಗಳು. ಇಷ್ಟು ಅದ್ದೂರಿಯಾಗಿ ಮದುವೆ ಮಾಡ್ತಾ ಇರೋವಾಗ ಒಂದು ಸಣ್ಣ ಲೋಪ ಯಾಕೆ ಮಾಡಬೇಕು? ಅಳಿ ಅಂದ್ರೆ ಏನ್ ಲೋಪ ನಾವು ಮಾಡಿರೋದು? ಅದೇನ್ ಹೇಳು ರಾಜ. ಏನಿಲ್ಲ, ವರೋಪಚಾರ ಅಂತ ಅಲ್ದೆ ಹೋದ್ರು ತಾಳಿ ಕಟ್ಟೋದಕ್ಕಿಂತ ಮುಂಚೆ ಅಳಿನಿಗ ಅವರ ಅಂತಸ್ತಿತ್ತಕ್ಕಾಗಿ ಬಳುವಳಿ. ಇದ್ರಲ್ಲಿ ಬಳುವಳಿ ಏನ್ ಬಂತು ರಾಜ? ಆಸ್ತಿ ಎಲ್ಲ ನಿನ್ನ ಹೆಸರಿಗೆ, ರಾಣಿ ಹೆಸರು ತಾನೇ ಬರುತ್ತೆ. ಬರುತ್ತೆ ಬರುತ್ತೆ, ಅದನ್ನ ನಾನಿಲ್ಲ ಅಂತ ಹೇಳಲಿಲ್ಲ. ಆದ್ರೂ ಇಷ್ಟು ಜನ ಸೇರಿದ್ದಾರೆ, ಇವರೆಲ್ಲರೂ ಕಾಣೋ ಹಾಗೆ ಏನಾದ್ರೂ. ಕರೆಕ್ಟ್, ಒಳ್ಳೆ ಟೈಮ್ನಲ್ಲಿ ಅಳಿ ಅಂದ್ರೆ ಜ್ಞಾಪಿಸಿದ್ರು. ನಾನು ಏರ್ಪಾಡು ಮಾಡ್ಕೊಂಡಿದ್ದೀನಿ, ಆದ್ರೆ ಮರ್ತೆ. ಆ ಬಳುವಳಿ ತಗೊಂಡ್ ಬಾ. ಅಂದ್ರೆ ನೋಡ್ಕೊಳ್ಳಿ ವರೋಪಚಾರ. ಇದೊಂಥರ ಕಾಂಧೇನು ಇದ್ದ ಹಾಗೆ, ಪ್ರಿಂಟಿಂಗ್ ಮಿಷಿನ್, ನೋಟ್ ಪ್ರಿಂಟ್ ಮಾಡೋದು.
ನಿಮ್ಗೆ ಎಷ್ಟು ಬೇಕಾದರೂ ಪ್ರಿಂಟ್ ಮಾಡ್ಕೋಬಹುದು. ಎಲ್ಲ ಸರಿ, ಸರಿಯಾಗಿ ಪ್ರಿಂಟ್ ಮಾಡೋದಕ್ಕೊಬ್ಬ ಕಲರ್ ಎಕ್ಸ್ಪರ್ಟ್ ಬೇಕಲ್ಲ. ಅಳಿ ಅಂದ್ರೆ ಅದಕ್ಕೂ ಏರ್ಪಾಟ್ ಮಾಡಿದ್ದೀನಿ. ಓ, ಎಲ್ಲಿ ಆ ಮನುಷ್ಯನ್ನ ಕರ್ಕೊಂಡ್ ಬನ್ನಿ. ಮಾವನವರೇ, ನೀವೇನೋ ಅಳಿಯನಿಗಿಷ್ಟು ಅದ್ಭುತವಾದ ವರೋಪಚಾರ ಮಾಡಿದ್ರಿ, ಈಗ ನಮ್ಮಪ್ಪ ಸುಮ್ಮನೆ ಇರಕ್ಕಾಗತ್ತಾ? ಅವನು ವಧು ಉಪಚಾರ ಮಾಡೇ ಮಾಡಬೇಕು, ಮಾಡೇ ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಇದರಲ್ಲಿದೆ ಕೇಳಿ. ಮದುವೆ ಮುಗಿದಿದ್ದಾಗೆ ಈ ರಾಜನ ರಾಣಿನ ಸ್ವಿಟ್ಜರ್ಲೆಂಡ್ಗೆ ಹನಿಮೂನ್ ಕಳಿಸ್ತೀನಿ. ಅಲ್ಲಿ ರಾಣಿ ಮರಣ ನಡೆದವರು, ಮಗಳ ಸತ್ಲು ಅನ್ನೋ ವಿಷಯ ಕೇಳಿದ ತಕ್ಷಣ ಈ ರಾಜ ರಾಮನಾಥ ಮಹಡಿಯಿಂದ ಬಿದ್ದು ಸತ್ತ ಅನ್ನಿಸ್ತಿ. ಆಗ ಅವನ ಆಸ್ತಿ ಎಲ್ಲ ಈ ರಾಜನಿಗೆ ಬರುತ್ತೆ. ಆಮೇಲೆ ಇವನ್ನ ಟ್ರೈಟನ್ ಇಷ್ಟು ದೂರ ಮುಂದುವರೆದಿದ್ಯಾ? ಈ ಕೆಲಸ ಎಲ್ಲ ನಿಂದು. ಇವಳು ಕತೆ ಮುಗಿಸ್ಬಿಟ್ಟು. ಇನ್ಸ್ಪೆಕ್ಟರ್, ಒಂದ್ ಹೆಜ್ಜೆ ಮುಂದಿಟ್ರೆ ಈ ರಾಣಿ ಕತೆ ಮುಗಿಸ್ಬಿಡ್ತೀನಿ. ಡ್ರಾಪ್ ದ ಗನ್ಸ್, ಡ್ರಾಪ್ ದ ಗನ್ಸ್. ಇನ್ಸ್ಪೆಕ್ಟರ್, ನೀವ್ಯಾರು ಮಿಸ್ ಮಾಡಕ್ಕಾಗಲ್ಲ. ನಾಲ್ಕು ಕಡೆ ಮಿಷನ್ ಗನ್ ಇಟ್ಟಿದ್ದೀವಿ. ನೀವ್ ಐದ್ ಜನ ಅಲ್ಲ, 500 ಜನ ಬಂದ್ರು ಕ್ಲೋಸ್. ಹ್ಯಾಂಡ್ಸ್ ಅಪ್. ಆಲ್ರೈಟ್, ಮೂವ್ ಬ್ಯಾಕ್. ಯಾರು ಅಲುಗಾಡಬೇಡಿ. ಮಾಲ್ಗಳನ್ನ ಕರ್ಕೊಂಡ್ಬಾ. ರಣದೇವ್, ಆ ಬಾಗಿಲತ್ರ ನಿಂತ್ಕೊಂಡು ಯಾರು ಬರ್ದಾಗ ನೋಡ್ಕೋ. ಗೋ. ಓಕೆ. ಪ್ರಸಾದ್ ನನ್ನ ಮಗಳ ರಾಣಿನ ಹಾಸ್ಟೇಜ್ ಮಾಡ್ಕೊಂಡಿದ್ದಾನೆ. ಬಲಿಯಾಗ್ಬೇಡಿ, ಅವಕಾಶ ಕೊಟ್ಟಿದ್ದೀನಿ. ನೀವು ಹಾಗೆ ಬಂದು ಸರೆಂಡರ್ ಆಗಿ. ಮಿಸ್ಟರ್ ರಾಜಾ ರಾಮನಾಥ್, ನನ್ನನ್ನು ಹಿಡಿಸೋದಕ್ಕೆ ಪೊಲೀಸ್ನವ್ರನ್ನ ಕರೆಸಿದ್ಯಾ? ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳ ಪ್ರಯತ್ನ ಪಟ್ರೆ ಸಾಯ್ತೀನಿಂದ ಚೆನ್ನಾಗ್ ಗೊತ್ತು. ಅದಕ್ ಮುಂಚೆ ನಿನ್ನ ಮಗಳು ಸಾಯ್ತಾಳೆ ಅನ್ನೋದನ್ನ ಮರಿಬೇಡ.
ನಾನು ಹೇಳ್ದ ಕೇಳಿದ್ರೆ ನಿನ್ನ ಮಗಳನ್ನ ಜೀವಂತವಾಗಿ ಬಿಟ್ಬಿಡ್ತೀನಿ, ಗೊತ್ತಾಯ್ತಾ? ಪ್ರಸಾದ್, ನನ್ನ ಮಗಳ ಪ್ರಾಣಕ್ಕೆ ಏನೋ ಅಪಾಯ ಮಾಡ್ಬೇಡ, ನೀ ಹೇಳ್ದ ಕೇಳ್ತೀನಿ. ಮಿಸ್ಟರ್ ರಾಜಾರಾಮನಾಥ್, ನಿನ್ನ ಹತ್ರ ಇರೋ ಕ್ಯಾಶ್, ಡೈಮಂಡ್, ಜುವೆಲ್ ಎಲ್ಲ ನನ್ನ ವ್ಯಾನಲ್ಲಿ ತರಿಸಿಡು. ಇಲ್ಲಿರೋ ಪೊಲೀಸ್ನದೆಲ್ಲ ವಾಪಸ್ ಕಳಿಸು. ಇಲ್ಲಿಂದ ಸುರಕ್ಷಿತವಾಗಿ ನನ್ನ ಜಾಗಕ್ಕೆ ಹೋಗಿ ಸೇರ್ಕೊಂಡ ಮೇಲೆ ನಿನ್ನ ಮಗಳನ್ನ ವಾಪಸ್ ಕಳಿಸ್ತೀನಿ. ನನ್ನ ಮಗಳನ್ನ ವಾಪಸ್ ಕಳಿಸ್ಕೊಡ್ತೀಯ ಅಂತ ಯಾವ ಗ್ಯಾರಂಟಿ? ಹೌ ಕ್ಯಾನ್ ಐ ಬಿಲೀವ್ ಯು? ಯು ಮಸ್ಟ್ ಬಿಲೀವ್ ಮೀ. ಅದೇ ನಮ್ಮ ಬಿಸ್ನೆಸ್ ಡೀಲಿಂಗ್. ನನಗೆ ಬೇಕಾಗಿರೋದು ನಿನ್ನ ಆಸ್ತಿ, ನಿನ್ನ ಮಗಳಲ್ಲ. ಮೋಸ್ಟ್ಲಿ ಇಲ್ಲಿಂದ ಪೊಲೀಸ್ನೆಲ್ಲ ಕಳಿಸು. ಕಮ್ ಆನ್ ಕ್ವಿಕ್ ಸರ್. ದಯವಿಟ್ಟು ನೀವು ಹೊರಟೋಗ್ಬಿಡಿ ಸರ್. ಸಾರಿ ಮಿಸ್ ರಾಮನಾಥ್, ವಿ ಕೆನ್ ನಾಟ್ ಗೋ. ಮಿಸ್ಟರ್ ಪ್ರಸಾದ್, ಐ ವಾರ್ನ್ ಯು, ಕಮ್ ಡೌನ್. ಸರ್, ನನಗೆ ಈ ಆಸ್ತಿ ಹೋದ್ರೂ ಪರವಾಗಿಲ್ಲ, ಐಶ್ವರ್ಯ ಹೋದ್ರೂ ಪರವಾಗಿಲ್ಲ, ಅಂತಸ್ತು ಹೋದ್ರೂ ಪರವಾಗಿಲ್ಲ, ನನ್ನ ಮಗಳು ಪ್ರಾಣಕ್ಕೇನೋ ಅಪಾಯ ಹಾಕ್ಬಿಡ್ದು. ನನಗಿರೋಳು ಒಬ್ಬಳೇ ಒಬ್ಬಳು ಮಗಳು, ಅವಳು ಸುಖವಾಗಿರಬೇಕು, ಅವಳು ಸಂತೋಷವಾಗಿರಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ ಸರ್, ದಯವಿಟ್ಟು ಹೊರಟೋಗ್ಬಿಡಿ ಸರ್, ಪ್ಲೀಸ್. ಓಕೆ, ಲೆಟ್ಸ್ ಮೂವ್. ಮೂವ್ ಆನ್, ಮೂವ್ ಆನ್. ರಾಮನಾಥ್, ನನ್ನ ವ್ಯಾನ್ನ ಯಾರು ಫಾಲೋ ಮಾಡ್ಕೊಡ್ದು, ಗೊತ್ತಾಯ್ತಾ? ಕಮ್ ಆನ್ ಕ್ವಿಕ್. All right, let's go. ಅದೆಲ್ಲ ನಿನ್ನ ಮಗಳು ಮನೆಗೆ ವಾಪಸ್ ಬಂದ ಮೇಲೆ. ತೆಗೆದು ಬಿಸಾಕಿ ಒಳಗಡೆ ಬೇಗ ಬಾ. ನಿಲ್ಲಿಸ್ತೆ, ರೋಡ್ ಬ್ಲಾಕ್ ಆಗಿದೆ ಸರ್. ರೋಡ್ ಬ್ಲಾಕ್ ಎಂದೇ ಬಾಸ್? ನಗ ಬಾಸ್, ಬೇಗ ಹಿಡಿದು ಏನಾಗಿದೆ ನೋಡಿ. ಬಾಸ್, ಯಾರೋ ರೋಡ್ನಲ್ಲಿ ಕಲ್ಲಾಕ್ಬಿಟ್ಟು ಬ್ಲಾಕ್ ಮಾಡ್ಬಿಡಿದಾರೆ ಬಾಸ್. ಗೆಡಾಮ್, ಕಮಾನ್ ಗೆಡಾಮ್. ನೋಡಿ, ಯಾರದು ಮರ್ಯಾದೆಯಾಗಿ ಹೊರಗಡೆ ಬನ್ನಿ. ಬರಲಿಲ್ಲ ಅಂದ್ರೆ ಇವಳನ್ನ ಶೂಟ್ ಮಾಡ್ಬಿಡ್ತೀನಿ. ಕಮ್ ಔಟ್. ನೀವೆಲ್ಲ ಹೋಗಿ, ಅಲ್ಲಿ ಯಾರಿದ್ರು ಸರಿ ಶೂಟ್ ಮಾಡ್ಬಿಡಿ. ಓಕೆ ಬಾ.
ನಾರಾಯಣಪ್ಪ ನಾರಾಯಣಪ್ಪ ಸ್ವಲ್ಪ ಇರು ಬಂದೆ.